ಹಾಯ್ ಹಲೋ ನಮಸ್ತೆ ಪ್ರೀತಿ ಎಲ್ಲ ವಿದ್ಯಾರ್ಥಿಗಳಿಗೆ ನಿಮ್ಮ ಅರ್ಥಶಾಸ್ತ್ರದ ಉಪನ್ಯಾಸಕ ಸಂತೋಷ್ ಎಚ್ ಮಾಡುವ ನಮಸ್ಕಾರಗಳು ನೋಡಿ ಸ್ಪರ್ಧಾತ್ಮಕ ಪರೀಕ್ಷೆಯ ದೃಷ್ಟಿಕೋನವನ್ನ ಇಟ್ಟುಕೊಂಡು ಕೆ ಎಸ್ನಿಂದ ಆಗಿರ್ತಕ್ಕಂಥ ಎಲ್ಲ ಪ್ರಶ್ನೆ ಪತ್ರಗಳನ್ನ ಗಮನಿಸಿದಾಗ ವಿಶೇಷವಾಗಿ ಒಂದು ನಮ್ಮ ಭಾರತದ ಕೃಷಿ ಅಂತಕ್ಕಂಥ ಒಂದು ಅಧ್ಯಾಯ ವಸ್ತು ನಮ್ಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ ನೋಡಿ ಈ ಕೃಷಿ ಅಂತಕ್ಕಂಥ ಪದವನ್ನು ಇಟ್ಕೊಂಡು ಬಹಳಷ್ಟು ಬಾರಿ ಪ್ರಶ್ನೆಗಳನ್ನ ಕೇಳಿರ್ತಕ್ಕಂಥದಕ್ಕೆ ಒಂದು ಉದಾಹರಣೆಯನ್ನು ನಾವು ಗಮನಿಸಿದಾಗ ವಿಶೇಷವಾಗಿ ಸ್ಪೆಷಲ್ ರಿಸರ್ವ್ ಪೊಲೀಸ್ಗೆ ಸಂಬಂಧಪಟ್ಟಂತೆ ರಿಸರ್ವ್ ಪೊಲೀಸ್ಗೆ ಸಂಬಂಧಪಟ್ಟಂತ ಎರಡ್ ಸಾವಿರದ ಹದಿನಾರರ ಒಂದು ಪಿ ಸಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ಒಂದು ಪ್ರಶ್ನೆಯನ್ನ ಕೇಳ್ತಾನೆ ಪ್ರಾಥಮಿಕ ವಲಯವನ್ನ ಎಂತ ವಲಯ ಅಂತ ಕರೀತಾರೆ ಅಂತಕ್ಕಂಥದ್ದು ಹಾಗಾದ್ರೆ ಈ ಪ್ರಾಥಮಿಕ ವಲಯವನ್ನ ನಾವು ಕೃಷಿ ವಲಯ ಅಂತ ಕರಿತೀವಿ ನಾವು ಪ್ರಾಥಮಿಕ ವಲಯವನ್ನ ಕೃಷಿ ವಲಯ ಅಂತ ಕರಿತೀವಿ ನೋಡಿ ಇದೊಂದನ್ನೇ ಆಧಾರವಾಗಿ ಇಟ್ಕೊಂಡು ನಾವು ಒಂದು ಭಾರತದ ಅರ್ಥ ವ್ಯವಸ್ಥೆಯನ್ನ ವಲಯಗಳಾಗಿ ವಿಂಗಡಿಸಿದಾಗ ಒಂದು ಪ್ರಾಥಮಿಕ ವಲಯ ಆಗಿರ್ಬೋದು ಇನ್ನೊಂದು ದ್ವಿತೀಯ ವಲಯ ಆಗಿರ್ಬೋದು ಇನ್ನೊಂದು ತೃತೀಯ ವಲಯ ಆಗಿರ್ಬೋದು ಇನ್ನೊಂದು ಪಂಚಕ ವಲಯ ಆಗಿರ್ಬೋದು ಚತುಷ್ಕ ವಲಯ ಆಗಿರ್ಬೋದು ಈ ರೀತಿ ಕಾನ್ಸೆಪ್ಟ್ಗಳನ್ನ ನಾವು ವಲಯವಾರು ಅಧ್ಯಯನ ಮಾಡಿದಾಗ ಈ ವಲಯವಾರುಗಳಲ್ಲಿ ಪ್ರಾಥಮಿಕ ವಲಯ ಆಗಿರ್ತಕ್ಕಂಥ ಒಂದು ಕೃಷಿ ವಲಯವನ್ನ ನಾವು ಅಧ್ಯಯನ ಮಾಡ್ಬೇಕಾಗ್ತದೆ ನೋಡಿ ಪ್ರಶ್ನೆ ಒಮ್ಮೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿದ್ರು ಕೂಡ ಅವುಗಳ ಪೂರಕ ಜ್ಞಾನ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ ಹಾಗಾಗಿ ವಿಶೇಷವಾಗಿ ಒಂದು ಪ್ರಶ್ನೆ ಅಂತಕ್ಕಂಥದ್ದು ಬಂದಿದೆ ಪ್ರಾಥಮಿಕ ವಲಯವನ್ನ ಎಂಥ ವಲಯ ಅಂತ ಕರೀತಾರೆ ಅಂದ್ರೆ ಕೃಷಿ ವಲಯ ಅಂತ ಕರೀತಾರೆ ಹಾಗಾದ್ರೆ ನಮಗೆ ಇಲ್ಲಿ ಗಳು ಉಡ್ತಕ್ಕಂಥ ಭಾಗ ಯಾವ್ದಪ್ಪ ಅಂದ್ರೆ ಕೃಷಿ ಅಂದ್ರೆ ಮೊದಲು ಗೊತ್ತಾಗ್ಬೇಕಾಗ್ತದೆ ನೋಡಿ ಕೃಷಿ ಅಂತಕ್ಕಂಥದ್ದು ಏನಂದ್ರೆ ಇಲ್ಲಿ ನೋಡಿ ಕೃಷಿ ಅಂತಕ್ಕಂಥ ಪದವನ್ನ ಅಧ್ಯಯನ ಮಾಡ್ಬೇಕಾದ್ರೆ ಸಾಕಷ್ಟು ಜನರ ಗೊಂದಲ ಇರ್ತಕ್ಕಂಥ ಪಾಠ ಯಾವ್ದಂದ್ರೆ ಬೇಸಾಯವನ್ನೇ ಕೃಷಿ ಅಂತ ಕರಿತೀವಂದ್ರೆ ತಪ್ಪೇನಿಲ್ಲ ಹಾಗಾದ್ರೆ ಅಕ್ಯುರೇಟ್ ಮೀನಿಂಗ್ಗಳನ್ನ ಕೊಡ್ಬೇಕಾರೆ ಯಾಕಂದ್ರೆ ಇಲ್ಲಿ ಬರೀ ಕೇವಲ ಉಳುಮೆ ಮಾಡತಕ್ಕಂಥದ್ದಾಗಿರ್ಬೋದು ಅಂತ ನಿಮ್ಮ ಪರಿಕಲ್ಪನೆ ಏನಾದರೂ ಇದ್ರೆ ಅದು ಸ್ವಲ್ಪ ಗೊಂದಲಮಯ ಆಗ್ತದೆ ಯಾಕಂದ್ರೆ ಕೃಷಿಯನ್ನ ನಾವು ನೋಡಿದಾಗ ಯಾವೆಲ್ಲ ಅಂಶಗಳು ಕಂಡು ಬರ್ತದೆ ಕೃಷಿಗೆ ಪೂರಕವಾಗಿರ್ತಕ್ಕಂಥ ಉದಾಹರಣೆಗಳನ್ನ ನೋಡಿದಾಗ ವಿಶೇಷವಾಗಿ ಒಂದು ಬೇಸಾಯ ಆಗಿರ್ಬೋದು ಹೈನುಗಾರಿಕೆ ಆಗಿರ್ಬೋದು ಪಶುಸಂಗೋಪನೆ ಆಗಿರ್ಬೋದು ಹಂದಿ ಸಾಗಾಣಿಕೆ ಆಗಿರ್ಬೋದು ಮೊಲ ಸಾಗಾಣಿಕೆ ಆಗಿರ್ಬೋದು ಜೇನು ಸಾಗಾಣಿಕೆ ಆಗಿರ್ಬೋದು ವಿಶೇಷವಾಗಿ ಈ ಒಂದು ಬೇಟೆಗಾರಿಕೆ ಕೂಡ ಈ ಕೃಷಿಯಲ್ಲಿ ಕಂಡು ಬರ್ತದೆ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು ಬೇಟೆಗಾರಿಕೆ ನೋಡಿ ಈ ರೀತಿ ಪದಗಳ ಅರ್ಥವನ್ನ ನಾವು ಅಧ್ಯಯನ ವಸ್ತುವಾಗಿ ತಗೊಂಡಾಗ ಈ ಬೇಟೆಗಾರಿಕೆ ಯಾಕೆ ಬರ್ತದೆ ಅಂದ್ರೆ ಇದೊಂದು ಮೂಲ ಕಚ್ಚಾ ರೂಪದ ವಸ್ತು ಆಗಿರ್ತದೆ ಸೊ ನೆಕ್ಸ್ಟ್ ಅರಣ್ಯಗಳು ಕೂಡ ಇದು ವಿಶೇಷವಾಗಿ ಕೃಷಿಗೆ ಸಂಬಂಧಪಟ್ಟಂತೆ ಬರ್ತದೆ ಅಂತಕ್ಕಂಥದ್ದು ಹಾಗಾದ್ರೆ ಅರಣ್ಯಗಳು ಯಾಕೆ ಬರ್ತದೆ ಅಂದ್ರೆ ಇದು ನೈಸರ್ಗಿಕ ಸಂಪನ್ಮೂಲ ಕಚ್ಚಾ ರೂಪದಲ್ಲಿ ಸಿಗ್ತದೆ ಹಾಗಾಗಿ ಅಂತಕ್ಕಂಥದ್ದು ಹಾಗಾದ್ರೆ ಇವಕ್ಕೆಲ್ಲ ಮೀನಿಂಗ್ ಕೊಡ್ಬೇಕಂದ್ರೆ ಇಲ್ಲೊಂದು ಕ್ವಶನ್ ಮಾರ್ಕ್ ಕೊಡ್ತದೆ ಗಣಿಗಾರಿಕೆ ಅಂತಕ್ಕಂಥದ್ದು ಯಾವ ವಲಯಕ್ಕೆ ಬರ್ತದೆ ಅಂತ ಪ್ರಶ್ನೆಗಳನ್ನ ಪದೇ ಪದೇ ಕೇಳ್ತಾ ಇರ್ತಾನೆ ಇಲ್ಲಿ ಕೃಷಿಯ ಅರ್ಥವನ್ನ ಹುಡುಕೊಂಡಾಗ ಮಾತ್ರ ಇವೆಲ್ಲಕ್ಕೂ ಗೊಂದಲಗಳ ನಿವಾರಣೆ ಆಗ್ಲಿಕ್ಕೆ ಸಾಧ್ಯ ಇದೆ ಮಾತ್ರ ಹಾಗಾದ್ರೆ ಇಲ್ಲಿ ವಿಶೇಷವಾಗಿ ನಾವು ಯಾವ್ದನ್ನ ಅಧ್ಯಯನ ಮಾಡ್ಬೇಕಂದ್ರೆ ಮೊದಲು ಕೃಷಿಯನ್ನೇ ಕೂಡ ನಾವ್ ಏನಂತ ತಿಳ್ಕೊಬೇಕಾಗ್ತದೆ ನೋಡಿ ಚಿತ್ರಗಳನ್ನ ಗಮನಿಸಿದ್ರೆ ತಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಒಂದು ನೈಸರ್ಗಿಕ ಸಂಪನ್ಮೂಲ ಸೂರ್ಯ ಆಗಿರ್ಬೋದು ಇಲ್ಲಿ ಭೂಮಿ ಆಗಿರ್ಬೋದು ಇವೆಲ್ಲ ಒಂದು ನೈಸರ್ಗಿಕ ಸಂಪನ್ಮೂಲಕ್ಕೆ ಸಂಬಂಧಪಟ್ಟಂತೆ ನಮಗೆ ಕಂಡು ಬರ್ತಾ ಇದೆ ನೈಸರ್ಗಿಕ ಸಂಪನ್ಮೂಲ ನೋಡಿ ಇಲ್ಲಿ ಹಣದ ಚಿತ್ರಣ ಕಾಣ್ತಾ ಇದೆ ಹಾಗಾದ್ರೆ ಇದು ಕೂಡ ಒಂದು ವ್ಯವಸ್ಥಿತವಾದ ಸಂಪನ್ಮೂಲವೇ ಆಗಿದೆ ಅಂತಕ್ಕಂಥದ್ದು ಹಾಗಾದ್ರೆ ಈ ಸಂಪನ್ಮೂಲ ಅಂದ್ರೆ ಅಂತ ಪ್ರಶ್ನೆ ಕೇಳ್ತಾನೆ ಸಂಪನ್ಮೂಲ ಅಂದ್ರೆ ಪ್ರಶ್ನೆ ಕೇಳ್ತಾನೆ ಮಿತ್ರರೇ ಸಂಪನ್ಮೂಲ ಅಂದ್ರೆ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಸರಕು ಮತ್ತು ಸೇವೆಗಳನ್ನ ಏನಂತ ಕರಿತೀವಿ ಅಂದ್ರೆ ನಾವು ಸಂಪನ್ಮೂಲ ಅಂತ ಕರಿತೀವಿ ಸರಕು ಮತ್ತು ಸೇವೆಯನ್ನ ಸಂಪನ್ಮೂಲ ಅಂತ ಕರಿತೀವಿ ಹಾಗಾದ್ರೆ ಸಂಪನ್ಮೂಲಗಳಲ್ಲಿ ಹಣ ಕೂಡ ಒಂದಾಗಿರ್ತದೆ ನೋಡಿ ಇಲ್ಲೊಬ್ಬ ಉಳುಮೆ ಮಾಡ್ತಕ್ಕಂಥ ರೈತ ಶ್ರಮಿಕ ವರ್ಗದಲ್ಲಿ ಕಂಡು ಬರ್ತಾ ಇದ್ದಾನೆ ಅಂದ್ರೆ ಶ್ರಮವನ್ನ ವಹಿಸ್ತಾ ಇದ್ದಾನೆ ಇವನು ಕೂಡ ಕೃಷಿಗೆ ರಿಲೇಟೆಡ್ ಆಗಿ ನಾವು ಚಿತ್ರಗಳನ್ನ ತೋರಿಸ್ತಾ ಇದೀವಿ ನೆಕ್ಸ್ಟ್ ಮುಂದುವರೆದು ಇಲ್ಲಿ ಆ ಕಾಲ ಕಾಲಕ್ಕೆ ಅವುಗಳ ಒಂದು ಬೆಳೆಗಳನ್ನ ಪೋಷಣೆ ಮಾಡ್ಲಿಕ್ಕೆ ಅವುಗಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ಅಂಶಗಳನ್ನ ಈ ಚಿತ್ರದಲ್ಲಿ ಗಮನಿಸ್ತಾ ಇದೀವಿ ನೋಡ್ರಿ ಮುಂದುವರೆದು ಈ ಬೆಳೆಗಳನ್ನ ನಾವು ಅವುಗಳನ್ನ ಪೂರಕ ಒಂದು ಅವಧಿಗೆ ಸಂಬಂಧಪಟ್ಟಂತೆ ಅವುಗಳ ಒಂದು ಕಟಾವು ಮಾಡೋದಾಗಿರ್ಬೋದು ಅವುಗಳ ಮುಂದುವರೆದ ಭಾಗಗಳನ್ನ ನಾವು ಈ ಚಿತ್ರಗಳಲ್ಲಿ ಗಮನಿಸ್ತಾ ಇದ್ದೀವಿ ಇವೆಲ್ಲ ಒಂದು ಕೃಷಿಯ ಪೂರಕ ಚಟುವಟಿಕೆಗಳು ಅಂದ್ರೆ ತಪ್ಪಾಗಲಾರದು ಹಾಗಾದ್ರೆ ಇಲ್ಲಿ ನೈಸರ್ಗಿಕ ಸಂಪನ್ಮೂಲ ಆಗಿರ್ಬೋದು ಇಲ್ಲಿ ಮಾನವ ಸಂಪನ್ಮೂಲ ಆಗಿರ್ಬೋದು ಎರಡು ಅಂಶಗಳು ಕಂಡು ಬರ್ತದೆ ಇಲ್ಲಿ ಡೆಫಿನೇಷನ್ ಅನ್ನ ಹೆಂಗ್ ಕೊಡಬೇಕು ನೋಡಿ ಇಲ್ಲಿ ವಿಶೇಷವಾಗಿ ಒಂದು ಸಂಘಟನೆ ನಡೀತಾ ಇದೆ ಆ ಕಾಳುಗಳನ್ನ ಒಂದು ಅಚ್ಚುಕಟ್ಟಾದ ರೀತಿಯಲ್ಲಿ ಜೋಡಣೆ ಮಾಡ್ತಕ್ಕಂತ ಕೆಲಸ ಕೂಡ ಈ ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಿ ಇಲ್ಲೊಬ್ಬ ರೈತ ಕಾಲ ಕಾಲಕ್ಕೆ ಎಲ್ಲವನ್ನ ಕೂಡ ಗಮನಿಸ್ತಾ ಇದ್ದಾನೆ ಇವನನ್ನು ಕೂಡ ನಾವು ಅನಾಲಿಸಿಸ್ ಗಳನ್ನ ಮಾಡ್ಬೇಕಾಗ್ತದೆ ನೋಡಿ ಇಲ್ಲಿ ಒಂದು ನೈಸರ್ಗಿಕ ಸಂಪನ್ಮೂಲ ಇನ್ನೊಂದು ಮಾನವ ಸಂಪನ್ಮೂಲ ಎಟ್ಸ್ ಇದು ನ್ಯಾಚುರಲ್ ರಿಸೋರ್ಸ್ ಮತ್ತು ವುಮೆನ್ ರಿಸೋರ್ಸ್ಗೆ ಸಂಬಂಧಪಟ್ಟಂತೆ ಎರಡು ಕಾನ್ಸೆಪ್ಟ್ಗಳನ್ನ ನಾವು ನೋಡ್ತಾ ಇದೀವಿ ನೈಸರ್ಗಿಕ ಸಂಪನ್ಮೂಲ ಮತ್ತು ಮಾನವ ಸಂಪನ್ಮೂಲವನ್ನ ನೈಸರ್ಗಿಕ ಸಂಪನ್ಮೂಲ ಮತ್ತು ಮಾನವ ಸಂಪನ್ಮೂಲವನ್ನ ದಕ್ಷವಾಗಿ ಬಳಸಿಕೊಳ್ಳುವುದರ ಮೂಲಕ ನೈಸರ್ಗಿಕ ಸಂಪನ್ಮೂಲ ಮತ್ತು ಮಾನವ ಸಂಪನ್ಮೂಲವನ್ನ ದಕ್ಷವಾಗಿ ಬಳಸಿಕೊಳ್ಳುವುದರ ಮೂಲಕ ಕಚ್ಚಾ ರೂಪದ ವಸ್ತುಗಳನ್ನ ತಯಾರಿಸುವ ಒಂದು ವ್ಯವಸ್ಥೆಗೆ ನಾವು ಕೃಷಿ ಅಂತ ಕರೀಬಹುದು ಸೊ ಇಲ್ಲಿ ನಿಮಗೆ ಗೊಂದಲ ಆಗ್ತಕ್ಕಂಥ ಒಂದು ಗಣಿಗಾರಿಕೆ ಅಂತಕ್ಕಂಥದನ್ನ ನಾವು ಇವತ್ತು ಕ್ಲಿಯರ್ ಮಾಡ್ಕೊಳಲ್ಲ ಗಣಿಗಾರಿಕೆ ಯಾವ ವಲಯಕ್ಕೆ ಕಂಡು ಬರ್ತದೆ ಅಂತ ಪ್ರಶ್ನೆಗಳನ್ನ ಕೇಳ್ತಾನೆ ಬಹುಶಃ ಈ ಪ್ರಶ್ನೆಗೆ ಉತ್ತರಗಳನ್ನ ಬಹಳಷ್ಟು ಜನರು ಕೈಗಾರಿಕಾ ವಲಯ ಅಂತ ಹಾಕ್ತಾರೆ ಮೈನಿಂಗ್ ಅಂತ ಹಾಕ್ಬಿಡ್ತಾರೆ ಮೈನಿಂಗ್ ಅಂದ ತಕ್ಷಣ ಇದೊಂದು ಫ್ಯಾಕ್ಟ್ರಿ ಈ ತರ ನಮ್ಮ ಕಾನ್ಸೆಪ್ಟ್ ಗಳು ಹೋದಾಗ ಬಹಳಷ್ಟು ಜನರಿಗೆ ಗಣಿಗಾರಿಕೆ ಅಂತಕ್ಕಂಥದ್ದು ಯಾವ ವಲಯಕ್ಕೆ ಕಂಡು ಬರಲ್ಲ ಅಂತಾನೆ ಇತ್ತೀಚಿನ ಒಂದು ಪಿ ಎಸ್ ಐ ಪ್ರಶ್ನೆ ಪತ್ರಿಕೆಯಲ್ಲಿ ಇದನ್ನ ಟಾರ್ಗೆಟ್ ಮಾಡಿ ಕ್ವಶನ್ ಕೇಳಿದ್ದ ಅಂತಕ್ಕಂಥದ್ದು ತಮ್ ಸ್ಪಷ್ಟವಾಗಿರ್ಲಿ ನೋಡ್ರಿ ಈ ಗಣಿಗಾರಿಕೆಗೆ ಸಂಬಂಧಪಟ್ಟಂತೆ ಈ ಕಾನ್ಸೆಪ್ಟನ್ನ ಕೃಷಿಯಲ್ಲಿ ಈ ಒಂದು ವ್ಯಾಖ್ಯಾನವನ್ನ ಅಧ್ಯಯನ ಮಾಡಿ ಇದಕ್ಕೆ ಕನ್ಕ್ಲೂಡ್ ಅನ್ನ ಕೊಡ್ಬೇಕಾಗ್ತದೆ ನೋಡಿ ಭೂಮಿ ಅಂತಕ್ಕಂಥದ್ದು ಒಂದು ನೈಸರ್ಗಿಕ ಸಂಪನ್ಮೂಲ ಇಲ್ಲಿ ಮಾನವ ಆ ಭೂಮಿಯನ್ನ ಅಗಿತಾ ಹೋಗ್ತಾನೆ ಮಾನವ ಸಂಪನ್ಮೂಲ ದಕ್ಷವಾಗಿ ಅದನ್ನೆಲ್ಲ ಆ ಒಂದು ವ್ಯಾಯ ಆಯಾಮದಲ್ಲಿ ನಾವು ತೆಗೆದಾಗ ನಮಗೆ ಏನ್ ಸಿಗ್ತದಂದ್ರೆ ಬಂಗಾರ ಬೆಳ್ಳಿ ಸಿಗಲ್ಲ ಯಾವುದೇ ಬಂಗಾರದ ಚೈನು ಗಳು ಸಿಗಲ್ಲ ನಮಗೆ ಕಚ್ಚಾ ರೂಪದ ವಸ್ತುಗಳು ಸಿಗ್ತದೆ ಇಲ್ಲಿ ನೋಡಿ ಇದರ ಡೆಫಿನೇಷನ್ ಅನ್ನು ಕೂಡ ನಾನು ಹೇಳ್ಬೇಕಾದ್ರೆ ಹೇಳ್ತಾ ಇದ್ದೀನಿ ಮಾನವ ಸಂಪನ್ಮೂಲ ಮತ್ತು ನೈಸರ್ಗಿಕ ಸಂಪನ್ಮೂಲಗಳನ್ನ ದಕ್ಷವಾಗಿ ಬಳಸ್ಕೊಂಡು ಕಚ್ಚಾ ರೂಪದ ವಸ್ತುಗಳನ್ನ ತಯಾರಿಸುವುದೇ ಅಂದ್ರೆ ಗಣಿಯಲ್ಲೂ ಗಣಿಗಾರಿಕೆಯಲ್ಲೂ ಕೂಡ ಮಿತ್ರರೇ ನೀವು ಯಾವ್ದನ್ನ ಉತ್ಪಾದಿಸ್ತೀರಾ ಅಥವಾ ಯಾವ್ದನ್ನ ತೆಗಿತೀರಾ ಅಂದ್ರೆ ಕಚ್ಚಾ ವಸ್ತುಗಳನ್ನ ತೆಗಿತೀರಾ ಹಾಗಾಗಿ ಗಣಿಗಾರಿಕೆ ಯಾವ ವಲಯಕ್ಕೆ ಬರ್ತದೆ ಅಂದ್ರೆ ವಿಶೇಷವಾಗಿ ನಾವು ಖುಷಿ ವಲಯ ಅಂತ ಹೇಳ್ಬೇಕಾಗ್ತದೆ ಇಷ್ಟು ಕಾನ್ಸೆಪ್ಟ್ಗಳು ಮೇಜರ್ಲಿ ಗೊತ್ತಿರ್ಬೇಕು ನೆಕ್ಸ್ಟ್ ನೋಡಿ ಈ ಮಾನವ ಸಂಪನ್ಮೂಲ ಆಗಿರ್ತಕ್ಕಂಥ ಭೂಮಿ ಬೇಕು ಸಾರಿ ನೈಸರ್ಗಿಕ ಸಂಪನ್ಮೂಲ ಆಗಿರ್ತಕ್ಕಂಥ ಭೂಮಿ ಬೇಕು ಮಾನವ ಸಂಪನ್ಮೂಲ ಆಗಿರ್ತಕ್ಕಂಥ ಶ್ರಮ ಬೇಕು ಇದಿಷ್ಟಿದ್ರೆ ಸಾಕಾಗಲ್ಲ ಭೂಮಿ ಇದ್ರೆ ಸಾಕಾಗಲ್ಲ ಶ್ರಮ ಇದ್ರೆ ಸಾಕಾಗಲ್ಲ ಅದನ್ನ ಸಂಘಟನೆ ಒಬ್ಬ ವ್ಯಕ್ತಿ ಇರ್ಬೇಕು ಸಂಘಟನೆ ಒಬ್ಬ ಒಂದು ವ್ಯವಸ್ಥಿತ ವ್ಯಕ್ತಿ ಇರಬೇಕು ಪ್ಲಸ್ ನಮಗೆ ಏನಿಲ್ಲದ್ರೂ ನಡೆಯಲ್ಲ ಅಂದ್ರೆ ಬಂಡವಾಳ ಇದ್ರೂ ಕೂಡ ಈ ಕಾನ್ಸೆಪ್ಟ್ ಕೃಷಿ ಅಂತಕ್ಕಂಥದ್ದು ನಡೀಲಿಕ್ಕೆ ಸಾಧ್ಯ ಇಲ್ಲ ನೋಡಿ ಈ ಭೂಮಿಯ ಈ ಶ್ರಮ ಈ ಬಂಡವಾಳ ಈ ಸಂಘಟನೆ ಇವನ್ನ ನಾವು ಏನಂತ ಕರಿತೀವಪ್ಪ ಅಂದ್ರೆ ಉತ್ಪಾದನಾ ಅಂಗಗಳು ಅಂತ ಕರಿತೀವಿ ಏನಂತ ಕರಿತೀವಂದ್ರೆ ಉತ್ಪಾದನಾ ಅಂಗಗಳು ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್ ಅಂತ ಕರಿತೀವಿ ನೋಡಿ ಈ ಉತ್ಪಾದನಾಂಗಗಳಿಗೆ ಪ್ರತಿಫಲವಾಗಿ ಭೂಮಿಯನ್ನ ಬಳಸ್ಕೊಂಡ್ರೆ ಒಂದು ನಾವು ಕೃಷಿಯನ್ನ ಮಾಡ್ಬೇಕಾದ್ರೆ ಯಾವುದೇ ಒಂದು ಆರ್ಥಿಕ ಚಟುವಟಿಕೆಯ ಮೂಲ ಪರದಿಯಲ್ಲಿ ನಮಗೆ ಭೂಮಿ ಅಂತಕ್ಕಂಥದ್ದು ಬೇಕೇ ಬೇಕಾಗ್ತದೆ ಈ ಭೂಮಿಯನ್ನ ಬಳಸ್ಕೊಂಡಿದ್ದಕ್ಕೆ ಪ್ರತಿಫಲವಾಗಿ ನಾವೇನು ಕೊಡ್ತೀವಪ್ಪ ಅಂದ್ರೆ ಗೇಣಿಯನ್ನ ಕೊಡ್ತೀವಿ ಗೇಣಿಯನ್ನ ಕೊಡ್ತೀವಿ ನೋಡ್ರಿ ಈ ಗೇಣಿ ಅಂತಕ್ಕಂಥದ್ದು ನಮ್ಮ ಆಡು ಭಾಷೆಯಲ್ಲಿ ಇವತ್ತು ವಿಶೇಷವಾಗಿ ಕೇಣಿ ಕೇಣಿ ಅಂತಕ್ಕಂಥದ್ದು ಇದನ್ನ ನಾವು ಅರ್ಥಶಾಸ್ತ್ರದಲ್ಲಿ ಆರ್ಥಿಕ ಬಾಡಿಗೆ ಅಂತ ಕರಿತೀವಿ ಅಂದ್ರೆ ಈ ಭೂಮಿಯನ್ನ ಬಳಸ್ಕೊಂಡಿದ್ಕೆ ಅದನ್ನ ಬಾಡಿಗೆ ರೂಪದಲ್ಲಿ ನಾವೇನಾದ್ರು ಕೊಟ್ರೆ ಅದನ್ನ ಕೇಣಿ ಅಂತ ಕರಿತೀವಿ ಅದನ್ನ ಅರ್ಥಶಾಸ್ತ್ರದಲ್ಲಿ ಆಡು ಭಾಷೆಗಿಂತ ವಿಶಿಷ್ಟವಾಗಿ ಬಳಸಿದಾಗ ಗೇಣಿ ಆಗ್ತದೆ ಅಂತಕ್ಕಂಥದ್ದು ಈ ಗೇಣಿಯ ಪರಿಕಲ್ಪನೆ ಕೊಟ್ಟವ್ರು ಯಾರು ಅಂತ ಕೇಳಿದ್ರೆ ಡೆವಿಡ್ ರಿಕಾರ್ಡೋ ಅಂತಕ್ಕಂಥನು ರಿಕಾರ್ಡು ವಿಶೇಷವಾಗಿ ಗಮನಿಸಬೇಕಾಗ್ತದೆ ನೋಡ್ರಿ ಭೂಮಿ ಒಂದೇ ಇದ್ರೆ ಸಾಕಾಗಲ್ಲ ಒಂದು ವಸ್ತುವಿನ ಉತ್ಪಾದನೆ ಮಾಡ್ಲಿಕ್ಕೆ ಸಾಕಾಗಲ್ಲ ಯಾಕಂದ್ರೆ ಶ್ರಮ ಬೇಕಲ್ಲಿ ನೋಡ್ರಿ ಒಬ್ಬ ವ್ಯಕ್ತಿಯ ಶ್ರಮ ಹಾಕಿದಾಗ ಅವನಿಗೆ ನಾವು ಪೂರಕವಾಗಿ ನಾವು ಕೂಲಿಯನ್ನ ಕೊಡ್ಬೇಕಾಗ್ತದೆ ಕೂಲಿಯನ್ನ ಕೊಡ್ಬೇಕಾಗ್ತದೆ ನೆಕ್ಸ್ಟ್ ಈ ರೀತಿ ನಾವು ಅಂಶಗಳನ್ನು ನೆನಪಿಸಿದಾಗ ಇವ ರೀತಿ ಒಂದು ಸಂಘಟನೆಗಳು ಈ ಸಂಘಟನೆಯ ಪ್ರಮುಖವಾಗಿ ಈ ಅಂಶಗಳು ನಡೀತದೆ ಈ ಸಂಘಟನೆ ಮಾಡಲಿಕ್ಕೆ ಅವನಿಗೆ ನಾವು ವಿಶೇಷವಾಗಿ ಏನ್ ಕೊಡ್ತೀವಿ ಅಂದ್ರೆ ಲಾಭ ಕೊಡ್ತೀವಿ ಲಾಭ ಕೊಡ್ತೀವಿ ಹಾಗಾದ್ರೆ ಬಂಡವಾಳ ಅಂತಕ್ಕಂಥದ್ದು ಪೆಂಡಿಂಗ್ ಉಳಿತದೆ ನೋಡಿ ವಿಶೇಷವಾಗಿ ಈ ಭೂಮಿ ಅಂತಕ್ಕಂಥದ್ದು ನೈಸರ್ಗಿಕ ಸಂಪನ್ಮೂಲ ಈ ಬಂಡವಾಳ ಅಂತಕ್ಕಂಥದ್ದು ಮಾನವ ಸಂಪನ್ಮೂಲ ಶ್ರಮ ಅಂತಕ್ಕಂಥದ್ದು ಮಾನವ ಸಂಪನ್ಮೂಲ ಸಂಘಟನೆ ಅಂತಕ್ಕಂಥದ್ದು ಮಾನವ ಸಂಪನ್ಮೂಲ ಪದಗಳ ಅರ್ಥವೇ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಹಾಗಾದ್ರೆ ಈ ಭೂಮಿ ಮತ್ತು ಶ್ರಮ ಬಂಡವಾಳ ಸಂಘಟನೆ ಒಂದು ಸಂಪೂರ್ಣ ಚಿತ್ರಣಕ್ಕೆ ಸಂಬಂಧಿಸಿದಂತೆ ನಾವು ಕೃಷಿಯನ್ನ ನೋಡ್ಬೇಕಾಗ್ತದೆ ಹಾಗಾದ್ರೆ ಇಲ್ಲಿ ಭೂಮಿಗೆ ಪ್ರತಿಫಲವಾಗಿ ಗೇಣಿಯನ್ನ ಶ್ರಮಕ್ಕೆ ಪ್ರತಿಫಲವಾಗಿ ಕೂಲಿಯನ್ನ ಬಂಡವಾಳಕ್ಕೆ ಪ್ರತಿಯಾಗಿ ವಿಶೇಷವಾಗಿ ಬಡ್ಡಿಯನ್ನ ಬಡ್ಡಿಯನ್ನ ಮತ್ತೆ ಸಂಘಟನೆಗೆ ಪ್ರತಿಫಲವಾಗಿ ಲಾಭವನ್ನ ಕೊಡ್ತೀವಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು ಈ ಎಲ್ಲ ಕೊಡ್ತಕ್ಕಂತ ಪ್ರತಿಫಲಗಳನ್ನ ಒಟ್ಟಾರೆಯಾಗಿ ಅರ್ಥಶಾಸ್ತ್ರದಲ್ಲಿ ಪ್ಯಾಕ್ಟರ್ ಪಾವತಿ ಅಂತ ಕರಿತೀವಿ ಪ್ಯಾಕ್ಟರ್ ಪಾವತಿ ಅಂತಕ್ಕಂಥದ್ರಿಂದ ಕರಿತೀವಿ ನೋಡಿ ಇಲ್ಲಿ ಕೀ ನೋಟ್ಸ್ ಗಳನ್ನ ಅಬ್ಸರ್ವ್ ಮಾಡ್ಬೇಕು ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೀ ನೋಟ್ಸ್ಗಳು ಏನಪ್ಪಾ ಅಂದ್ರೆ ಭೂಮಿಯನ್ನ ಹೆಚ್ಚಿಸಿದಂಗೆ ಶ್ರಮವನ್ನ ಹೆಚ್ಚಿಸ್ಬೇಕು ಭೂಮಿಯನ್ನ ಹೆಚ್ಚಿಸಿದಂತೆ ಶ್ರಮವನ್ನ ಹೆಚ್ಚಿಸಬೇಕು ಇವೆರಡನ್ನೂ ಹೆಚ್ಚಿಸಿದಾಗ ಬಂಡವಾಳವನ್ನ ತನ್ನಷ್ಟಕ್ಕೆ ತಾನೇ ಹೆಚ್ಚಿಸಬೇಕು ಹಾಗಾದ್ರೆ ವಸ್ತುವಿನ ಉತ್ಪಾದನೆ ಹೆಚ್ಚಾಗ್ತದೆ ವಸ್ತುವಿನ ಉತ್ಪಾದನೆ ಹೆಚ್ಚಾದ್ರೆ ಒಂದು ಆದಾಯ ಅಂತಕ್ಕಂಥ ಸಿಗ್ತದೆ ಆರ್ಥಿಕತೆಯ ಮೂಲ ಉದ್ದೇಶವೇ ಆದಾಯ ಆಗಿರ್ತದೆ ಇದು ತಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು ನೆಕ್ಸ್ಟ್ ಇವುಗಳಿಗೆ ಸಂಬಂಧಪಟ್ಟಂತೆ ನಾವು ಈ ತರ ಕಾನ್ಸೆಪ್ಟ್ಗಳನ್ನ ನಾವು ಅಧ್ಯಯನ ಮಾಡ್ತೀವಿ ಹಾಗಾದ್ರೆ ಈ ಕೃಷಿಯನ್ನ ನಾವು ಇನ್ನಷ್ಟು ವಿಶೇಷತೆಗಳಿಂದ ಅಧ್ಯಯನ ಮಾಡ್ಬೇಕಾದ್ರೆ ನಮಗೆ ಮುಂದಿನ ಪ್ರದಿಯಲ್ಲಿ ನಾವು ಯಾವ ಅಂಶಗಳನ್ನ ನೋಡ್ತೀವಿ ಅಂದ್ರೆ ವಿಶೇಷವಾಗಿ ನಾವು ನಮ್ಮ ಭಾರತದ ಕೃಷಿಯನ್ನ ಅಧ್ಯಯನ ಮಾಡ್ತೀವಿ ನೋಡ್ರಿ ನಾವು ಜಗತ್ತಿನ ಯಾವ ಅರ್ಥವ್ಯವಸ್ಥೆಯನ್ನು ಅಧ್ಯಯನ ಮಾಡ್ತೀವಿ ಅಂದ್ರೆ ನಾವು ಯಾವ ಅರ್ಥವ್ಯವಸ್ಥೆಯಲ್ಲಿ ಬದುಕ್ತಾ ಇರ್ತೀವಲ್ಲ ಆ ದೇಶದ ಅರ್ಥವ್ಯವಸ್ಥೆಯನ್ನು ಅಧ್ಯಯನ ಮಾಡ್ತಕ್ಕಂಥದ್ದು ಬಹಳಷ್ಟು ಸೂಕ್ತ ಹಾಗಾದ್ರೆ ಇಲ್ಲಿ ಭಾರತದ ವ್ಯವಸ್ಥೆಯನ್ನೇ ಅಧ್ಯಯನ ಮಾಡ್ತಕ್ಕಂಥದ್ದು ನಮ್ಮ ಇವತ್ತಿನ ಒಂದು ವಿಶೇಷತೆ ಭಾರತದ ಭೌಗೋಳಿಕ ಚಿತ್ರಣವನ್ನು ತಾವು ಗಮನಿಸ್ತಾ ಇದ್ದೀರಿ ಈ ಗಮನ ಹರಿಸ್ತಕ್ಕಂಥ ಚಿತ್ರಣದ ಒಂದು ವಿಶೇಷತೆ ಏನಪ್ಪಾ ಅಂದ್ರೆ ವಿಶೇಷವಾಗಿ ಈ ಭವ್ಯ ಭಾರತ ಅಂತಕ್ಕಂಥದ್ದು ಒಂದು ಮೂವತ್ತ ಮೂವತ್ತ ಎರಡು ಲಕ್ಷದ ಎಂಬತ್ತೇಳು ಸಾವಿರದ ಇನ್ನೂರ ಅರವತ್ಮೂರು ಚದರ ಕಿಲೋಮೀಟರ್ ಅಂತಕ್ಕಂಥದ್ದು ಕಂಡು ಬರ್ತದೆ ಇಲ್ಲಿ ಅತಿ ಹೆಚ್ಚು ಯಾವ ಭಾಗವನ್ನ ಯೂಸ್ ಮಾಡ್ತೀವಂದ್ರೆ ಇಲ್ಲಿ ಈ ಇಷ್ಟು ಭೌಗೋಳಿಕ ಪ್ರದೇಶದಲ್ಲಿ ಅತಿ ಹೆಚ್ಚು ನಾವು ಕೃಷಿಯನ್ನೇ ಅವಲಂಬಿಸಿರ್ತೀವಿ ಹಾಗಾದ್ರೆ ಒಂದು ಪ್ರಶ್ನೆ ಕೇಳ್ತಾನೆ ಭಾರತದ ಮುಖ್ಯ ಏನು ಅಂತ ಕೇಳ್ತಾನೆ ನಾವು ವಿಶೇಷವಾಗಿ ಕೃಷಿ ಅಂತಕ್ಕಂಥದನ್ನ ಗಮನಿಸ್ಬೇಕು ಕೃಷಿ ಅಂತಕ್ಕಂಥದನ್ನ ಗಮನಿಸ್ಬೇಕು ನೋಡಿ ಇತರ ಪ್ರಶ್ನೆ ನಮಗೆ ಪಿ ಸಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕಂಡಿತ್ತು ಸಿ ಎರಡ್ ಸಾವಿರದ ಇಪ್ಪತ್ತು ನೇರವಾದ ಪ್ರಶ್ನೆಗಳನ್ನ ಕೇಳ್ತಾನೆ ಸ್ವಲ್ಪ ಇವುಗಳಿಗೆ ಗೊಂದಲಮಯ ಉತ್ತರಗಳನ್ನ ಆಪ್ಷನ್ ಅಲ್ಲಿ ಇಡೋದ್ರಿಂದ ನಿಮಗೆ ಮೂಲತಃ ಗೊತ್ತಿರಬೇಕು ಭಾರತದ ಕೃಷಿ ಅಂತಕ್ಕಂಥದ್ದು ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಟಾಪಿಕ್ ಕೆ ಎಸ್ ಎರಡ್ ಸಾವಿರದ ಇಪ್ಪತ್ತೊಂದರ ಮುಖ್ಯ ಪರೀಕ್ಷೆಯಲ್ಲಿ ಆರು ಪ್ರಶ್ನೆಗಳು ಬಂದಿರತಕ್ಕಂಥದ್ದು ಒಂದು ಅತಿ ಹೆಚ್ಚು ಅಂದ್ರೆ ಒಂದು ಎಪ್ಪತ್ತರಿಂದ ಎಂಬತ್ತು ಅಂಕಗಳು ವಿಶೇಷವಾಗಿ ಕೃಷಿಯ ಮೇಲೆ ಬಿದ್ದಿತ್ತು ಅಂತಕ್ಕಂಥದ್ದು ನಮಗೆ ಮುಖ್ಯ ಪರೀಕ್ಷೆಯಲ್ಲಿ ಕಂಡು ಬರ್ತದೆ ಹಾಗಾಗಿ ಅವುಗಳಿಗೆ ಸಂಬಂಧಪಟ್ಟಂತೆ ನಾವು ಅಧ್ಯಯನಗಳನ್ನ ಮಾಡ್ಬೇಕಾಗ್ತದೆ ನೆಕ್ಸ್ಟ್ ಇಲ್ಲಿ ಭಾರತಕ್ಕೆ ಸಂಬಂಧಿಸಿದಂತೆ ನಾವು ಅಧ್ಯಯನಗಳನ್ನ ವಿಷಯ ವಸ್ತುಗಳನ್ನ ನೋಡಿದಾಗ ಇದು ಭೌಗೋಳಿಕ ವಿಸ್ತೀರ್ಣ ಎಷ್ಟಿದೆಪ್ಪ ಅಂದ್ರೆ ಮೂವತ್ತೆರಡು ಎಂಬತ್ತೇಳು ಇನ್ನೂರ ಮೂರು ಚದರ ಕಿಲೋಮೀಟರ್ ಇದೆ ಹಾಗಾದ್ರೆ ಇಲ್ಲಿ ಯಾವ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಗಮನ ಇಟ್ಟು ಹೇಳ್ತಾ ಇದೀವಿ ಅಂದ್ರೆ ಕೆ ಎಸ್ ನ ಮುಂಬರುವ ಪ್ರಶ್ನೆ ಪತ್ರಿಕೆಯನ್ನ ಗಮನಿಸಿ ನಾವು ಕರ್ನಾಟಕವನ್ನ ಗ್ಲಾನ್ಸ್ ಮಾಡ್ಬೇಕಾಗ್ತದೆ ಯಾವತ್ತು ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಆ ಯಾವ ರಾಜ್ಯದ ಕಾಂಪಿಟೇಟರ್ ಇರ್ತೀವಲ್ಲ ಆ ರಾಜ್ಯದ ವಿಶೇಷತೆ ತಮಗೆ ಗೊತ್ತಿರಬೇಕು ಈ ರೀತಿ ಒಂದು ಭಾರತದ ಭೌಗೋಳಿಕ ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಕರ್ನಾಟಕದ ಭೌಗೋಳಿಕ ವಿಸ್ತೀರ್ಣ ಕೂಡ ತಮಗೆ ಗೊತ್ತಿರಬೇಕಾಗ್ತದೆ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳುನೂರ ತೊಂಬತ್ತೊಂದು ಚದರ ಕಿಲೋಮೀಟರ್ ಅಂತಕ್ಕಂಥದ್ದು ಈ ಚದರ ಕಿಲೋಮೀಟರ್ಗೆ ಸಂಬಂಧಪಟ್ಟಂತೆ ನಾವು ಒಂದು ಕರ್ನಾಟಕದ ಭೌಗೋಳಿಕ ವಿಸ್ತೀರ್ಣವನ್ನ ಗಮನಿಸ್ತೀವಿ ಈ ಕರ್ನಾಟಕದ ಭೌಗೋಳಿಕ ವಿಸ್ತೀರ್ಣದ ಅರವತ್ ನಾಲ್ಕು ಪಾಯಿಂಟ್ ಆರು ಪರ್ಸೆಂಟ್ ನಾವಿವತ್ತು ಕೃಷಿಯಲ್ಲಿ ಈ ಭೂಮಿಯನ್ನ ತೊಡಗಿಸಿದೀವಿ ಅಂತಕ್ಕಂಥದ್ದು ನಮ್ಗೆ ವಿಶೇಷತೆ ನೋಡಿ ನಮ್ಮ ಕರ್ನಾಟಕದ ಕೃಷಿ ಕೂಡ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥದ್ದು ಸರ್ ಈ ರೀತಿ ಅರವತ್ನಾಲ್ಕು ಪಾಯಿಂಟ್ ಆರು ಅಂದ್ರೆ ಎಷ್ಟು ಚದರ ಕಿಲೋಮೀಟರ್ ಆಗ್ತದೆ ಅಂದ್ರೆ ಇದನ್ನ ಚದರ ಕಿಲೋಮೀಟರ್ ನಲ್ಲಿ ಹೇಳಲ್ಲ ಒಂದು ಲಕ್ಷದ ಇಪ್ಪತ್ ಮೂರು ಸಾವಿರದ ನೂರು ಕಿಲೋಮೀಟರ್ ಗಳಷ್ಟು ಇವತ್ತು ನಮ್ಮ ಭಾರತದ ಕರ್ನಾಟಕ ಅಂತಕ್ಕಂಥದ್ದು ಕೃಷಿಯನ್ನ ಅಳವಡಿಸಿಕೊಂಡಿದೆ ಅಂತಕ್ಕಂಥದ್ದು ಇದು ಆರ್ಥಿಕ ಸಮೀಕ್ಷೆಯ ಪಠ್ಯ ನಿಮಗೆ ಗೆಜೆಟಿಯರ್ ಪುಸ್ತಕಗಳಲ್ಲಿ ಕಂಡು ಬರ್ತದೆ ಅಂತಕ್ಕಂಥ ಒಂದು ಕೀ ನೋಟ್ಸ್ ಗಳಾಗಿರ್ತದೆ ಹಾಗಾದ್ರೆ ಈ ಒಂದು ಭಾರತ ಅಂತಕ್ಕಂಥದ್ದು ವಿಶೇಷವಾಗಿ ಯಾವ ಮಳೆಯನ್ನ ಆಧರಿಸಿದೆ ಅಂತ ಪ್ರಶ್ನೆಗಳನ್ನ ಕೇಳ್ತಾರೆ ನೈಋತ್ಯ ಮಾನ್ಸೂನ್ ಅಂತ ಹೇಳ್ಬೇಕು ನೈಋತ್ಯ ಮಾನ್ಸೂನ್ ಅಂತಕ್ಕಂಥ ಮಳೆಯನ್ನ ಆಧರಿಸಿ ಇವತ್ತು ನಮ್ಮ ಭಾರತದ ಕೃಷಿ ಅಂತಕ್ಕಂಥದ್ದು ಸಾಕಷ್ಟು ಆದಾಯವನ್ನು ತಂದು ಭಾಗಗಳಲ್ಲಿ ನಮ್ಮ ಭಾರತದ ಕೃಷಿ ಅಂತಕ್ಕಂಥದ್ದು ನಮಗೆ ಕಂಡು ಬರ್ತದೆ ನೋಡ್ರಿ ಇಲ್ಲಿ ಕೃಷಿಯ ಪ್ರಾಮುಖ್ಯತೆಗೆ ಸಂಬಂಧಪಟ್ಟಂತೆ ಈ ರೀತಿ ನಾವು ಕೃಷಿಯನ್ನ ಮಾಡಿದಾಗ ವಿಶೇಷವಾಗಿ ಮತ್ತೆ ನಾವು ಕರ್ನಾಟಕವನ್ನ ಗಮನಿಸ್ಬೇಕಾಗ್ತದೆ ಕರ್ನಾಟಕವನ್ನ ಗಮನಿಸಿದಾಗ ಇದು ವಿಶೇಷವಾಗಿ ಜಿ ಎಸ್ ಡಿ ಪಿಗೆ ಗೆ ಕೊಡುಗೆಗಳನ್ನ ಕೊಡ್ತದೆ ಭಾರತ ಅಂತಕ್ಕಂಥದ್ದು ಜಿ ಡಿ ಪಿಗೆ ಕೊಡುಗೆಗಳನ್ನ ಕೊಡ್ತದೆ ಭಾರತ ಅಂತಕ್ಕಂಥದ್ದು ಜಿ ಡಿ ಪಿಗೆ ಗೆ ಕೊಡುಗೆಗಳನ್ನ ಕೊಡ್ತದೆ ನೋಡಿ ಇಲ್ಲಿ ಉದಾಹರಣೆಗಳನ್ನ ಗಮನಿಸಿದಾಗ ಒಂದು ಬೇಟೆಗಾರಿಕೆ ಬೇಟೆಗಾರಿಕೆ ಅರಣ್ಯ ಗಣಿಗಾರಿಕೆ ಗಣಿಗಾರಿಕೆ ಪ್ಲಸ್ ಕೃಷಿ ಕೃಷಿಯ ವ್ಯವಸಾಯಗಳು ವ್ಯವಸಾಯಗಳು ಒಂದು ಮೀನುಗಾರಿಕೆ ಪಶುಸಂಗೋಪನೆ ಸಂಗೋಪನೆ ಇವುಗಳಲ್ಲಿ ಪಶುಸಂಗೋಪನೆ ಅಂತ ಬಂದಾಗ ನಿಮ್ಗೆ ಇರ್ತಕ್ಕಂಥ ಎಲ್ಲಾ ಸಾಗಾಣಿಕೆಗಳು ಜೇನು ಸಾಗಾಣಿಕೆ ಆಗಿರ್ಬೋದು ಕೋಳಿ ಸಾಗಾಣಿಕೆ ಆಗಿರ್ಬೋದು ಮೊಲ ಸಾಗಾಣಿಕೆ ಆಗಿರ್ಬೋದು ಮತ್ತೆ ರೇಷ್ಮೆ ಸಾಗಾಣಿಕೆ ಆಗಿರ್ಬೋದು ಎಲ್ಲವೂ ಈ ಕಾನ್ಸೆಪ್ಟ್ ಅಲ್ಲಿ ಕಂಡು ಬರ್ತದೆ ಇದು ಕೃಷಿಗೆ ಇರ್ತಕ್ಕಂಥ ಉದಾಹರಣೆಗಳನ್ನ ನಾವು ಅಧ್ಯಯನ ಮಾಡಿದಾಗ ಈ ಕಾನ್ಸೆಪ್ಟ್ ಕೂಡ ನಮ್ಗೆ ಗೊತ್ತಿರ್ಬೇಕಾಗ್ತದೆ ನೆಕ್ಸ್ಟ್ ಇಲ್ಲಿ ವಿಶೇಷವಾಗಿ ಈ ಭಾರತದ ಕೃಷಿ ಅಂತಕ್ಕಂಥದ್ದು ನಮಗೆ ಕಂಡು ಬರ್ತದೆ ಹಾಗಾದ್ರೆ ನಾವು ಮುಂದುವರೆದು ಇಲ್ಲಿ ಕೃಷಿ ಇಡುವಳಿದಾರರ ವರ್ಗೀಕರಣ ಮಾಡಬೇಕಾಗ್ತದೆ ನೋಡ್ರಿ ಇಲ್ಲಿ ಕೃಷಿ ಇಡುವಳಿದಾರರ ವರ್ಗೀಕರಣಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿ ನಾವು ಕ್ಲಾಸಿಫಿಕೇಶನ್ ಆಫ್ ಅಗ್ರಿಕಲ್ಚರ್ ಹೋಲ್ಡಿಂಗ್ಸ್ ಅಂತ ಕರಿತೀವಿ ಕ್ಲಾಸಿಫಿಕೇಶನ್ ಆಫ್ ಅಗ್ರಿಕಲ್ಚರ್ ಹೋಲ್ಡಿಂಗ್ಸ್ ಕೇಸ್ ಎಸ್ ಎರಡ್ ಸಾವಿರದ ಹನ್ನೆರಡರ ಒಂದು ಪರೀಕ್ಷೆಯಲ್ಲಿ ಪ್ರಿಲಿಮಿನರಿ ಪರೀಕ್ಷೆಯಲ್ಲಿ ಈ ಪ್ರಶ್ನೆ ಇದೇ ಪಾರ್ಟ್ ಮೇಲೆ ಬಿದ್ದಿತ್ತು ಮತ್ತೆ ಎಫ್ ಡಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೂಡ ಪ್ರಶ್ನೆ ಬಿದ್ದಿತ್ತು ಅಂತಕ್ಕಂಥದ್ದು ಹಾಗಾದ್ರೆ ಇಲ್ಲಿ ಯಾವ ಅಂಶಗಳನ್ನ ಗಮನಿಸಬೇಕು ಕೃಷಿ ಹಿಡುವಳಿದಾರರ ವರ್ಗೀಕರಣವನ್ನ ಯಾವ ನಿಟ್ಟಿನಲ್ಲಿ ಕ್ಲಾಸಿಫಿಕೇಶನ್ ಆಫ್ ಅಗ್ರಿಕಲ್ಚರ್ ಹೋಲ್ಡಿಂಗ್ಸ್ ಅನ್ನ ವಿಶೇಷವಾಗಿ ನಾವು ಹೆಕ್ಟೇರ್ ಮಾದರಿಯಲ್ಲಿ ಅಳಿತಾ ಹೋಗ್ತೀವಿ ಹೆಕ್ಟೇರ್ ನೋಡಿ ಒಂದೊಂದನೆ ಅಧ್ಯಯನ ಮಾಡಬೇಕು ಅತಿ ಸಣ್ಣ ಕೃಷಿ ಇಡುವಳಿದಾರರು ಅತಿ ಸಣ್ಣ ಕೃಷಿ ಹಿಡುವಳಿದಾರರು ನೋಡಿ ಅತಿ ಸಣ್ಣ ಕೃಷಿ ಹಿಡುವಳಿದಾರರು ಅಂದ್ರೆ ಇಂಗ್ಲಿಷ್ ನಲ್ಲಿ ಇದಕ್ಕೆ ವಿಶೇಷವಾಗಿ ಮಾರ್ಜಿನಲ್ ಸ್ಕೇಲ್ ಅಗ್ರಿಕಲ್ಚರ್ ಹೋಲ್ಡಿಂಗ್ಸ್ ಅಂತ ಕರಿತೀವಿ ಮಾರ್ಜಿನಲ್ ಸ್ಕೇಲ್ ಎಷ್ಟಪ್ಪ ಅಂದ್ರೆ ಒಂದು ಹೆಕ್ಟೇರ್ಗಿಂತ ಕಡಿಮೆ ಇರ್ತಕ್ಕಂತಹ ಅಥವಾ ಒಂದು ಹೆಕ್ಟೇರ್ಗಿಂತ ಕಡಿಮೆ ಕೃಷಿ ಭೂಮಿಯನ್ನ ಹೊಂದಿರತಕ್ಕಂತಹ ಹಿಡುವಳಿದಾರರನ್ನ ಅತಿ ಸಣ್ಣ ಹಿಡುವಳಿದಾರರು ಅಂತಕ್ಕಂಥದ್ದು ನಮ್ಮ ಪರಿಕಲ್ಪನೆ ಆಗಿರ್ತದೆ ನೋಡಿ ನೆಕ್ಸ್ಟ್ ಸಣ್ಣ ಅಂತಕ್ಕಂಥದ್ದು ನೋಡ್ರಿ ಇಲ್ಲಿ ಯಾವ ರೇಷಿಯೋ ಇರ್ತದಲ್ಲ ಅದರ ಮುಂದುವರೆದ ಭಾಗವೇ ಇಲ್ಲಿ ಕಂಡು ಕಂಡು ಬರ್ತದೆ ಅಂತಕ್ಕಂಥದ್ದು ಹಾಗಾದ್ರೆ ಸಣ್ಣ ಕೃಷಿ ಹಿಡುವಳಿದಾರರು ಅಂದ್ರೆ ಯಾರು ಅಂದ್ರೆ ಒಂದು ಹೆಕ್ಟೇರ್ಗಿಂತ ಹೆಚ್ಚು ಎರಡು ಹೆಕ್ಟೇರ್ಗಿಂತ ಕಡಿಮೆ ಎರಡು ಹೆಕ್ಟೇರ್ಗಿಂತ ಕಡಿಮೆ ಕೃಷಿ ಭೂಮಿಯನ್ನ ಹೊಂದಿರತಕ್ಕಂತಹ ಕೃಷಿ ಹಿಡುವಳಿದಾರರನ್ನ ನಾವು ಸಣ್ಣ ಕೃಷಿ ಹಿಡುವಳಿದಾರರು ಸ್ಮಾಲ್ ಸ್ಕೇಲ್ ಅಗ್ರಿಕಲ್ಚರ್ ಹೋಲ್ಡಿಂಗ್ಸ್ ಅಂತ ಕರಿತೀವಿ ನೋಡಿ ಅರೆ ಮಧ್ಯಮ ಕೆ ಎಸ್ ಎರಡ್ ಸಾವಿರದ ಹನ್ನೆರಡರ ಒಂದು ಪರೀಕ್ಷೆಯಲ್ಲಿ ಕಂಡಿರ್ತಕ್ಕಂಥ ಪಾರ್ಟ್ ಬಹಳಷ್ಟು ಗಂಭೀರತೆಯಿಂದ ನೋಡಬೇಕು ಪ್ರಶ್ನೆ ಇದ್ರ ಉಲ್ಟಾ ಕೇಳಿರ್ತಾನೆ ಏನಂತ ಕೇಳಿದಾನೆ ಅಂದ್ರೆ ನೋಡಿ ಕರ್ನಾಟಕದ ಆರ್ಥಿಕ ಸಮೀಕ್ಷೆಯಂತೆ ಎರಡು ಹೆಕ್ಟೇರ್ಗಿಂತ ಹೆಚ್ಚು ನಾಲ್ಕು ಹೆಕ್ಟೇರ್ಗಿಂತ ಕಡಿಮೆ ಇರ್ತಕ್ಕಂತಹ ಒಂದು ಕೃಷಿ ಹಿಡುವಳಿದಾರರನ್ನ ಏನಂತ ಕರಿತೀವಂತ ಪ್ರಶ್ನೆಗಳನ್ನ ಕೇಳಿದ್ದ ಹಾಗಾದ್ರೆ ನಾವು ನೇರವಾಗಿ ಕಲಿತಾ ಹೋಗೋಣ ಇಲ್ಲಿ ಅರೆ ಮಧ್ಯಮ ಅಂದ್ರೆ ಸೆಮಿ ಮೀಡಿಯಂ ಸೆಮಿ ಮೀಡಿಯಂಗೆ ಸಂಬಂಧಪಟ್ಟಂತೆ ಎರಡು ಹೆಕ್ಟೇರ್ಗಿಂತ ಹೆಚ್ಚು ನಾಲ್ಕು ಹೆಕ್ಟೇರ್ಗಿಂತ ಕಡಿಮೆ ಈ ಕಾನ್ಸೆಪ್ಟ್ ಕೂಡ ಗೊತ್ತಿರಬೇಕು ನೆಕ್ಸ್ಟ್ ಮಧ್ಯಮ ಮೀಡಿಯಂ ಅಂತಕ್ಕಂಥದ್ದು ಮೀಡಿಯಂ ಅಗ್ರಿಕಲ್ಚರ್ ಹೋಲ್ಡಿಂಗ್ಸ್ ನೋಡಿ ಇಲ್ಲಿ ಎರಡು ಹೆಕ್ಟೇರ್ ಮತ್ತು ನಾಲ್ಕು ಹೆಕ್ಟೇರ್ ಬಂದಾಗ ಈ ಕೊನೆ ಡಿಜಿಟ್ ಅನ್ನ ನಾವು ಮುಂದುವರೆದ ಭಾಗವಾಗಿ ನಾಲ್ಕು ಹೆಕ್ಟೇರ್ ಗಿಂತ ಹೆಚ್ಚು ಕೃಷಿ ಭೂಮಿ ಇರಬೇಕು ಇಲ್ಲಿ ಹತ್ತು ಹೆಕ್ಟೇರ್ ಗಿಂತ ಕಡಿಮೆ ಕೃಷಿ ಭೂಮಿ ಇರಬೇಕು ಈ ರೀತಿ ಹೊಂದಿರತಕ್ಕಂಥವ್ರನ್ನ ನಾವೇನಂತ ಕರಿತೀವಪ್ಪ ಮಧ್ಯಮ ಕೃಷಿ ಇಡುವಳಿದಾರರು ಅಂತ ಕರಿತೀವಿ ಅರ್ಥಐತ್ರಿ ನೆಕ್ಸ್ಟ್ ಬೃಹತ್ ಕೃಷಿ ಇಡುವಳಿದಾರರು ನೋಡಿ ಲಾರ್ಜೆಸ್ಟ್ ಅಗ್ರಿಕಲ್ಚರ್ ಹೋಲ್ಡಿಂಗ್ಸ್ ಅಂತ ಕರಿತೀವಿ ಅಂದ್ರೆ ಹತ್ತು ಹೆಕ್ಟೇರ್ ಇಲ್ಲಿ ವರ್ಕ್ ನೋಡ್ಬೇಕು ಯಾವ ಪದದಿಂದ ಅಂತ್ಯ ಆಗಿರ್ತದಲ್ಲ ಆ ಪದವನ್ನ ಮುಂದಿನ ಭಾಗಕ್ಕೆ ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ಬೇಕಾಗ್ತದೆ ಹಾಗಾದ್ರೆ ಹತ್ತು ಹೆಕ್ಟೇರ್ಗಿಂತ ಹೆಚ್ಚಿರ್ತಕ್ಕಂತಹ ಕೃಷಿ ಭೂಮಿಯನ್ನು ಹೊಂದಿರತಕ್ಕಂಥವ್ರಿಗೆ ನಾವು ಬೃಹತ್ ಕೃಷಿ ಹಿಡುವಳಿದಾರರು ಅಂತ ಕೇಳ್ತೀವಿ ನೋಡಿ ಕೆ ಎಸ್ ನಲ್ಲಿ ಸಿಂಪಲ್ ಪ್ರಶ್ನೆಗಳನ್ನ ಎರಡ್ ಸಾವಿರದ ಹನ್ನೆರಡರಲ್ಲಿ ಫ್ರೇಮ್ ಮಾಡಿದ್ದ ಮಿತ್ರ ತಮಗೆಲ್ಲ ಗೊತ್ತಿರಲಿ ಕೆ ಎಸ್ ಎರಡ್ ಸಾವಿರದ ಹನ್ನೆರಡರಲ್ಲಿ ಅರ್ಥಶಾಸ್ತ್ರ ವಿಭಾಗಕ್ಕೆ ಸಂಬಂಧಪಟ್ಟಂತೆ ನಲವತ್ ನಾಲ್ಕು ಪ್ರಶ್ನೆಗಳನ್ನ ಕೇಳಿದ್ದ ನಲವತ್ನಾಲ್ಕು ಪ್ರಶ್ನೆಗಳನ್ನ ಕೇಳಿರ್ತಾನ ಅದರಲ್ಲಿ ಈ ಕಾನ್ಸೆಪ್ಟ್ ಕೂಡ ಒಂದಾಗ್ತದೆ ನೋಡ್ರಿ ಮುಂದುವರೆದು ಎಫ್ ಡಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಏನು ಪ್ರಶ್ನೆಗಳನ್ನ ಕೇಳ್ತಾನಂದ್ರೆ ಈ ರೀತಿ ಭಾರತದಲ್ಲಿ ಅತಿ ಹೆಚ್ಚು ಯಾವ ಕೃಷಿ ಹಿಡುವಳಿದಾರರು ಕಂಡು ಬರ್ತಾರೆ ಇದಕ್ಕೆ ಕಾರಣಗಳೇನು ಅಂತ ಪ್ರಶ್ನೆಗಳನ್ನ ಕೇಳ್ತಾನೆ ಕೇವಲ ನಾವು ಒಂದು ವೇನಲ್ಲಿ ಓದಿದ್ರೆ ಪ್ರಶ್ನೆಗಳ ತಿರುವಳಿ ಬೇರೆ ಆಗಿರ್ತದೆ ಹಾಗಾಗಿ ನೋಡಿ ಭಾರತದಲ್ಲಿ ಅತಿ ಹೆಚ್ಚು ಯಾವ ಕೃಷಿ ಹಿಡುವಳಿದಾರರು ಹೊಂದಿದ್ದಾರೆ ಅಂದ್ರೆ ಅತಿ ಸಣ್ಣ ಮತ್ತು ಸಣ್ಣ ಕೃಷಿ ಹಿಡುವಳಿದಾರರು ಕಂಡು ಬರ್ತಾರೆ ಆದ್ರೆ ಪ್ರಶ್ನೆ ಪತ್ರಿಕೆಯಲ್ಲಿ ಏನ್ ಕೇಳ್ತಾನೆ ಅಂದ್ರೆ ಅತಿ ಸಣ್ಣ ಮತ್ತು ಸಣ್ಣ ಕೃಷಿ ಹಿಡುವಳಿದಾರರು ಕಂಡು ಬರ್ಲಿಕ್ಕೆ ಏನ್ ಕಾರಣ ಅಂತ ಕೇಳ್ತಾನೆ ಹಾಗಾದ್ರೆ ಅದನ್ನ ಒಂದಿಷ್ಟು ಭಾಗವಾಗಿ ನಾವು ಅಧ್ಯಯನಗಳನ್ನ ಮಾಡ್ಬೇಕಾಗ್ತದೆ ನೋಡಿ ಈ ರೀತಿ ನಾವು ಕಾನ್ಸೆಪ್ಟ್ ಅನ್ನ ನೋಡಿದಾಗ ಎರಡ್ ಸಾವಿರದ ಹತ್ತೊಂಬತ್ತರ ಎಫ್ ಡಿ ಎ ಪ್ರಶ್ನೆ ಪತ್ರಿಕೆಯನ್ನೇ ಆಧರಿಸಿ ಹೇಳೋದಾದ್ರೆ ಇಲ್ಲಿ ಈ ಸಣ್ಣ ಮತ್ತು ಅತಿ ಸಣ್ಣ ಅಂತಕ್ಕಂಥದ್ದನ್ನ ನಾವು ಗಮನಿಸಿದಾಗ ಯಾಕೆ ಈ ರೀತಿ ಆಗ್ತದಂದ್ರೆ ನಮ್ಮಲ್ಲಿ ಒಂದು ಉತ್ತರಾಧಿಕಾರಿಗೆ ನಾವು ನಮ್ಮ ಜಮೀನುಗಳನ್ನ ಬಿಟ್ಕೊಡ್ತಿರ್ತೀವಿ ನಮ್ಮಪ್ಪ ಒಂದು ನಾಲ್ಕು ಎಕರೆ ಜಮೀನುಗಳನ್ನ ಇದೆ ಅಂದ್ರೆ ಅಣ್ಣ ತಮ್ಮ ಇದ್ರೆ ಅವ್ರಿಗೆ ವಿಶೇಷವಾಗಿ ಬೈಫರ್ಗೆಟ್ ಮಾಡ್ತಾ ಹೋಗ್ತಿವಿ ಸಮನಾಗಿ ಹಂಚುತ್ತೀವಿ ಒಂದು ಇನ್ನೊಂದು ಅಂಶಗಳು ಏನಪ್ಪಾ ಅಂದ್ರೆ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರೋದ್ರಿಂದ ಈ ಕೃಷಿ ಭೂಮಿಗಳು ಅಂತಕ್ಕಂಥದ್ದು ವರ್ಗೀಕರಣಗಳಾಗ್ತದೆ ಡಿವೈಡ್ಗಳಾಗ್ತದೆ ಅಂತಕ್ಕಂಥದ್ದು ಬಹಳಷ್ಟು ಗೊತ್ತಿರಬೇಕು ಕಾನ್ಸೆಪ್ಟ್ಗಳು ಹಾಗಾಗಿ ಇಲ್ಲಿ ನಿಮಗೆ ಇನ್ನೊಂದಿಷ್ಟು ಅಂಶಗಳನ್ನ ಗಮನಿಸಬೇಕು ಒಂದು ಹೆಕ್ಟೇರ್ ಅಂದ್ರೆ ಎಷ್ಟು ಅಂತ ಕೇಳ್ತಾನೆ ಒಂದು ಹೆಕ್ಟೇರ್ ಅಂದ್ರೆ ಟೂ ಪಾಯಿಂಟ್ ಫೋರ್ ಒನ್ ಎಕರೆ ಫೋರ್ ಸೆವೆನ್ ಒನ್ ಎಕರೆಗಳಷ್ಟಿರ್ತದೆ ಅಂತಕ್ಕಂಥದ್ದು ಹಾಗಾದ್ರೆ ವಿಶೇಷವಾಗಿ ಒಂದು ಎಕರೆ ಅಂದ್ರೆ ಒಂದು ಎಕರೆ ಅಂದ್ರೆ ಎಷ್ಟಿರ್ತದಪ್ಪ ಅಂದ್ರೆ ನಲವತ್ತು ಗುಂಟೆ ಇರ್ತದೆ ಈ ಕಾನ್ಸೆಪ್ಟ್ ಕೂಡ ನಮಗೆ ಗೊತ್ತಿರಬೇಕು ಮೂಲತಃ ಇಲ್ಲಿ ಯಾವ ಪ್ರಶ್ನೆ ಪತ್ರಿಕೆಗಳನ್ನ ಆಧರಿಸಿದ್ರು ಫಸ್ಟ್ ಬೇಸಿಕಲಿ ನಾವು ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡ್ಬೇಕಾರೆ ಈ ರೀತಿ ಕಾನ್ಸೆಪ್ಟ್ ಗಳನ್ನ ಇಟ್ಕೊಂಡು ನಾವು ಅಧ್ಯಯನಗಳನ್ನ ಮಾಡ್ಬೇಕಾಗ್ತದೆ ಸ್ಟಾಟಿಸ್ಟಿಕಲ್ಸ್ ಅಂತಕ್ಕಂಥದ್ದು ವಿಶೇಷವಾಗಿ ಕೆ ಎಸ್ ನ ಮುಖ್ಯ ಪರೀಕ್ಷೆಯಿಂದ ಹಿಡಿದು ಕೆ ಎಸ್ ನ ಎಲ್ಲ ಪರೀಕ್ಷೆಗಳಾಗಿರ್ಬೋದು ಉನ್ನತ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆ ಆಗಿರ್ಬೋದು ಇವತ್ತಿನ ಪಿ ಸಿಗಳಾಗಿರ್ಬೋದು ಎಲ್ಲ ಪ್ರಶ್ನೆ ಪತ್ರಿಕೆಗಳಿಗೂ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರ್ಬೇಕು ನೆಕ್ಸ್ಟ್ ಸಿರಿಧಾನ್ಯಗಳು ನೋಡಿ ವಿಶೇಷವಾಗಿ ಸಿರಿಧಾನ್ಯಗಳಿಗೆ ಸಂಬಂಧಪಟ್ಟಂತೆ ನಾವು ಧ್ಯಾನಗಳನ್ನ ಮಾಡಬೇಕು ಬಹುತೇಕ ಇವತ್ತು ಸುದ್ದಿಯಲ್ಲಿ ವಿಶೇಷ ಅಂಶ ಯಾವ್ದಪ್ಪ ಅಂದ್ರೆ ಇವತ್ತು ಸಿರಿಧಾನ್ಯಗಳ ಬಗ್ಗೆ ಸುದ್ದಿಯಲ್ಲಿ ವಿಶ್ವದಾದ್ಯಂತ ಸುದ್ದಿಯಲ್ಲಿ ಒಂದು ವಿಶೇಷತೆ ಈ ಸಿರಿಧಾನ್ಯಗಳನ್ನ ವಿಶೇಷವಾಗಿ ನಾವು ಕಿರುಧಾನ್ಯಗಳು ಅಂತ ಕರಿತೀವಿ ಕಿರುಧಾನ್ಯ ಅಂತ ಕರಿತೀವಿ ಈ ಕಿರುಧಾನ್ಯಗಳನ್ನ ಏನಂತ ಕರಿತೀವಿ ಅಂದ್ರೆ ಬರಗಾಲದ ಮಿತ್ರ ಅಂತ ಕರಿತೀವಿ ಬರಗಾಲದ ಮಿತ್ರ ಫಸ್ಟ್ ಬೇಸಿಕಲಿ ನಮಗೆ ಇಷ್ಟು ಗೊತ್ತಿರಬೇಕು ಸಿರಿಧಾನ್ಯಗಳನ್ನ ಇಂಗ್ಲಿಷ್ ನಲ್ಲಿ ಮಿಲ್ಲೆಟ್ಸ್ ಅಂತ ಕರೀತಾರೆ ಮಿಲೆಟ್ಸ್ ಸಿರಿಧಾನ್ಯಗಳನ್ನ ಕಿರುಧಾನ್ಯಗಳಂದು ಕಿರುಧಾನ್ಯಗಳನ್ನ ಬರಗಾಲದ ಮಿತ್ರ ಅಂತ ಕರೀತಾರೆ ಅಂದ್ರೆ ಬರಗಾಲದ ಸಮಯದಲ್ಲಿ ಅಂದ್ರೆ ಕಡಿಮೆ ನಿರ್ತಕ್ಕಂತ ಸಮಯದಲ್ಲೂ ಕೂಡ ಇವು ಬೆಳೆಗಳು ನಮಗೆ ಕೈಗೆ ಸಿಗ್ತಾವಂತಕ್ಕಂಥದ್ದು ಹಾಗಾಗಿ ಬರಗಾಲದ ಮಿತ್ರ ಅಂತಕ್ಕಂಥ ಕಾನ್ಸೆಪ್ಟ್ ಅಲ್ಲಿ ಸಿರಿಧಾನ್ಯಗಳು ಅಂತಕ್ಕಂಥದನ್ನ ನಾವು ಅಧ್ಯಯನಗಳನ್ನ ಮಾಡ್ತೀವಿ ನೋಡ್ರಿ ವಿಶೇಷವಾಗಿ ಅರಕ ಆಗಿರ್ಬೋದು ಸಾಮೆ ಆಗಿರ್ಬೋದು ಬಿಳಿ ಜೋಳ ಆಗಿರ್ಬೋದು ಸಜ್ಜೆ ಆಗಿರ್ಬೋದು ರಾಗಿ ಆಗಿರ್ಬೋದು ವಿಶೇಷವಾಗಿ ಅಹ್ ಕೊರಲು ಆಗಿರ್ಬೋದು ಕೊರಲೆ ಅಂತ ವಿಶೇಷವಾಗಿ ಆಡು ಭಾಷೆಯಲ್ಲಿ ಕೊರಲೆ ಅಂತ ಕರಿತೀವಿ ಕೊರಲು ಇವೆಲ್ಲವೂ ಕೂಡ ಸಿರಿಧಾನ್ಯಗಳು ಅಂತಕ್ಕಂಥದ್ದು ಇವತ್ತು ಏನು ಮಕ್ಕಳಿಗೆ ನೀವು ಸೆರಲಾಕನ್ನ ತಿನ್ನಿಸ್ತಿದ್ದೀರಲ್ಲ ಅದರ ಮೂಲ ರೂಪದಲ್ಲಿ ಇವೆಲ್ಲ ಅಂಶಗಳು ಕಂಡು ಬರ್ತಾವಂತಕ್ಕಂಥದ್ದು ಆಗಿನ ಕಾಲದಲ್ಲಿ ವಿಶೇಷವಾಗಿ ರಾಗಿ ತಂದಿರ ಗುಡ್ಡಕ್ಕೆ ರಾಗಿ ತಂದಿರ ಯೋಗ್ಯರಾಗಿ ಭೋಗ್ಯರಾಗಿ ಅಹ್ ಭಾಗ್ಯವಂತರಾಗಿ ಅಂತಕ್ಕಂಥ ಒಂದು ಹಾಡುಗಳಲ್ಲಿ ನಮ್ಮ ದಾಸ ಸಾಹಿತ್ಯದ ಪರಂಪರೆಯಲ್ಲಿ ಈ ರಾಗಿಯ ಬಗ್ಗೆ ಮಾತಾಡ್ತಾರೆ ಅಂತಕ್ಕಂಥದ್ದು ಇಷ್ಟು ಸಿರಿ ಸಂಪತ್ತನ್ನ ಹೊಂದಿರತಕ್ಕಂಥ ಒಂದು ಧಾನ್ಯಗಳಲ್ಲಿ ನಮಗೆ ವಿಶೇಷವಾಗಿ ರಾಗಿ ಅಂತಕ್ಕಂಥದ್ದು ಕಂಡು ಬರ್ತದೆ ಬಹುತೇಕ ಕರ್ನಾಟಕದ ಜನರಿಗೆ ರಾಗಿಗಳು ಪರಿಚಯ ಇರ್ತದೆ ಯಾಕಂದ್ರೆ ತುಮಕೂರಿನ ಭಾಗದಲ್ಲಿ ಅತಿ ಹೆಚ್ಚು ರಾಗಿಯನ್ನ ಬೆಳಿತೀವಿ ಅಂತಕ್ಕಂಥದ್ದು ಇವತ್ತು ಸಜ್ಜೆ ಆಗಿರ್ಬೋದು ಅರಕ ಆಗಿರ್ಬೋದು ಸಾಮೆ ಬಿಳಿ ಜೋಳ ಇವೆಲ್ಲವೂ ಕಂಡು ಬರ್ತವೆ ಹಾಗಾದ್ರೆ ಇವುಗಳ ಇಳುವರಿ ಏನಾಗಿರ್ತದೆ ಯಾವಾಗಲೂ ಕಡಿಮೆ ಇರ್ತದೆ ಯಾವಾಗ್ಲೂ ಏನಾಗಿರ್ತದೆ ಕಡಿಮೆ ಇರ್ತದೆ ಹಾಗಾಗಿ ಈ ಒಂದು ಇಳುವರಿ ಕಡಿಮೆ ಆಗಿರ್ತಕ್ಕಂಥ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಇವುಗಳನ್ನ ಬೆಳೆಯತಕ್ಕಂಥ ರೈತರಿಗೆ ಇವುಗಳನ್ನ ಬೆಳೀತಕ್ಕಂಥ ರೈತರಿಗೆ ಸಾಕಷ್ಟು ಆದಾಯ ಅಂತಕ್ಕಂಥದ್ದು ಸಿಗಲ್ಲ ಹಾಗಾಗಿ ಸರ್ಕಾರ ಅಂತಕ್ಕಂಥದ್ದು ಒಂದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಯೋಜನೆಯನ್ನ ಮಾಡ್ತದೆ ಯಾವ್ದಪ್ಪಾ ಅಂದ್ರೆ ಇಲ್ಲಿ ಆದಾಯ ಬಂತಂದ್ರೆ ಅವ ಸಿರಿಯಿಂದ ಕೂಡ್ತಾನೆ ಅಂತಕ್ಕಂಥದ್ದು ಹಾಗಾಗಿ ರೈತನಿಗೆ ಸಿರಿ ಬರೋಕೋಸ್ಕರ ಇಲ್ಲೊಂದು ಕಾರ್ಯಕ್ರಮವನ್ನ ಮಾಡ್ತೀವಿ ಯಾವ್ದಪ್ಪ ಅಂದ್ರೆ ರೈತ ಸಿರಿ ಅಂತಕ್ಕಂಥ ಒಂದು ಕಾರ್ಯಕ್ರಮ ರೈತ ಸಿರಿ ಭವಿಷ್ಯದಲ್ಲಿ ಕೇಳ್ಬೋದು ರೈತ ಸಿರಿ ಅಂತಕ್ಕಂಥ ಕಾರ್ಯಕ್ರಮ ಈ ಕೆಳಗಿನ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ನೀವು ನೇರವಾಗಿ ಸಿರಿಧಾನ್ಯಗಳಿಗೆ ಹಾಕ್ಬೇಕು ನೋಡ್ರಿ ಸಿರಿಧಾನ್ಯಗಳನ್ನ ಬೆಳಿತಕ್ಕಂತ ರೈತರಿಗೆ ಒಂದು ಸಹಾಯ ಹಸ್ತ ಚಾಸ್ತಕ್ಕಂತ ಅಥವಾ ಪ್ರೋತ್ಸಾಹ ನೀಡತಕ್ಕಂಥ ಒಂದು ಯೋಜನೆ ಇದು ಅರ್ಥ ಇದ್ರೆ ಈ ಸಿರಿಧಾನ್ಯಗಳಿಗೆ ಸಂಬಂಧಪಟ್ಟಂತ ನಾವು ನೋಡ್ತಾ ಇದೀವಿ ಹಾಗಾದ್ರೆ ಇಲ್ಲಿ ರೈತ ಸಿರಿ ಕಾರ್ಯಕ್ರಮವನ್ನ ಸ್ವಲ್ಪ ಅಧ್ಯಯನ ಮಾಡ್ಬೇಕು ರೈತ ಸಿರಿ ಕಾರ್ಯಕ್ರಮವನ್ನ ಒಂದು ಚೂರು ಅಧ್ಯಯನಗಳನ್ನ ಮಾಡ್ಬೇಕು ನೋಡ್ರಿ ಇದು ಕಾರ್ಯಕ್ರಮ ಯಾವಾಗ ಬಂತಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬರ್ತದೆ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ಇಲ್ಲಿ ಸಿರಿಧಾನ್ಯಗಳಂತ ಬೆಳೀತಕ್ಕಂತ ರೈತನಿಗೆ ಆದಾಯ ಕಡಿಮೆ ಇರೋದ್ರಿಂದ ಅವ ಒಂದು ಹೆಕ್ಟೇರ್ ಸಿರಿಧಾನ್ಯಗಳನ್ನ ಬೆಳೆದ್ರೆ ಅವರಿಗೆ ಹತ್ತು ಸಾವಿರ ರೂಪಾಯಿಗಳನ್ನ ಕೊಡ್ತೀವಿ ಇಲ್ಲಿ ಕೀ ನೋಟ್ ಅನ್ನ ಅಬ್ಸರ್ವ್ ಮಾಡಬೇಕು ಕಾಂಪಿಟೇಟಿವ್ ಅಲ್ಲಿ ಕೀ ನೋಟ್ಸ್ ಗಳು ಬಹಳ ಇಂಪಾರ್ಟೆಂಟ್ ಹಾಗಾದ್ರೆ ಒಂದು ಗೆ ಹತ್ತು ಸಾವಿರ ರೂಪಾಯಿ ಕೊಟ್ಟದ ಅಂದ್ರೆ ಎರಡು ಗೆ ಎಷ್ಟು ಕೊಡ್ತಾರೆ ಅಂದ್ರೆ ಮತ್ತೆ ಹತ್ತು ಸಾವಿರ ರೂಪಾಯಿ ಕೊಡ್ತಾರೆ ಹತ್ತು ಸಾವಿರ ಪ್ಲಸ್ ಹತ್ತು ಸಾವಿರ ಅಂತಕ್ಕಂಥದ್ದು ಅಲ್ಲಿಗೆ ಎರಡು ಹೆಕ್ಟೇರ್ ಬೆಳೆದಾಗ ನಮಗೆ ಮತ್ತೊ ಹತ್ತು ಸಾವಿರ ಸಿಗ್ತದೆ ಅಂದ್ರೆ ಇಪ್ಪತ್ತು ಸಾವಿರಗಳು ಸಿಗ್ತದೆ ಪ್ರತಿ ಇದನ್ನ ಕಾಂಪಿಟೇಟಿವ್ ತಿರ್ಗ್ರೆ ಪ್ರತಿ ಹೆಕ್ಟೇರ್ಗೆ ಹತ್ತು ಸಾವಿರ ರೂಪಾಯಿಗಳನ್ನು ಕೊಡ್ತಾರೆ ಸರ್ ಹಾಗಾದ್ರೆ ಮೂರು ಹೆಕ್ಟೇರ್ ನಾಲ್ಕು ಹೆಕ್ಟೇರ್ ಐದು ಹೆಕ್ಟೇರ್ ಆರ್ ಹೆಕ್ಟೇರ್ ಈ ತರ ಬೆಳೆದ್ರೆ ಪ್ರತಿ ಹೆಕ್ಟರ್ಗೆ ಹತ್ತು ಸಾವಿರ ಕೊಡ್ತಾರೆ ಅಂದ್ರೆ ಖಂಡಿತವಾಗ್ಲೂ ಇಲ್ಲ ಇಲ್ಲಿ ನೋಡಿ ಇಲ್ಲಿ ಕಾಂಪಿಟೇಟಿವ್ ಕಾನ್ಸೆಪ್ಟ್ ಗಳನ್ನ ನೋಡ್ಬೇಕಾದ್ರೆ ವಿಶೇಷವಾಗಿ ನೀವು ಗಮನಿಸ್ಬೇಕು ಒಂದು ಹೆಕ್ಟೇರ್ಗೆ ಹತ್ತು ಸಾವಿರ ರೂಪಾಯಿ ಎರಡು ಹೆಕ್ಟೇರ್ಗೆ ಹತ್ತು ಸಾವಿರ ರೂಪಾಯಿ ಅಲ್ಲಿಗೆ ಇಪ್ಪತ್ತು ಸಾವಿರ ಕೊಡ್ತೀವಿ ಅಂತ ಹೇಳ್ತಾ ಇದೀವಿ ಹಾಗಾದ್ರೆ ಇದನ್ನ ಒಂದು ಹೊಸ ಪದವಾಗಿ ನಾವು ನಿಲ್ಲಿಸಬೇಕಾಗ್ತದೆ ಎರಡು ಹೆಕ್ಟೇರ್ ಗರಿಷ್ಠ ಮಿತಿಯಲ್ಲಿ ಎರಡು ಹೆಕ್ಟೇರ್ ಗರಿಷ್ಠ ಮಿತಿಯಲ್ಲಿ ಪ್ರತಿ ಹೆಕ್ಟೇರ್ಗೆ ಹತ್ತು ಸಾವಿರ ರುಗಳನ್ನ ಸಿರಿಧಾನ್ಯ ಬೆಳಿತಕ್ಕಂತ ರೈತನಿಗೆ ಸರ್ಕಾರ ಕೊಟ್ಟರೆ ಅದೆಂತ ಯೋಜನೆ ಅಂದ್ರೆ ರೈತ ಸಿರಿ ಯೋಜನೆ ಅಥವಾ ರೈತ ಸಿರಿ ಕಾರ್ಯಕ್ರಮ ನೋಡ್ರಿ ಸಿರಿಧಾನ್ಯಗಳ ಬಗ್ಗೆ ಚರ್ಚೆಗಳ ವಿಷಯದಲ್ಲಿ ನಾವು ಒಬ್ಸರ್ವ್ ಮಾಡಿದಾಗ ಮೂಲತಃ ಅದ್ರ ಮೇಲೆ ಇರ್ತಕ್ಕಂಥ ಕಾನ್ಸೆಪ್ಟ್ ಗಳನ್ನ ನಾವು ಕಲಿಬೇಕಾಗ್ತದೆ ವಿಶೇಷವಾಗಿ ಇವತ್ತು ರಾಗಿ ಅಂತಕ್ಕಂಥದ್ದು ಕಂಡು ಬರ್ತದೆ ಹಾಗಾದ್ರೆ ನೆಕ್ಸ್ಟ್ ಸಿರಿಧಾನ್ಯಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಯಾವೆಲ್ಲ ಕಾನ್ಸೆಪ್ಟ್ ಗಳನ್ನ ನಡಿತಾ ಇದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರನ್ನ ಎರಡ್ ಸಾವಿರದ ಇಪ್ಪತ್ ಮೂರನ್ನ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ ಆಚರಣೆ ಮಾಡ್ತಾ ಇದೀವಿ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ನೋಡ್ರಿ ಇದರ ಮೇಲೆ ಏನೆಲ್ಲ ಪೂರಕ ಜ್ಞಾನ ಇರಬೇಕಂದ್ರೆ ಈ ಎರಡ್ ಸಾವಿರದ ಇಪ್ಪತ್ಮೂರನ್ನ ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಅಂತ ಅಧಿಕೃತವಾಗಿ ಮನ್ನಣೆ ಕೊಟ್ಟಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಯು ಎನ್ ಜಿ ಎ ಯು ಎನ್ ಜಿ ನೋಡಿ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ವಿಶೇಷವಾಗಿ ಕನ್ನಡದಲ್ಲಿ ಪದಗಳು ಅರ್ಥ ಆಗ್ತದೆ ಈ ತರ ಕೋಡ್ ಕೊಟ್ಟಾಗ ನಮಗೆ ಸ್ವಲ್ಪ ಕಷ್ಟ ಆಗ್ತದೆ ನೋಡ್ರಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಅಂತಕ್ಕಂಥದ್ದು ಗೊತ್ತಿರಬೇಕು ಕೆ ಎಸ್ ಎರಡ್ ಸಾವಿರದ ಇಪ್ಪತ್ತೊಂದರ ಒಂದು ಮುಖ್ಯ ಪರೀಕ್ಷೆಯಲ್ಲಿ ಇದನ್ನ ಹನ್ನೆರಡು ಮಾರ್ಷಿಕ್ ಕ್ವಶನ್ ಗಳನ್ನ ಫ್ರೇಮ್ ಮಾಡಿದ್ದ ಇದ್ರ ಮೇಲೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯನ್ನ ಏನಂತ ಕರಿತೀವಿ ಅದರ ಕಾರ್ಯವಿಧಾನಗಳನ್ನ ತಿಳಿಸಿ ಅಂತ ಪ್ರಶ್ನೆಗಳನ್ನ ಕೇಳಿರ್ತಾರೆ ನೋಡ್ರಿ ಅವುಗಳನ್ನ ನೀವು ಆ ವಿಷಯ ವಸ್ತುವಾಗಿ ಅಧ್ಯಯನ ಮಾಡಿದಾಗ ನಿಮಗೆ ಅಂತಾರಾಷ್ಟ್ರೀಯ ಸಂಸ್ಥೆಗಳಲ್ಲಿ ನೀವು ಅಧ್ಯಯನ ಮಾಡ್ಬೇಕಾದ್ರೆ ವಿಶೇಷವಾಗಿ ವಿಶ್ವಸಂಸ್ಥೆಯನ್ನು ಅಧ್ಯಯನ ಮಾಡಬೇಕು ಅವತ್ತು ನಿಮಗೆ ಅವುಗಳ ಕಾನ್ಸೆಪ್ಟ್ಗಳು ಕ್ಲಿಯರ್ ಆಗ್ತದೆ ನೋಡ್ರಿ ಎರಡ್ ಸಾವಿರದ ಇಪ್ಪತ್ತ್ ಮೂರನ್ನ ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷಗಳು ಅಂತ ಯಾರು ಕರೆದಿದ್ದಾರೆ ಅಂದ್ರೆ ಯು ಎನ್ ಜಿ ಎ ಅಂತಕ್ಕಂಥದ್ದು ಸರ್ ಹಾಗಾದ್ರೆ ಇದಕ್ಕೆ ಯು ಎನ್ ಜಿ ಎ ಕರೀಲಿಕ್ಕೆ ವಿಶೇಷತೆ ಏನಪ್ಪಾ ಅಂದ್ರೆ ನಮ್ಮ ಭಾರತ ಪ್ಲಸ್ ಎಫ್ ಎ ಓ ಭಾರತ ಮತ್ತು ಎಫ್ ಎ ಓ ನ ಪ್ರಸ್ತಾವನೆಯ ಅನ್ವಯ ಭಾರತ ಮತ್ತು ಎಫ್ ಎ ಓನ ಪ್ರಸ್ತಾವನೆಯ ಅನ್ವಯ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಅಂತಕ್ಕಂಥದ್ದು ಅಂದ್ರೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಎರಡ್ ಸಾವಿರದ ಇಪ್ಪತ್ತ್ ಮೂರನ್ನ ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಅಂತ ಕರೆದಿದೆ ನೋಡಿ ಯಾವ ಒಬ್ಬ ಮನುಷ್ಯನ ಬೆಳವಣಿಗೆ ಆಗಿರ್ಬೋದು ಅವನ ಚಾಕಚಕ್ಯತೆ ಆಗಿರ್ಬೋದು ಅವನ ಆಕ್ಟಿವ್ನೆಸ್ ಆಗಿರ್ಬೋದು ಇದೆಲ್ಲದಕ್ಕೂ ಕಾರಣ ಯಾವ್ದಪ್ಪ ಅಂದ್ರೆ ಸಿರಿಧಾನ್ಯಗಳು ಅಂತಕ್ಕಂಥದ್ದು ಗೊತ್ತಿರ್ಬೇಕು ನೋಡಿ ಇಲ್ಲಿ ಮತ್ತೊಂದಿಷ್ಟು ಅಂಶಗಳನ್ನ ಗಮನಿಸ್ಬೇಕು ಸಿರಿಧಾನ್ಯಗಳಲ್ಲಿ ಅತಿ ಹೆಚ್ಚು ಏನ್ ಕಂಡು ಬರ್ತದೆ ಅಂದ್ರೆ ಕಾರ್ಬೋಹೈಡ್ರೇಟ್ಸ್ ಗಳು ಕಂಡು ಬರ್ತದೆ ಕಾರ್ಬೋಹೈಡ್ರೇಟ್ಸ್ ಸೊ ಅಂದಾಜು ಒಂದು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಕಾರ್ಬೋಹೈಡ್ರೇಟ್ಸ್ ಗಳು ಕಂಡು ಬರ್ತದೆ ಅಂತಕ್ಕಂಥದ್ದು ಒಂದು ಜೀವಿಯ ಒಂದು ಜೀವದ ಪ್ರಧಾನ ಘಟಕ ಯಾವುದಂದ್ರೆ ಕಾರ್ಬೋಹೈಡ್ರೇಟ್ಸ್ ನೋಡಿ ಇಲ್ಲಿ ಕಾರ್ಬೋಹೈಡ್ರೇಟ್ಸ್ ಗಳಿಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ನಾವು ಶರ್ಕರಗಳು ಪಿಷ್ಟಗಳು ಸೆಲ್ಯುಲೋಸ್ ಅಂತಕ್ಕಂತಹ ಒಂದು ವಿಭಾಗಗಳನ್ನ ನಾವು ಅಧ್ಯಯನ ಮಾಡ್ತೀವಿ ವಿಶೇಷವಾಗಿ ಮಿತ್ರರೇ ಕಾರ್ಬೋಹೈಡೇಟ್ಸ್ ಅಂದ್ರೆ ಬೇರೆ ಏನಲ್ಲ ಗ್ಲುಕೋಸ್ ಅಂದ್ರೆ ನಿಮಗೆ ಅರ್ಥ ಆಗ್ಬೇಕು ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ನಿಮಗೆ ಸಾಮಾನ್ಯವಾಗಿ ಗ್ಲುಕೋಸ್ ಅಂತಕ್ಕಂಥದ್ದು ಕಂಡು ಬಂದ್ರೆ ಸಾಕು ನಿಮಗೆ ಒಂದಿಷ್ಟು ಭಾಗ ಅರ್ಥ ಆಗ್ತದೆ ಅಂತಕ್ಕಂಥದ್ದು ಅಲ್ಲಿ ಪಿಷ್ಟಗಳಾಗಿರ್ಬೋದು ಶರ್ಕರಗಳಾಗಿರ್ಬೋದು ಮತ್ತೆ ಸೆಲ್ಯುಲೋಸ್ ಇವು ಒಂದು ಕಾರ್ಬೋಹೈಡ್ರೇಟ್ಸ್ ನ ಪ್ರಮುಖ ವಿಧಗಳಾಗಿ ಕಂಡು ಬರ್ತದೆ ನೋಡಿ ಇದರಲ್ಲಿ ಸಕ್ಕರೆ ಅಂಶಗಳಿರ್ತದೆ ಅಂತಕ್ಕಂಥದ್ದು ಗೊತ್ತಿರ್ಬೇಕು ನೋಡ್ರಿ ಕಾರ್ಬೋಹೈಡ್ರೇಟ್ಸ್ ಒಳ್ಳೇದು ಹೌದು ಕೆಟ್ಟದು ಹೌದು ಕಾರ್ಬೋಹೈಡ್ರೇಟ್ಸ್ಗಳು ಅತಿಯಾದ್ರೆ ಅಮೃತ ವಿಷ ಅಂತಕ್ಕಂಥದ್ದು ನೀವು ನೆನ್ಪಿಡ್ಬೇಕಾಗ್ತದೆ ಕಾರ್ಬೋಹೈಡ್ರೇಟ್ಸ್ ನ ಪ್ರಮಾಣ ಏನಾದ್ರೂ ಕಡಿಮೆ ಆದ್ರೆ ಬೆಳವಣಿಗೆ ಕುಂಠಿತ ಆಗ್ತದೆ ಕುಂಠಿತ ಆಗ್ತದೆ ಮತ್ತೆ ನಿಶಕ್ತಿ ಆಗ್ತದೆ ಬಲಹೀನತೆ ಆಗ್ತದೆ ಏಕಾಗ್ರತೆ ಮಾಡ್ಲಿಕ್ಕಾಗಲ್ಲ ನೋಡ್ರಿ ಹೊಟ್ಟೆ ಅಸುದ್ದ ತಕ್ಷಣನೇ ನಮಗೆ ಚಡಪಡಿಸ್ತೀವಿ ನಾವು ಬಹಳಷ್ಟು ಅದಕ್ಕೆ ಕಾರಣ ವಿಶೇಷವಾಗಿ ಕಾರ್ಬೋಹೈಡ್ರೇಟ್ಸ್ ಗಳಂತಕ್ಕಂಥದ್ದು ಇಲ್ಲಿ ಹೊಟ್ಟೆಯೊಳಗೆ ಶರ್ಕರ ಪಿಷ್ಟಗಳು ಅವುಗಳಿಗೆ ಆಹಾರಗಳು ಬೇಕಾಗಿರ್ತದೆ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು ಬೆಳವಣಿಗೆ ಕುಂಠಿತ ಆಗ್ತದೆ ಸರ್ ಸಪೋಸ್ ಗಳು ಹೆಚ್ಚಾದ್ರೆ ಏನಾಗ್ತದೆ ದೇಹದ ತೂಕ ಹೆಚ್ಚಾಗ್ತದೆ ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಆದ್ರೆ ಬೆಳವಣಿಗೆ ಕುಂಠಿತ ಆಗ್ತದೆ ಹಾಗಾದ್ರೆ ಕಾರ್ಬೋಹೈಡ್ರೇಟ್ಸ್ಗಳು ಪ್ರಮಾಣ ಹೆಚ್ಚಾದ್ರೆ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ನಮಗೆ ದೇಹದ ತೂಕ ಹೆಚ್ಚಾಗ್ತದೆ ತೂಕ ಹೆಚ್ಚಾಗ್ತದೆ ದೇಹದ ತೂಕ ಹೆಚ್ಚಾದ್ರೆ ನಮಗೆ ವಿಶೇಷವಾಗಿ ಒಬೆಸಿಟಿ ಬರ್ತದೆ ಒಬೆಸಿಟಿ ಅಂತಕ್ಕಂಥದ್ದು ಸ್ಥೂಲತೆ ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನ ನಾವು ನೋಡ್ಬೇಕಾಗ್ತದೆ ಅಂದ್ರೆ ಅಲಸ್ಯ ಅಂತ ಹೇಳ್ಬೋದು ಇದನ್ನ ಅಲಸ್ಯ ಬರ್ತದೆ ಯಾವ ಕೆಲಸಗಳನ್ನ ಮಾಡ್ಲಿಕ್ಕೂ ಕೂಡ ನಮ್ಮ ದೇಹ ಸ್ಪಂದಿಸಲ್ಲ ಅಂತಕ್ಕಂಥದ್ದು ಅಂದ್ರೆ ದೇಹದ ತೂಕ ಹೆಚ್ಚಾದ್ರೆ ಆಟೋಮೆಟಿಕ್ಲಿ ನಾವು ಕೆಲಸಗಳನ್ನ ಕಮ್ಮಿ ಮಾಡ್ತೀವಿ ಕೆಲಸಗಳನ್ನ ಕಮ್ಮಿ ಮಾಡಿದ್ರೆ ನಾವು ಬಹಳಷ್ಟು ದಿನ ಆರೋಗ್ಯದಿಂದ ಇರ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇದನ್ನ ಒಂದು ಜೈವಿಕ ಜೀವದ ಪ್ರಧಾನ ಘಟಕ ಅಂತ ಕರಿತೀವಿ ಕಾರ್ಬೋಹೈಡ್ರೇಟ್ಸ್ಗಳನ್ನ ಅಂತಕ್ಕಂಥದ್ದು ಹಾಗಾದ್ರೆ ಸಿರಿಧಾನ್ಯಗಳನ್ನ ಕಲಿಬೇಕಾದ್ರೆ ಅದರ ಪೂರಕ ಜ್ಞಾನಗಳು ನಮಗೆ ಗೊತ್ತಿರ್ಬೇಕು ಅರ್ಥ ಇದ್ರೆ ಈ ಕಾನ್ಸೆಪ್ಟ್ಗಳನ್ನ ನೋಡ್ತೀವಿ ಇಲ್ಲಿ ನೆಕ್ಸ್ಟ್ ಸಿರಿಧಾನ್ಯಗಳಿಗೆ ಸಂಬಂಧಪಟ್ಟಂತೆ ಮತ್ತೊಂದಿಷ್ಟು ಮಾಹಿತಿ ನೋಡ್ರಿ ಎರಡ್ ಸಾವಿರದ ಹದಿನೆಂಟು ಏಪ್ರಿಲ್ನಲ್ಲಿ ಸಿರಿಧಾನ್ಯಗಳಿಗೆ ಏನಂತ ಕರೆದರಪ್ಪ ಅಂದ್ರೆ ವಿಶೇಷವಾಗಿ ಏಪ್ರಿಲ್ ಹತ್ತನೇ ತಾರೀಕು ಪೋಷಕಾಂಶಗಳ ಒಂದು ಕಾರ್ಖಾನೆಗಳಿಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಇವು ಅತಿ ಹೆಚ್ಚು ನ್ಯೂಟ್ರಿ ಸೀರಿಲ್ಸ್ ಅಂತ ಕರಿತೀವಿ ನ್ಯೂಟ್ರಿ ಸೀರಿಲ್ಸ್ ನ್ಯೂಟ್ರಿ ಸೀರಿಯಲ್ಸ್ ಅಂತ ಕರಿತೀವಿ ವಿಶೇಷವಾಗಿ ಈ ರೀತಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಕರಿತಾ ಹೋಗ್ತಿವಿ ಅಂತಕ್ಕಂಥದ್ದು ಕೂಡ ನಮ್ಗೆ ಗೊತ್ತಿರಬೇಕು ಇದರ ಮುಂದುವರೆದ ಭಾಗವೇ ಇವತ್ತು ಎರಡ್ ಸಾವಿರದ ಇಪ್ಪತ್ಮೂರು ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಥವಾ ಇಂಟರ್ನ್ಯಾಷನಲ್ ಮಿಲ್ಲೆಟ್ಸ್ ಡೇ ಅಂತ ಕರಿತೀವಿ ಇದು ಕೂಡ ನಮಗೆ ಗೊತ್ತಿರಬೇಕು ಅಂದ್ರೆ ವಿಶೇಷವಾಗಿ ಈ ಸಿರಿಧಾನ್ಯಗಳನ್ನ ಅತಿ ಹೆಚ್ಚು ಬೆಳೀತಕ್ಕಂತಹ ಸ್ಥಳ ಯಾವ್ದಪ್ಪ ಅಂದ್ರೆ ಭಾರತದಲ್ಲಿ ವಿಶೇಷವಾಗಿ ರಾಜಸ್ಥಾನ ರಾಜಸ್ಥಾನ ಅಂತಕ್ಕಂಥದ್ದು ಈ ರಾಜಸ್ಥಾನವನ್ನ ಏನಂತ ಕರಿತೀವಿ ಅಂದ್ರೆ ಮರುಭೂಮಿಗಳ ಮರುಭೂಮಿಗಳ ರಾಜ್ಯ ಅಂತ ಕರಿತೀವಿ ಮರುಭೂಮಿಗಳ ರಾಜ್ಯ ಅಂತಕ್ಕಂಥದ್ದು ಕೂಡ ನಾವು ಕರಿತಾ ಹೋಗ್ತೀವಿ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಅಂಶ ಗಮನಿಸ್ಬೇಕು ಸಿರಿಧಾನ್ಯಗಳ ರಾಜಧಾನಿ ಅಂತ ಕೇಳ್ತಾನೆ ಇಲ್ಲಿ ನಮ್ಮ ವಿಶೇಷತೆ ಇರೋದ್ರಿಂದ ನಾವು ಅಧ್ಯಯನ ಮಾಡ್ಬೇಕಾಗ್ತದೆ ಇದನ್ನ ನಮ್ಮ ಕರ್ನಾಟಕದ ಒಂದು ವಿಶೇಷತೆ ಸಿರಿಧಾನ್ಯಗಳ ರಾಜಧಾನಿ ಯಾವ್ದಪ್ಪ ಅಂದ್ರೆ ಬೆಂಗಳೂರು ಅಂತ ಹೇಳ್ಬೇಕು ಸಿರಿಧಾನ್ಯಗಳ ರಾಜಧಾನಿ ಬೆಂಗಳೂರು ಅಂತಕ್ಕಂಥದ್ದು ಕೂಡ ಗೊತ್ತಿರ್ಬೇಕು ನೋಡ್ರಿ ಅತಿ ಹೆಚ್ಚು ಸಿರಿಧಾನ್ಯಗಳನ್ನ ಬೆಳೀತಕ್ಕಂತಹ ರಾಜ್ಯ ಅಂತ ಬಂದ್ರೆ ರಾಜಸ್ಥಾನ ರಾ ಸಿರಿಧಾನ್ಯಗಳ ರಾಜಧಾನಿ ಅಂದ್ರೆ ಬೆಂಗಳೂರು ನೋಡ್ರಿ ಪ್ರಪಂಚದ ಪ್ರಮುಖ ಐದು ದೇಶಗಳಲ್ಲಿ ಭಾರತ ಇವತ್ತು ಸಿರಿಧಾನ್ಯಗಳನ್ನ ಬೆಳೀತಿದೆ ಅಂತಕ್ಕಂಥದ್ದು ನೇಪಾಳ ಆಗಿರ್ಬೋದು ಈ ರೀತಿ ಬೇರೆ ದೇಶಗಳಲ್ಲಿ ವಿಶೇಷವಾಗಿ ನಮ್ಮ ಟಾಪ್ ಫೈವ್ ನಲ್ಲಿ ನಮ್ಮ ಭಾರತ ಇದೆ ಅಂತಕ್ಕಂಥದ್ದು ನಮ್ಮ ವಿಶೇಷತೆ ಹಾಗಾದ್ರೆ ನಾವೆಲ್ಲಾ ಸಿರಿಧಾನ್ಯಗಳನ್ನ ಅಹ್ ತಿನ್ಬೇಕಾಗ್ತದೆ ಯಾಕಂದ್ರೆ ನಮ್ಮ ಆರೋಗ್ಯದ ದೃಷ್ಟಿಯಿಂದ ಕೂಡ ನಾವು ಸಿರಿಧಾನ್ಯಗಳನ್ನ ಸೇವಿಸ್ಬೇಕು ಮಿತ್ರರೇ ತಮಗೆ ನೆನಪಿರ್ಲಿ ಸಿರಿಧಾನ್ಯಗಳನ್ನ ತಿಂದ್ರೆ ಮಧುಮೇಹ ರೋಗವನ್ನ ನಿಯಂತ್ರಣ ಮಾಡ್ಬೋದು ಅಂತ ಹೇಳ್ತಾರೆ ಹಾಗಾಗಿ ವಿಶೇಷವಾಗಿ ಈ ರಾಗಿಯ ಒಂದು ಪ್ರಾಡಕ್ಟ್ ಗಳನ್ನ ಇವತ್ತು ನಾವು ಮಾರುಕಟ್ಟೆಯಲ್ಲಿ ಲಭ್ಯ ಇರ್ತದೆ ಅಂತಕ್ಕಂಥದ್ದು ಕೊರಲೇ ಆಗಿರ್ಬೋದು ಸಜ್ಜೆ ಆಗಿರ್ಬೋದು ಅರಕ ಆಗಿರ್ಬೋದು ಅದಕ್ಕೆ ಈ ಉತ್ತರ ಕರ್ನಾಟಕದಲ್ಲಿ ಸಜ್ಜ ರೊಟ್ಟಿಗಳನ್ನ ಬಳಸ್ತಾರೆ ಅಂತಕ್ಕಂಥದ್ದು ಬಹಳಷ್ಟು ಗಟ್ಟಿ ಮುಟ್ಟಾಗಿರ್ತಾರೆ ಈ ಕಾನ್ಸೆಪ್ಟ್ ಗಳನ್ನು ಕೂಡ ನೀವು ಅಧ್ಯಯನಗಳನ್ನ ಮಾಡಬೇಕಾಗ್ತದೆ ಇಷ್ಟು ಒಂದು ಸಿರಿಧಾನ್ಯಗಳಿಗೆ ಸಂಬಂಧಪಟ್ಟಂತೆ ನೋಡಿದಾಗ ವಿಶೇಷವಾಗಿ ಇಲ್ಲೊಂದು ಪದ ಬಂದಿತ್ತು ಎಫ್ ಎ ಓ ಎಫ್ ಎಂದ್ರೆ ಯಾವುದೇ ಒಂದು ವಿಷಯಗಳನ್ನ ಕಲಿಬೇಕಾದ್ರೆ ಅಲ್ಲಿರ್ತಕ್ಕಂಥ ಪ್ರತಿ ಅಂಶವನ್ನು ಕೂಡ ನಾವೇನ್ ಮಾಡ್ಬೇಕು ಗಮನ ಹರಿಸಿ ಮುಂದಕ್ಕೆ ಹೋಗ್ಬೇಕಾಗ್ತದೆ ಎಫ್ ಎ ಓ ಅಂದ್ರೆ ಏನು ನೋಡಿ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಆಹಾರ ಮತ್ತು ಕೃಷಿ ಸಂಘಟನೆ ಇದರ ಹೆಸರು ಏನಂದ್ರೆ ಆಹಾರ ಮತ್ತು ಕೃಷಿ ಸಂಘಟನೆ ಎರಡ್ ಸಾವಿರದ ಹತ್ತು ಒಂದು ಪಿ ಸಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದ ಆಹಾರ ಮತ್ತು ಕೃಷಿ ಸಂಘಟನೆ ಎಲ್ಲಿದೆ ಅಂತ ಕೇಳಿರ್ತಾನೆ ಅದಕ್ಕೆ ಉತ್ತರ ನೋಡ್ರಿ ಇಟಲಿಯ ರೋಮ್ ಇಟಲಿಯ ರೋಮ್ ಅಂತಕ್ಕಂಥವನು ವಿಶೇಷವಾಗಿ ಗೊತ್ತಿರಬೇಕು ಯಾವಾಗ ಸ್ಥಾಪನೆ ಆಗಿದೆ ಅಂತಕ್ಕಂಥದ್ದಾದ್ರೆ ನೋಡ್ರಿ ಹತ್ತೊಂಬತ್ ನೂರ ನಲವತ್ತೈದು ಅಕ್ಟೋಬರ್ ಹದಿನಾರು ನೋಡ್ರಿ ಇವತ್ತು ಭವಿಷ್ಯದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಆಲ್ರೆಡಿ ಇಲ್ಲಿ ಆಗಿರ್ತಕ್ಕಂಥ ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನ ನೋಡಿದಾಗ ಈ ತರ ಮುಂಚೆ ಎಲ್ಲ ಇಸ್ವಿಗಳನ್ನ ಕೇಳ್ತಾ ಇದ್ದ ಈಗ ಮುಂದುವರೆದು ತಿಂಗಳ ದಿನಾಂಕಗಳನ್ನ ಕೇಳ್ತಾ ಇದ್ದಾನೆ ತಮಗೆ ಸ್ಪಷ್ಟವಾಗಿ ಗೊತ್ತಿರ್ಬೇಕು ನೋಡಿ ಅಕ್ಟೋಬರ್ ಹದಿನಾರನ್ನ ನಾವೇನಂತ ಆಚರಣೆ ಮಾಡ್ತೀವಪ್ಪ ಅಂದ್ರೆ ವಿಶ್ವ ಆಹಾರ ದಿನ ವಿಶ್ವ ಆಹಾರ ದಿನ ವಿಶ್ವ ಆಹಾರ ದಿನ ಅಂತ ಆಚರಣೆ ಮಾಡ್ತೀವಿ ಹಾಗಾದ್ರೆ ಇಲ್ಲಿ ಗಮನಿಸಿ ಮಿತ್ರರೇ ಇಲ್ಲಿ ಗಮನಿಸಿ ವಿಶೇಷವಾಗಿ ಈ ಒಂದು ನಾವು ಕಾನ್ಸೆಪ್ಟನ್ನ ಅಧ್ಯಯನ ಮಾಡ್ತಿದೀವಿ ಎಫ್ಒನ ಬಗ್ಗೆ ಹಾಗಾದ್ರೆ ವಿಶ್ವ ಆಹಾರ ದಿನ ಅಂತಕ್ಕಂಥದ್ದು ಅಕ್ಟೋಬರ್ ಹದಿನಾರು ಅಂತಕ್ಕಂಥದ್ದು ತಮಗ್ ಸ್ಪಷ್ಟವಾಗಿ ಗೊತ್ತಿರ್ಬೇಕು ಇಲ್ಲಿ ವಿಶ್ವ ಆಹಾರ ದಿನದ ಅಂಗವಾಗಿ ಒಂದು ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಾರೆ ವಿಶೇಷವಾಗಿ ನಮ್ಮ ಒಂದು ವಿಶ್ವ ಆದ್ಯಂತ ಒಂದು ಎಫ್ ಅಂತಕ್ಕಂಥದ್ದು ವಿಶೇಷವಾಗಿ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡ್ತದೆ ಯಾವುದಂದ್ರೆ ವಿಶ್ವ ಆಹಾರ ಪ್ರಶಸ್ತಿ ವಿಶ್ವ ಆಹಾರ ಪ್ರಶಸ್ತಿ ವರ್ಲ್ಡ್ ಫುಡ್ ಪ್ರೈಸ್ ಅಂತ ಕರಿತೀವಿ ವರ್ಲ್ಡ್ ಫುಡ್ ಪ್ರೈಸ್ ಇಲ್ಲಿ ಇನ್ನೊಂದು ಸಿಮಿಲಾರಿಟಿಯನ್ನ ಗಮನಿಸ್ಬೇಕು ಇದನ್ನ ಏನಂತ ಕರಿತಾರೆ ಅಂದ್ರೆ ಆಹಾರ ಮತ್ತು ಕೃಷಿಯ ನೊಬೆಲ್ ಅಂತ ಕರೀತಾರೆ ಸಿಮಿಲಾರಿಟಿ ವರ್ಡ್ ಆಹಾರ ಮತ್ತು ಕೃಷಿಯ ನೊಬೆಲ್ ಅಂದ್ರೆ ನೊಬೆಲ್ ಅಂತಕ್ಕಂಥದ್ದು ಜಗತ್ತಿನ ಒಂದು ಶ್ರೇಷ್ಠ ಪ್ರಶಸ್ತಿ ಅಂತ ಏನು ಅನ್ಸ್ಕೊಂತೀವಲ್ಲ ಅದೇ ರೀತಿ ಆಹಾರ ಮತ್ತು ಕೃಷಿಯಲ್ಲಿ ನೊಬೆಲ್ ಅಂತಕ್ಕಂಥದ್ದು ಅಂದ್ರೆ ಆಹಾರ ಮತ್ತು ಕೃಷಿಯಲ್ಲಿ ಅತ್ಯಂತ ಉತ್ಕೃಷ್ಟ ಮಟ್ಟದ ಒಂದು ಪ್ರಶಸ್ತಿ ಯಾವುದಂದ್ರೆ ವಿಶ್ವ ಆಹಾರ ಪ್ರಶಸ್ತಿ ವಿಶ್ವ ಆಹಾರ ಪ್ರಶಸ್ತಿ ನೋಡ್ರಿ ವಿಶ್ವ ಆಹಾರ ಪ್ರಶಸ್ತಿಗೆ ಸಂಬಂಧಿಸಿದಂತೆ ನಾವು ಅಧ್ಯಯನಗಳನ್ನ ಮಾಡಿದಾಗ ವಿಶೇಷವಾಗಿ ಈ ವಿಶ್ವ ಆಹಾರ ಪ್ರಶಸ್ತಿಗೋಸ್ಕರ ಸಾವಿರದ ಒಂಬೈನೂರ ಎಂಬತ್ತ ಆರರಲ್ಲಿ ಒಂದು ಫೌಂಡೇಶನ್ ಮಾಡ್ತಾರೆ ಈ ಫೌಂಡೇಶನ್ ಅನ್ನ ಯಾರ ನೇತೃತ್ವದಲ್ಲಿ ಮಾಡ್ಕೊಂಡಿರ್ತಾರೆ ಅಂದ್ರೆ ನಾರ್ಮನ್ ಬೋರ್ಲಾಗ್ ರವರ ನೇತೃತ್ವದಲ್ಲಿ ಮಾಡ್ಕೊಂಡಿರ್ತಾರೆ ಹತ್ತೊಂಬತ್ತು ನೂರ ಎಂಬತ್ತಾರು ನಾರ್ಮನ್ ಬೋರ್ಲಾಗ್ ಬುರ್ಲಾಗ್ರವರ ನೇತೃತ್ವದಲ್ಲಿ ಮಾಡಿರ್ತಾರೆ ನೋಡ್ರಿ ಆದ್ರೆ ಮೊದಲ ಪ್ರಶಸ್ತಿಯನ್ನ ಪಡೆದಿರ್ತಕ್ಕಂಥ ವ್ಯಕ್ತಿ ಇವರಲ್ಲ ಮೊದಲ ಪ್ರಶಸ್ತಿಯನ್ನ ಪಡೆದಿರ್ತಕ್ಕಂಥ ವ್ಯಕ್ತಿ ಇವರೆಲ್ಲ ಹಾಗಾದ್ರೆ ಫಸ್ಟ್ ಪ್ರಶಸ್ತಿಯನ್ನ ಪಡೆದರು ಯಾರು ವಿಶ್ವ ಆಹಾರ ಪ್ರಶಸ್ತಿಯಲ್ಲಿ ಫಸ್ಟ್ ಪ್ರಶಸ್ತಿಯನ್ನ ಪಡೆದವ್ರು ಯಾರು ಅಂತ ಕೇಳಿದ್ರೆ ನೇರವಾಗಿ ಪ್ರೌಡ್ ಇಂದ ಹೇಳ್ಬೇಕು ನಮ್ಮ ಭಾರತೀಯ ಎಂ ಎಸ್ ಸ್ವಾಮಿನಾಥನ್ ನೋಡ್ರಿ ಎಂ ಎಸ್ ಸ್ವಾಮಿನಾಥನ್ ಮೇಲೆ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳ್ತಾರಂದ್ರೆ ಒಂದು ವಿಶ್ವ ಆಹಾರ ಪ್ರಶಸ್ತಿಯನ್ನ ಪಡೆದ ಮೊಟ್ಟ ಮೊದಲ ವ್ಯಕ್ತಿ ಯಾರಂತ ಕೇಳಿದ್ರೆ ಎಂ ಎಸ್ ಸ್ವಾಮಿನಾಥನ್ ಅಂತ ಹೇಳ್ಬೇಕು ಮತ್ತೆ ಇವರನ್ನ ಏನಂತ ಕರಿತೀವಪ್ಪ ಅಂದ್ರೆ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರಿತೀವಿ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರಿತೀವಿ ಇವ್ರದ್ದು ವಿಶೇಷತೆ ಏನಂದ್ರೆ ಇವರಿಗೆ ನಮ್ಮ ಭವ್ಯ ಭಾರತದ ಒಂದಿಷ್ಟು ಶ್ರೇಷ್ಠ ಪ್ರಶಸ್ತಿಗಳಾಗಿರ್ತಕ್ಕಂತಹ ಪದ್ಮಶ್ರೀ ಪದ್ಮ ಭೂಷಣ ಪದ್ಮಭೂಷಣ ಪದ್ಮ ವಿಭೂಷಣ ಜೊತೆಗೆ ವಿಶೇಷವಾಗಿ ವಿಜ್ಞಾನಿಗಳಿಗೆ ನೀಡ್ತಕ್ಕಂಥ ಒಂದು ಪ್ರಶಸ್ತಿ ಯಾವ್ದಪ್ಪ ಅಂದ್ರೆ ಶಾಂತಿ ಸ್ವರೂಪ ಭಟ್ನಾಕರ್ ಶಾಂತಿ ಸ್ವರೂಪ ಭಟ್ನಾಕರ್ ಮತ್ತು ರಾಮನ್ ಮ್ಯಾಕ್ಸಿಸ್ ಗಮಿಸಿ ನೋಡಿ ಪದ್ಮಶ್ರೀ ಆಗಿರ್ಬೋದು ಪದ್ಮಭೂಷಣ ಆಗಿರ್ಬೋದು ಪದ್ಮ ವಿಭೂಷಣ ಪ್ರಶಸ್ತಿ ಸಿಕ್ಕಿದೆ ಅಂತಕ್ಕಂಥದ್ದು ಮತ್ತೆ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರೀತಾರೆ ಇವರಿಗೆ ವಿಶೇಷವಾಗಿ ಶಾಂತಿ ಸ್ವರೂಪ ಭಟ್ನಾಕರ್ ಅಂತಕ್ಕಂಥ ಪ್ರಶಸ್ತಿ ಮೂಲತಃ ಎಂ ಎಸ್ ಸ್ವಾಮಿನಾಥನ್ ಒಬ್ಬ ಕೃಷಿ ವಿಜ್ಞಾನಿ ಅಂತಕ್ಕಂಥದ್ದು ತಮಗೆ ಗೊತ್ತಿರಬೇಕಾಗ್ತದೆ ಹಾಗಾದ್ರೆ ಶಾಂತಿ ಸ್ವರೂಪ್ ಅಂದ್ರೆ ವಿಜ್ಞಾನ ಕ್ಷೇತ್ರದಲ್ಲಿ ನಡೆತಕ್ಕಂತಹ ಒಂದು ಶ್ರೇಷ್ಠ ಪ್ರಶಸ್ತಿ ಯಾವುದಂದ್ರೆ ಶಾಂತಿ ಸ್ವರೂಪ್ ಭಟ್ನಾಕರ್ ಈ ಪ್ರಶಸ್ತಿಯನ್ನು ಕೂಡ ಲಭಿಸಿದೆ ರಾಮನ್ ಮ್ಯಾಕ್ಸೆಸ್ ನೋಡಿ ಬಹಳಷ್ಟು ವಿಶೇಷತೆಗಳಿಂದ ಕೂಡಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಈ ತರ ಒಂದು ಸೈಕಾಲಜಿಕಲ್ ಫೀಲ್ ಮಾಡಿ ಒಂದು ಕ್ವಶನ್ ಅನ್ನ ಕೇಳ್ತಾನೆ ಏಷ್ಯಾದ ನೊಬೆಲ್ ಯಾವುದು ಅಂತ ಕೇಳ್ತಾನೆ ಏಷ್ಯಾದ ನೊಬೆಲ್ ನೋಡಿ ಇದು ಆಹಾರ ಮತ್ತು ಕೃಷಿಯ ನೊಬೆಲ್ ಏಷ್ಯಾದ ನೊಬೆಲ್ ಸಿಮಿಲಾರಿಟಿ ಯಾವುದಂದ್ರೆ ರಾಮನ್ ಮ್ಯಾಕ್ಸಸ್ ಅಂತಕ್ಕಂಥ ಒಂದು ಪ್ರಶಸ್ತಿ ಈ ಪ್ರಶಸ್ತಿಯನ್ನ ಪಡೆದಿರ್ತಕ್ಕಂಥ ಒಂದು ಶ್ರೇಷ್ಠ ವ್ಯಕ್ತಿಗಳಲ್ಲಿ ನಮ್ಮ ಎಂ ಎಸ್ ಸ್ವಾಮಿನಾಥನ್ ಅಂತಕ್ಕಂಥವ್ರು ಕಂಡು ಬರ್ತಾರೆ ಕರೆಂಟ್ ಅಫೇರ್ ಏನ್ ನಡೀತಾ ಇದೆ ಅಪ್ಪ ಈ ವಿಷಯದ ಮೇಲೆ ಭವಿಷ್ಯದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಂ ಎಸ್ ಸ್ವಾಮಿನಾಥನ್ ರವರ ಎಂ ಎಸ್ ಸ್ವಾಮಿನಾಥನ್ ರವರ ಡಾಕ್ಟರ್ ಸೌಮ್ಯ ಸ್ವಾಮಿನಾಥನ್ ಸೌಮ್ಯ ಸ್ವಾಮಿನಾಥನ್ ಅಂತಕ್ಕಂಥವ್ರು ವಿಶೇಷವಾಗಿ ಇವತ್ತು ಸುದ್ದಿಯಲ್ಲಿದ್ದಾರೆ ಅಂತಕ್ಕಂಥದ್ದು ಡಬ್ಲ್ಯೂ ಎಚ್ಒಗೆ ಸಂಬಂಧಪಟ್ಟಂತೆ ಇವರು ನಮ್ಮ ಭಾರತದ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಒಂದು ವಿಶ್ವ ಆಹಾರ ಆ ಸಂಘಟನೆ ಅಂತಕ್ಕಂಥದ್ದು ಏನೇ ಆರೋಗ್ಯ ಸಂಘಟನೆ ಅಂತಕ್ಕಂಥದ್ದು ಏನಿದೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತಕ್ಕಂಥದ್ದು ಏನಿದೆಯಲ್ಲ ಅಲ್ಲಿ ಡಾಕ್ಟರ್ ಸೌಮ್ಯ ಸ್ವಾಮಿನಾಥನ್ ಕೆಲಸ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ನಾವು ಅಂತಾರಾಷ್ಟ್ರೀಯ ಮಟ್ಟದ ಸಂಘಟನೆಗಳಲ್ಲಿ ಪ್ರಚಲಿತ ಘಟನೆಯಲ್ಲಿ ಸ್ವಾಮಿನಾಥನ್ ಅವರ ಮಗಳಿರೋದ್ರಿಂದ ಆ ಡಬ್ಲ್ಯೂ ಎಚ್ಒ ಅನ್ನ ನಾವು ಅಧ್ಯಯನ ಮಾಡ್ಬೇಕಾಗ್ತದೆ ನೋಡ್ರಿ ಇವು ಅಂಶಗಳನ್ನ ನೀವು ಗಮನ ಇಟ್ಟಾಗ ಸ್ಪರ್ಧಾತ್ಮಕ ಪರೀಕ್ಷೆ ಬಹಳಷ್ಟು ಸರಳ ಆಗ್ತದೆ ಅಂತಕ್ಕಂಥದ್ದು ತಮಗೆ ಗೊತ್ತಿರಲಿ ಯಾವುದೇ ಒಂದು ಪ್ರಶ್ನೆ ಪತ್ರಿಕೆಯನ್ನ ಗಮನಿಸಿ ಅದು ಪ್ರಚಲಿತ ಘಟನೆಯೊಂದಿಗೆ ಪೂರಕ ಜ್ಞಾನದ ಮೇಲೆ ಇರ್ತದಂತಕ್ಕಂಥದ್ದು ನಾಳೆ ಭವಿಷ್ಯದಲ್ಲಿ ಸೌಮ್ಯ ಸ್ವಾಮಿನಾಥನನ್ನ ಆಧಾರವಾಗಿ ಇಟ್ಕೊಂಡು ತಂದೆ ಆಗಿರ್ತಕ್ಕಂತಹ ಭಾರತ ಕಂಡಂತಹ ಒಂದು ಒಳ್ಳೆಯ ಶ್ರೇಷ್ಠ ಮನೋಭಾವದ ವ್ಯಕ್ತಿ ಸ್ವಾಮಿನಾಥನ್ ರವರ ಮೇಲೆ ಪ್ರಶ್ನೆಗಳನ್ನ ಕೇಳಬಹುದು ಈಗ ಆಲ್ರೆಡಿ ಭವಿಷ್ಯದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇವರು ಟಾರ್ಗೆಟ್ ಪಾಯಿಂಟ್ ನಮಗೆ ಒಂದು ಹಸಿರು ಕ್ರಾಂತಿ ಮೇಲೆ ಕ್ವಶನ್ ಫಿಕ್ಸ್ ಆಗಿರ್ತದೆ ಹಾಗಾದ್ರೆ ಈ ರೀತಿ ಕಾನ್ಸೆಪ್ಟ್ ಗಳನ್ನ ನಾವು ಇನ್ನೊಮ್ಮೆ ಹಸಿರು ಕ್ರಾಂತಿಯನ್ನೇ ಕುರಿತು ಚರ್ಚೆಗಳನ್ನ ಮಾಡ್ತಾ ಹೋಗೋಣ ಸುಮ್ನೆ ಈ ಸ್ವಾಮಿನಾಥನ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಬಂದಾಗ ನಾವು ಒಂದಿಷ್ಟು ಅಧ್ಯಯನಗಳನ್ನ ಮಾಡ್ಬೇಕಾಗ್ತದೆ ಅಂತಕ್ಕಂಥದ್ದು ನಮ್ಗೆ ಗೊತ್ತಿರಲಿ ಈ ಡಾಕ್ಟರ್ ಸೌಮ್ಯ ಸ್ವಾಮಿನಾಥರು ಅಂತಕ್ಕಂಥವ್ರು ಇವತ್ತೇನು ವಿಶೇಷವಾಗಿ ಒಂದು ರೋಗ ಏನ್ ಕಾಣ್ತಾ ಇದೆಯಾ ಏಡ್ಸ್ ಅಂತಕ್ಕಂಥ ಒಂದು ರೋಗ ಇದೆಯಲ್ಲ ಅವುಗಳ ನಿವಾರಣೆಗೆ ಬೇಕಾಗಿರ್ತಕ್ಕಂಥ ವಿಜ್ಞಾನಿಯಾಗಿ ಕೆಲಸ ಮಾಡ್ತಿದಾರೆ ಅಂತಕ್ಕಂಥದ್ದು ನಮ್ಮ ಭಾರತದ ಹೆಮ್ಮೆ ಕೂಡ ತಾವೆಲ್ಲರೂ ಗಮನಿಸ್ಬೇಕಾಗ್ತದೆ ನೆಕ್ಸ್ಟ್ ನೆಕ್ಸ್ಟ್ ಸಿರಿಧಾನ್ಯಗಳ ಮೇಲೆ ಚರ್ಚಾ ವಿಷಯಕ್ಕೆ ತಗೊಂಡಾಗ ಇವೆಲ್ಲ ಕಾನ್ಸೆಪ್ಟ್ ಗಳು ಕಂಡು ಬಂತು ಅಂತಕ್ಕಂಥದ್ದು ನೆಕ್ಸ್ಟ್ ವಿಶೇಷವಾಗಿ ಮಿಶ್ರ ಬೇಸಾಯ ಅಂತಕ್ಕಂಥದ್ದು ನೋಡಿ ಮಿಶ್ರ ಬೇಸಾಯ ಅಂದ್ರೆ ಏನು ನೋಡ್ರಿ ಕೃಷಿಯನ್ನ ಕಲ್ತಿದ್ದಾಯ್ತು ಈಗ ಅವುಗಳ ಒಂದು ಪದಗಳ ಪುಂಜಗಳನ್ನ ನಾವೇನ್ ಮಾಡ್ಬೇಕು ಅಧ್ಯಯನಗಳನ್ನ ಮಾಡಬೇಕು ಒಂದು ನಿರ್ದಿಷ್ಟ ಭೂಪ್ರದೇಶದಲ್ಲಿ ಒಂದು ನಿರ್ದಿಷ್ಟ ಭೂಪ್ರದೇಶದಲ್ಲಿ ಯಾವುದೋ ಒಂದು ಬೆಳೆಯನ್ನ ಬೆಳಿತಾ ಇದೀವಿ ಆ ಬೆಳೆಯ ಜೊತೆಗೆ ಪೂರಕ ಬೆಳೆಗಳನ್ನ ಬೆಳೆದ್ರೆ ಅದನ್ನ ಮಿಶ್ರ ಬೇಸಾಯ ಅಂತ ಕರಿತೀವಿ ನೋಡ್ರಿ ಇವತ್ತು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇತರ ಪ್ರಶ್ನೆಗಳನ್ನ ಕೇಳಿದಾಗ ಬಹಳಷ್ಟು ಗೊಂದಲ ಆಗ್ತದೆ ಯಾಕಂದ್ರೆ ಈ ರೀತಿ ಕಾನ್ಸೆಪ್ಟ್ ಗಳನ್ನ ಇಟ್ಕೊಂಡು ಸ್ಪರ್ಧಾತ್ಮಕ ಪರೀಕ್ಷೆ ನಿಂತಿದೆ ಅಂತಕ್ಕಂಥದ್ದು ತಮಗೆ ಸ್ಪಷ್ಟವಾಗಿ ಗೊತ್ತಿರಲಿ ನೋಡಿ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಒಂದು ಬೆಳೆಯೊಂದಿಗೆ ಪೂರಕ ಬೆಳೆಗಳನ್ನ ಬೆಳೆದ್ರೆ ಅದನ್ನ ನಾವು ಮಿಶ್ರ ಬೇಸಾಯ ಅಂತ ಕರಿತೀವಿ ಇಲ್ಲಿ ಪದ ಗೊತ್ತಿರಬೇಕು ಪೂರಕ ಬೆಳೆಗಳು ಪೂರಕ ಬೆಳೆಗಳು ಇಲ್ಲೊಂದು ಚಿಕ್ಕ ಕ್ಲಾರಿಟಿ ತಗೊಂಡೋಗ್ಬೇಕು ಕೀ ನೋಟ್ಸ್ ಗಳನ್ನ ನೋಡ್ಬೇಕು ಇಲ್ಲಿ ಕಾಂಪಿಟೇಟಿವ್ ಅಲ್ಲಿ ಕೀ ನೋಟ್ಸ್ ನೋಡಬೇಕು ಇಲ್ಲಿ ಒಂದು ನಿರ್ದಿಷ್ಟ ಭೂಮಿಯಲ್ಲಿ ಒಂದು ನಿರ್ದಿಷ್ಟ ಕಾಲಾವಧಿಯಲ್ಲಿ ಎರಡು ಮೂರು ಬೆಳೆಗಳನ್ನ ಬೆಳೆದ್ರೆ ಎರಡು ಅಥವಾ ಅದಕ್ಕಿಂತ ಹೆಚ್ಚು ಬೆಳೆಗಳನ್ನ ಬೆಳೆದ್ರೆ ಒಂದು ನಿರ್ದಿಷ್ಟ ಕಾಲಾವಧಿಯಲ್ಲಿ ಒಂದು ಬೆಳೆಯೊಂದಿಗೆ ಎರಡು ಮೂರು ಬೆಳೆಗಳನ್ನ ಏನಾದ್ರೂ ಬೆಳೆದ್ರೆ ಇವು ಪೂರಕ ಬೆಳೆಗಳಲ್ಲ ಎರಡು ಮೂರು ಬೆಳೆಗಳನ್ನ ಏನಾದ್ರೂ ಬೆಳೆದ್ರೆ ನಿಮಗೆ ಗೊತ್ತಿರಲಿ ಅದನ್ನ ಪರಿಪೂರ್ಣ ಪರಿಶ್ರಮ ಬೇಸಾಯ ಅಂತ ಕರಿತೇವೆ ಅಂದ್ರೆ ಏಕಕಾಲದಲ್ಲಿ ಎರಡು ಮೂರು ಬೆಳೆಗಳಿಗೆ ಪ್ರಿಫ್ರೆನ್ಸ್ ಕೊಟ್ಟು ಬಹಳಷ್ಟು ಎಫರ್ಟ್ ಹಾಕಿದೀವಿ ಹಾಗಾಗಿ ಅದನ್ನ ಪರಿಪೂರ್ಣ ಪರಿಶ್ರಮ ಬೇಸಾಯ ಅಂತ ಕರಿತೀವಿ ಈ ತರ ನಮಗೆ ಯಾವತ್ತು ಪ್ರಶ್ನೆ ಕೇಳಿದ್ರಪ್ಪ ಅಂದ್ರೆ ಎರಡ್ ಸಾವಿರದ ಹದಿನೈದರ ಒಂದು ಪಿ ಸಿ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಕ್ವಶನ್ ಗಳನ್ನ ಫ್ರೇಮ್ ಮಾಡಿದ್ರು ನೋಡ್ರಿ ಬಹುತೇಕ ಕೃಷಿ ಅನ್ನೋದು ಒಂದಾಯ್ತು ಬೇಸಾಯ ಅನ್ನೋದು ಒಂದಾಯ್ತು ಪರಿಪೂರ್ಣ ಪರಿಶ್ರಮ ಬೇಸಾಯ ಅಂತಕ್ಕಂಥದ್ದು ನಿಮಗೆ ಗೊಂದಲಗಳಾಗ್ತದೆ ಹಾಗಾಗಿ ಸ್ವಲ್ಪ ಅಂಶಗಳನ್ನು ನೀವು ಗಮನ ಹರಿಸ್ಬೇಕು ನೆಕ್ಸ್ಟ್ ನೆಕ್ಸ್ಟ್ ಸಹಕಾರಿ ಬೇಸಾಯ ಕೋಆಪರೇಟಿವ್ ಅಂತಕ್ಕಂಥ ಒಂದು ಪದ ನೆನ್ಪಬೇಕು ಕೋಆಪರೇಟಿವ್ ಅಂದ್ರೆ ಸಹಕರಿಸಬೇಕು ಇಲ್ಲಿ ನೋಡಿ ಸಹಕಾರ ಅಂತಕ್ಕಂಥದ್ದು ಬಂದಾಗ ಇಲ್ಲಿ ಯಾವುದೇ ಲಾಭ ಮತ್ತು ನಷ್ಟ ಇಲ್ಲದೆ ಇರ್ತಕ್ಕಂಥದ್ದು ಸಹಕಾರ ಅಂತ ಬಂದಾಗ ಅಂದ್ರೆ ಒಬ್ಬರು ಇನ್ನೊಬ್ಬರಿಗೆ ಪರಸ್ಪರವಾಗಿ ಕೈ ಜೋಡಿಸ್ತಕ್ಕಂಥ ಕೆಲಸ ಸಹಕಾರ ನೀವು ಅಬ್ಸರ್ವ್ ಮಾಡಿರ್ತೀರಿ ಯಾವ್ದಾದ್ರು ಕೋಆಪರೇಟಿವ್ ಸೊಸೈಟಿ ಮುಂದೆ ಈ ಶೇಕ್ ಹ್ಯಾಂಡ್ ಮಾಡಿರ್ತಕ್ಕಂಥ ಒಂದು ಚಿತ್ರವನ್ನ ನೀವು ಗಮನಿಸರ್ತೀರಿ ಅಂದ್ರೆ ನಾವೆಲ್ಲ ಕೂಡಿ ಬಾಳೋಣ ಅಂತಕ್ಕಂಥ ಒಂದು ದೇಹ ವ್ಯಾಖ್ಯ ಅಂತಕ್ಕಂಥದ್ದು ನಮಗೆ ಸ್ಪಷ್ಟವಾಗಿ ಗೊತ್ತಿರಲಿ ಈ ಸಹಕಾರಿ ಬೇಸಾಯ ಅಂದ್ರೆ ಮಿತ್ರರೇ ಸಹಕಾರದ ತತ್ವಗಳನ್ನ ಕೃಷಿಯಲ್ಲಿ ಅಳವಡಿಸೋದು ಸಹಕಾರದ ತತ್ವಗಳನ್ನ ಕೃಷಿಯಲ್ಲಿ ಅಳವಡಿಸುವುದರ ಮೂಲಕ ಒಂದು ರೈತ ಸಂಘಟನೆಯ ಒಂದು ವ್ಯವಸ್ಥಿತ ಬೇಸಾಯವನ್ನು ನಾವು ಸಹಕಾರಿ ಬೇಸಾಯ ಅಂತ ಕರಿತೀವಿ ಬಹುಶಃ ದಿನದಿಂದ ದಿನಕ್ಕೆ ಈ ತರ ವ್ಯವಸ್ಥೆಗಳು ನಮ್ಮಲ್ಲಿ ಬದಲಾವಣೆ ಆಗಿದೆ ಇವತ್ತು ಅಣ್ಣ ತಮ್ಮರು ಅವರೆಲ್ಲ ಕೂಡ ಒಂದು ಬೇರ್ಪಟ್ಟು ಈ ತರ ಸಹಕಾರ ತತ್ವಗಳು ಇಲ್ಲ ಅಂತಕ್ಕಂಥದ್ದು ವಿಶೇಷವಾಗಿ ಹಳ್ಳಿ ಕಡೆಯಲ್ಲಿ ಇನ್ನೂ ಕೂಡ ಒಂದು ಸ್ನೇಹ ಮನೋಭಾವದಿಂದ ಒಂದು ಸಹಕಾರದ ಒಂದು ತತ್ವವಾಗಿ ನಾವು ಅಧ್ಯಯನಗಳನ್ನ ಮಾಡಬಹುದಾಗ್ತದೆ ಇದು ಸಹಕಾರ ತತ್ವದ ಮೇಲೆ ತಮಗೆ ಒಂದಿಷ್ಟು ಮಾಹಿತಿಗಳು ಗೊತ್ತಿರಬೇಕು ನೋಡ್ರಿ ಈ ರೀತಿ ಸಹಕಾರ ತತ್ವಗಳಿಗೆ ಸಂಬಂಧಪಟ್ಟಂತೆ ಸಹಕಾರಿ ಬ್ಯಾಂಕ್ ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನ ನೋಡ್ಬೇಕು ನೋಡ್ರಿ ನಮ್ಮಲ್ಲಿ ಒಂದು ವಿಶೇಷತೆ ಜಗತ್ತಿನ ಮೊಟ್ಟ ಮೊದಲ ಸಹಕಾರ ಸಂಘ ಇಲ್ಲಿ ಸ್ಥಾಪನೆ ಅಂತಂದ್ರೆ ವಿಶೇಷವಾಗಿ ಬಹಳಷ್ಟು ಜನ ಆ ನಮ್ಮ ಭಾರತ ಅಂತ ಅಂದ್ಕೊಂಡು ಬಹಳಷ್ಟು ಜನ ತಪ್ಪು ಉತ್ರಗಳನ್ನ ಹಾಕಿ ಬರ್ತೀರಿ ಜಗತ್ತಿನ ಅಂತ ಪ್ರಶ್ನೆ ಕೇಳಿ ಆಪ್ಷನ್ ಅಲ್ಲಿ ಭಾರತದ ಕಣಗಿನಾಳ ಇಟ್ಟಿರ್ತಾನೆ ನಿಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು ಫಸ್ಟ್ ಜಗತ್ತಿನಲ್ಲಿ ಮೊಟ್ಟ ಮೊದಲು ಎಲ್ಲಪ್ಪ ಅಂದ್ರೆ ಇಂಗ್ಲೆಂಡ್ ಇಂಗ್ಲೆಂಡ್ ನಲ್ಲಿ ಜಗತ್ತಿನಲ್ಲಿ ಅಂತ ಕೇಳಿದಾಗ ಇಟ್ ಈಸ್ ರೈಟ್ ಆನ್ಸರ್ ಇತ್ತೀಚಿನ ಒಂದು ಕೆ ಪಿ ಗ್ರೂಪ್ ಸಿ ಟ್ವೆಂಟಿ ಟ್ವೆಂಟಿ ಒನ್ ನಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರ ಪರೀಕ್ಷೆಯಲ್ಲಿ ಒಂದು ಮೂರು ಪ್ರಶ್ನೆಗಳನ್ನ ಇದೇ ಪಾರ್ಟ್ ಮೇಲೆ ಕೇಳಿದ್ದಾನೆ ಇದು ವಿಶೇಷತೆ ಇಲ್ಲಿ ಇವುಗಳನ್ನ ಕಲ್ತ ಮೇಲೆ ನಾವು ಜಗತ್ತಿನ ಮೇಲೆ ಕಾನ್ಸೆಪ್ಟ್ ಗಳನ್ನ ಮಾಡಬೇಕು ಜಗತ್ತಿನ ಸಹಕಾರದ ಸಂಘ ಮೊಟ್ಟ ಮೊದಲ ಸಹಕಾರ ಸಂಘ ಯಾವ ಸ್ಥಾಪನೆ ಆಯ್ತು ಅಂದ್ರೆ ಹದಿನೆಂಟು ನೂರ ನಾಲ್ಕರಲ್ಲಿ ಸ್ಥಾಪನೆ ಆಗ್ತದೆ ನೋಡಿ ಈ ಇಂಗ್ಲೆಂಡ್ ನಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಸಹಕಾರ ಸಂಘದ ಒಂದು ರೂಪರೇಷೆಗಳನ್ನ ಯಾರು ಕಂಡು ಬರ್ತಾರೆ ಅಂದ್ರೆ ನಮ್ಗೆ ವಿಶೇಷವಾಗಿ ರಾಬರ್ಟ್ ಓವನ್ ರಾಬರ್ಟ್ ಓವನ್ ರಾಬರ್ಟ್ ಓವನ್ ಇವನನ್ನ ಜಗತ್ತಿನ ಸಹಕಾರ ಸಂಘಗಳ ತಂದೆ ಅಥವಾ ಪಿತಾಮಹ ಅಂತ ಕರೀತಾರೆ ರಾಬರ್ಟ್ ಓವನ್ ಅನ್ನ ನೋಡಿ ಇದು ಒಂದು ಪ್ರಾಪಂಚಿಕ ಜ್ಞಾನ ನಿಮಗೆ ಗೊತ್ತಿರಬೇಕು ನೆಕ್ಸ್ಟ್ ವಿಶೇಷವಾಗಿ ಈ ಸಹಕಾರ ಸಂಘಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಸಹಕಾರ ಸಂಘದ ಒಂದಿಷ್ಟು ರೂಪರೇಷೆಗಳು ಭಾರತಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಭಾರತಕ್ಕೆ ಗಮನ ನೋಡಿದಾಗ ಏಷ್ಯಾ ಖಂಡದ ಮೊಟ್ಟ ಮೊದಲ ಏಷ್ಯಾ ಖಂಡದ ಮೊಟ್ಟ ಮೊದಲ ಸಹಕಾರ ಸಂಘ ಭಾರತದ ಮೊಟ್ಟ ಮೊದಲ ಸಹಕಾರ ಸಂಘ ಕರ್ನಾಟಕದ ಮೊಟ್ಟ ಮೊದಲ ಸಾಕಾರ ಸಂಘ ನಮ್ಮ ವಿಶೇಷವಾಗಿರ್ತಕ್ಕಂತಹ ಒಂದು ಕಣಗಿನ ಆಳ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಸ್ಥಾಪನೆ ಆಗ್ತದೆ ಕಣಗಿನ ನೋಡ್ರಿ ಈ ಕಣಗಿನ ಆಳ ಅಂತಕ್ಕಂಥದ್ದು ಅಂದಿನ ಧಾರವಾಡ ಇಂದಿನ ಗದಗ ಅಂದಿನ ಧಾರವಾಡ ಇಂದಿನ ಗದಗ ಅಂತಕ್ಕಂಥದ್ದು ನಮ್ಮ ಕರ್ನಾಟಕದ ವಿಶೇಷತೆ ಏಷ್ಯಾ ಖಂಡದ ಮೊಟ್ಟ ಮೊದಲ ಸಹಕಾರ ಸಂಘ ಎಲ್ಲಿ ಸ್ಥಾಪನೆ ಆಯ್ತು ಅಂದ್ರೆ ಕಣಗಿನಾಳ ಅಂತ ಹೇಳ್ಬೇಕು ಇದು ಭಾರತದ ಮೊದಲು ಕೂಡ ಹೌದು ಏಷ್ಯಾ ಖಂಡದ ಮೊದಲು ಕೂಡ ಹೌದು ಕರ್ನಾಟಕದ ಮೊದಲು ಕೂಡ ಹೌದು ನೋಡ್ರಿ ಇಲ್ಲಿ ವಿಶೇಷವಾಗಿ ನೀವು ಗಮನಿಸಿ ಈ ಕಣಗಿನಾಳ ಅಂತಕ್ಕಂಥ ಸ್ಥಳದಲ್ಲಿ ಸ್ಥಾಪಕ ಯಾರಂತ ಕೇಳಿದ್ರೆ ಶ್ರೀ ಸಿದ್ದನಗೌಡ ಸಣ್ಣ ರಾಮನಗೌಡ ಪಾಟೀಲ್ ಅಂತ ಹೇಳ್ಬೇಕು ಶ್ರೀ ಸಿದ್ಧನ ಗೌಡ ಸಣ್ಣ ರಾಮನ ಗೌಡ ಪಾಟೀಲ್ ನೋಡ್ರಿ ವಿಶೇಷವಾಗಿ ಈ ಒಂದು ಸಹಕಾರ ಸಂಘ ಭಾರತದಲ್ಲಿ ಸ್ಥಾಪನೆ ಆಗ್ತದೆ ಅಂತಕ್ಕಂಥದ್ದು ಅಗ್ರ ಸ್ಥಾಪಕರು ಶ್ರೀ ಗೌಡ ಸಣ್ಣ ರಾಮನ ಗೌಡ ಪಾಟೀಲ್ ಅಂತಕ್ಕಂಥವ್ರು ಕಂಡು ಬರ್ತಾರೆ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಇದು ಸ್ಥಾಪನೆ ಆಗ್ತದೆ ಸಾವಿರದ ಒಂಬೈನೂರ ಐದರಲ್ಲಿ ಇದು ಕಾರ್ಯಾರಂಭ ಮಾಡ್ತದೆ ಈ ಕಾರ್ಯಾರಂಭ ಮಾಡ್ಲಿಕ್ಕೆ ಮೂಲ ಪರಿಕಲ್ಪನೆಗಳನ್ನ ನಾವು ಗಮನಿಸಿದಾಗ ಮೂಲ ಪರಿಕಲ್ಪನೆಗಳನ್ನ ಗಮನಿಸಿದಾಗ ವಿಶೇಷವಾಗಿ ನಮಗೆ ಇಲ್ಲಿ ನೋಡಿ ಈ ಒಂದು ಕಾನ್ಸೆಪ್ಟ್ ಅನ್ನ ನೋಡಿದಾಗ ಇಲ್ಲಿ ನಮಗೆ ಏನು ಗಮನಿಸ್ಬೇಕಂದ್ರೆ ಇಲ್ಲೊಬ್ಬ ಲಾರ್ಡ್ ಕರ್ಜನ್ ಅಂತಕ್ಕಂಥ ಈ ಲಾರ್ಡ್ ಕರ್ಜನ್ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಕೋಆಪರೇಟಿವ್ ಸೊಸೈಟಿ ಆಕ್ಟ್ ಅನ್ನ ತಂದಿರ್ತಾನೆ ಈ ಕೋಆಪರೇಟಿವ್ ಸೊಸೈಟಿ ಆಕ್ಟ್ ನ ಅನ್ವಯ ಭಾರತದಲ್ಲಿ ಅಂದ್ರೆ ಕರ್ನಾಟಕದಲ್ಲಿನ ಒಂದು ಕಣಗಿನಾಳದ ಸಹಕಾರ ಸಂಘ ಸ್ಥಾಪನೆ ಆಗ್ತದೆ ಅಂತಕ್ಕಂಥದ್ದು ಒಂದು ಹದಿಮೂರು ಜನರನ್ನ ಒಳಗೊಂಡಂತೆ ಒಂದು ಎರಡು ಸಾವಿರ ರೂಪಾಯಿ ಷೇರುಗಳನ್ನು ಹೊಂದಿರತಕ್ಕಂತ ಒಂದು ವಿಶೇಷವಾಗಿ ಕಣಗಿನಾಳ ಅಂತಕ್ಕಂಥ ಸ್ಥಳದಲ್ಲಿ ಸಹಕಾರ ಸಂಪ ಸಂಘ ಸ್ಥಾಪನೆ ಆಗ್ತದೆ ಅಂತಕ್ಕಂಥದ್ದು ಹಾಗಾದ್ರೆ ಇವುಗಳಿಗೆ ಸಂಬಂಧಪಟ್ಟಂತೆ ಮತ್ತೆ ನಾವು ಏನೆಲ್ಲ ಅಂಶಗಳನ್ನ ಗಮನಿಸಬೇಕು ಅಂದ್ರೆ ಸಹಕಾರ ಸಂಘಗಳು ಸಂವಿಧಾನದ ಯಾವ ಭಾಗದಲ್ಲಿ ಕಂಡು ಬರ್ತವೆ ಅಂತ ಕೇಳ್ತಾರೆ ಸಂವಿಧಾನದ ಒಂಬತ್ತನೇ ಬಿ ಭಾಗ ಒಂಬತ್ತನೇ ಬಿಭಾಗ ತೊಂಬತ್ತೇಳನೇ ತಿದ್ದುಪಡಿ ತಿದ್ದುಪಡಿ ಮತ್ತೆ ವಿಶೇಷವಾಗಿ ಇನ್ನೂರ ನಲವತ್ತ ಮೂರು ಝಡ್ ಟಿ ಇಂದ ಹಿಡ್ದು ಝಡ್ ಎಚ್ ಇಂದ ಹಿಡ್ದು ಝಡ್ ಟಿ ಅಂದ್ರೆ ಟೂ ಫಾರ್ಟಿ ತ್ರೀ ಟಿ ತನಕ ವಿಧಿಗಳು ಕಂಡು ಬರ್ತದೆ ವಿಶೇಷವಾಗಿ ಒಂದು ವಿಧಿ ಕಂಡು ಬರ್ತದೆ ಬಿ ಅಂತಕ್ಕಂಥದ್ದು ಇವೆಲ್ಲವೂ ಕೂಡ ಒಂದು ವಿಶೇಷವಾಗಿ ಸಹಕಾರ ಸಂಘಗಳ ಮೇಲೆ ವಿಶೇಷವಾಗಿ ಕಂಡು ಬರ್ತಕ್ಕಂತ ಒಂದಿಷ್ಟು ಸಂವಿಧಾನದ ಆರ್ಟಿಕಲ್ಸ್ ಗಳಾಗಿರ್ಬೋದು ಭಾಗಗಳಾಗಿರ್ಬೋದು ತಿದ್ದುಪಡಿಗಳ ಅಮೆಂಡ್ಮೆಂಟ್ಸ್ ಗಳಾಗಿರ್ಬೋದು ಕಂಡು ಬರ್ತದೆ ಒಂದು ವಿಶೇಷತೆ ಏನಪ್ಪಾ ಅಂದ್ರೆ ಹತ್ತೊಂಬತ್ ನೂರ ಹತ್ತೊಂಬತ್ತರ ಕೋ ಆಪರೇಟಿವ್ ಸೊಸೈಟಿ ಗೆ ಸಂಬಂಧಿಸಿದಂತೆ ಇವುಗಳನ್ನ ಕೇಂದ್ರ ಪಟ್ಟಿಯಿಂದ ರಾಜ್ಯ ಪಟ್ಟಿಗೆ ಸೇರಿಸಲಾಗಿದೆ ಹಾಗಾದ್ರೆ ಸಹಕಾರ ಸಂಘಗಳು ಎಲ್ಲಿ ಕಂಡು ಬರ್ತವೆ ಅಂದ್ರೆ ರಾಜ್ಯ ಪಟ್ಟಿಯಲ್ಲಿ ಕಂಡು ಬರ್ತವೆ ಇದಿಷ್ಟು ಇನ್ನೊಂದು ಒಂದಿಷ್ಟು ಮಾಹಿತಿಗಳು ಕೂಡ ತಮಗೆ ಗೊತ್ತಿರಬೇಕು ಅಂತಕ್ಕಂಥದ್ದು ನೆಕ್ಸ್ಟ್ ವಿಶೇಷವಾಗಿ ವಿಶೇಷವಾಗಿ ನೆಕ್ಸ್ಟ್ ನಾವು ಯಾವ್ದನ್ನ ಅಧ್ಯಯನ ಮಾಡ್ಬೇಕಪ್ಪ ಅಂದ್ರೆ ಸಕಾರ ಬೇಸಾಯದಲ್ಲಿ ಸಹಕಾರ ತತ್ವಗಳನ್ನ ಇಟ್ಕೊಂಡು ಅಂತಕ್ಕಂಥದ್ದು ಮಾತಾಡಿದ್ವಿ ನೆಕ್ಸ್ಟ್ ಆರ್ಥಿಕ ಇಡುವಳಿ ಅಂದ್ರೆ ಏನು ಆರ್ಥಿಕ ಇಡುವಳಿ ಅಂದ್ರೆ ಏನು ಆರ್ಥಿಕ ಅಂದ್ರೆ ಒಬ್ಬ ಜನಸಾಮಾನ್ಯ ಒಬ್ಬ ಜನಸಾಮಾನ್ಯ ಒಬ್ಬ ಜನಸಾಮಾನ್ಯ ಒಂದು ವಿಶೇಷ ಜೀವನವನ್ನ ನಡೆಸ್ಲಿಕ್ಕೆ ಅಂದ್ರೆ ಗರಿಷ್ಠ ಮೌಲ್ಯಗಳನ್ನು ಹೊಂದಿರತಕ್ಕಂತಹ ಜೀವನವನ್ನ ನಡೆಸ್ಲಿಕ್ಕೆ ವಿಶೇಷವಾಗಿ ಆದಾಯ ತಂದು ಕೊಡ್ತಕ್ಕಂತಹ ಭೂಮಿಯನ್ನ ಆರ್ಥಿಕ ಇಡುವಳಿ ಅಂತ ಕರಿತೀವಿ ಇದು ಗೊತ್ತಿರಬೇಕು ಅಂದ್ರೆ ಆದಾಯ ಕೊಡುವ ಭೂಮಿಯನ್ನ ನಾವು ಆರ್ಥಿಕ ಇಡುವಳಿ ಅಂತ ಕರಿಬಹುದು ಇದು ಗೊತ್ತಿರಬೇಕು ನೆಕ್ಸ್ಟ್ ಹಿಡುವಳಿ ಘನೀಕರಣ ಅಂದ್ರೆ ಏನು ಅಂದ್ರೆ ಇಲ್ಲಿ ನಮ್ಮ ಭಾರತದ ವ್ಯವಸ್ಥೆ ಹೇಗಿದೆ ಅಂತ ನಾನು ಕಳೆದ ಕೆ ಎಸ್ ಪ್ರಶ್ನೆ ಪತ್ರಿಕೆಯನ್ನ ಅರೆ ಮಧ್ಯಮ ಮಧ್ಯಮ ಈ ರೀತಿ ಕಾನ್ಸೆಪ್ಟ್ ಗಳನ್ನ ಹೇಳ್ಬೇಕಾದ್ರೆ ಹೇಳಿದ್ನಲ್ಲ ಅದೇ ರೀತಿ ಆರ್ಥಿಕ ಹಿಡುವಳಿಗಳ ಘನೀಕರಣ ಅಂದ್ರೆ ಈ ಒಂದು ಆದಾಯ ಬರ್ತಕ್ಕಂತ ಭೂಮಿಯನ್ನ ನಾವ್ ಏನ್ ಚಿದ್ರ ಚಿದ್ರ ಮಾಡಿದೀವಿ ಇಲ್ಲಿ ಘನೀಕರಣ ಅಂತ ಪದದ ಅರ್ಥ ಗೊತ್ತಿದ್ರೆ ಸಾಕು ಕಾಂಪಿಟೇಟಿವ್ ಗೆಲ್ಬಹುದು ಘನೀಕರಣ ಅಂದ್ರೆ ಘನ ರೂಪದಲ್ಲಿದೆ ಒಟ್ಟುಗೂಡ್ಸೋದು ಒಟ್ಟುಗೂಡಿಸೋದು ಅಂದ್ರೆ ಭಾರತದಲ್ಲಿ ಅತಿ ಹೆಚ್ಚಾಗಿ ಈ ತರ ಇಡುವಳಿಗಳು ಭೂಮಿಗಳ ವರ್ಗೀಕರಣ ಕಂಡು ಬರ್ತದೆ ಈ ವರ್ಗೀಕರಣಗಳನ್ನ ಒಟ್ಟುಗೂಡಿಸೋದನ್ನ ನಾವು ಇಡುವಳಿ ಘನೀಕರಣ ಅಂತ ಕರಿತೀವಿ ಘನ ರೂಪಕ್ಕೆ ಮಾಡೋದು ಅಂದ್ರೆ ಒಟ್ಟು ಕೂಡ್ಸೋದು ಇಡುವಳಿ ಘನೀಕರಣ ಛಿದ್ರಗೊಂಡಿರುವ ಭೂಮಿಗಳನ್ನ ಒಟ್ಟುಗೂಡಿಸಿ ಕೃಷಿಯಲ್ಲಿ ತೊಡಗಿಸೋದನ್ನ ನಾವೇನಂತ ಕರಿತೀವಿ ಇಡುವಳಿ ಘನೀಕರಣ ಅಂತ ಕರಿತೀವಿ ನೋಡ್ರಿ ಪದಗಳು ಬಹಳಷ್ಟು ಸ್ಪಷ್ಟವಾಗಿ ಗೊತ್ತಿರ್ಬೇಕಾಗ್ತದೆ ಈ ಕಾನ್ಸೆಪ್ಟ್ ಗೊತ್ತಿರ್ಬೇಕು ನೆಕ್ಸ್ಟ್ ಭೂ ಇಡುವಳಿಗಳ ಗರಿಷ್ಠ ಮಿತಿ ಅಂದ್ರೆ ಈ ರೀತಿ ಇಡುವಳಿಗಳನ್ನ ಎಷ್ಟು ಹೊಂದಬೇಕು ಅಂತಕ್ಕಂಥದ್ದು ಅಂದ್ರೆ ಒಬ್ಬ ಸಾಮಾನ್ಯ ಜೀವನ ಮಟ್ಟ ನಿರ್ವಹಿಸಲು ತನಗ ಆದಾಯ ಬರ್ತಕ್ಕಂತಹ ನಿಟ್ಟಿನಲ್ಲಿ ಅವರ ಎಷ್ಟು ಇಡುವಳಿಯನ್ನ ಅಂದ್ರೆ ಭೂಮಿಯನ್ನ ಹೊಂದಿದ್ರೆ ಅವರ ಬದುಕು ಹಸನಾಗ್ತದಲ್ಲ ಅದನ್ನ ವಿಶೇಷವಾಗಿ ಭೂ ಇಡುವಳಿ ಗರಿಷ್ಠ ಮಿತಿ ಅಂತಕ್ಕಂಥದನ್ನ ನಾವು ಹೇಳ್ತಾ ಹೋಗ್ತೀವಿ ಈ ಕಾನ್ಸೆಪ್ಟ್ಗಳು ಕೂಡ ತಮ್ಗೆ ಗೊತ್ತಿರಬೇಕು ನೆಕ್ಸ್ಟ್ ತಕ್ಕಾವಿ ಸಾಲ ಹೊಸ ಹೊಸ ಪದಗಳು ರೀ ಹೊಸ ಹೊಸ ಪದಗಳು ನೋಡ್ರಿ ತಕ್ಕಾವಿ ಸಾಲ ಅಂದ್ರೆ ನೆರೆ ಹಾವಳಿ ಕ್ಷಾಮ ಪ್ರಕೃತಿ ವಿಕೋಪ ಮುಂತಾದವುಗಳ ಸಂದರ್ಭದಲ್ಲಿ ರೈತರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಕೋನವನ್ನ ಇಟ್ಟುಕೊಂಡು ಸರ್ಕಾರಗಳು ರೈತರಿಗೆ ಕೊಡ್ತಕ್ಕಂತ ಸಾಲವನ್ನ ಏನಂತ ಕರಿತೀವಿ ಅಂದ್ರೆ ತಕ್ಕವಿ ಸಾಲ ಅಂತ ಕರಿತೀವಿ ನೋಡ್ರಿ ವರ್ಡ್ಗಳ ಮೀನಿಂಗ್ ಬಹಳಷ್ಟು ಗೊತ್ತಿರ್ಬೇಕಾಗ್ತದೆ ನೆರೆ ಹಾವಳಿ ಶಾಮ ಬರಗಾಲ ಮುಂತಾದವುಗಳ ಸಂದರ್ಭ ಅಂದ್ರೆ ಪ್ರಕೃತಿ ವಿಕೋಪ ಅಕಾಲಿಕ ಮಳೆ ಅಂತ ಹೇಳ್ಬೋದು ಅಕಾಲಿಕ ಮಳೆಗಳ ಸಂದರ್ಭದಲ್ಲಿ ಸರ್ಕಾರಗಳು ರೈತರಿಗೆ ಕೊಡ್ತಕ್ಕಂತಹ ಒಂದು ಸಾಲವನ್ನ ಎಂತ ಅವಧಿ ಅಂದ್ರೆ ವಿಶೇಷವಾಗಿ ಮಧ್ಯಮಾವಧಿ ಅಲ್ಪಾವಧಿಗೆ ಸಂಬಂಧಪಟ್ಟಂತೆ ಅವ್ರು ಏನಾದ್ರು ಸಾಲಗಳನ್ನ ಕೊಟ್ರೆ ಅದನ್ನ ತಕ್ಕಾವಿ ಸಾಲ ಅಂತ ಕರಿತೀವಿ ನೋಡ್ರಿ ಪ್ರಕೃತಿ ವಿಕೋಪಗಳಾದಾಗ ಬೆಳೆಗಳಿಗೆ ವಿಮೆ ಇರ್ಬೇಕ್ರಿ ಯಾವಾಗ್ಲೂ ನೋಡಿ ಇಲ್ಲೊಂದು ವಿಶೇಷವಾಗಿ ನಾವು ಗಮನ ಹರಿಸಿದಾಗ ವಿಶೇಷವಾಗಿ ಗಮನ ಹರಿಸಿದಾಗ ನಮಗೆ ಪ್ರಮುಖವಾಗಿ ಯಾವೆಲ್ಲ ಅಂಶಗಳು ಕಂಡು ಬರ್ತದಪ್ಪ ಅಂದ್ರೆ ವಿಶೇಷವಾಗಿ ಗಮನ ಹರಿಸಿದಾಗ ಪ್ರಮುಖವಾಗಿ ಇಲ್ಲೊಂದು ಫಸಲ್ ಭೀಮಾ ಯೋಜನೆ ಫಸಲ್ ಭೀಮಾ ಯೋಜನೆ ಫಸಲ್ ಭೀಮಾ ಯೋಜನೆ ನೆರೆ ಹಾವಳಿ ಅನ್ನೋ ಒಂದು ಪದ ಅಥವಾ ಒಂದು ವಿಶೇಷವಾಗಿ ಒಂದು ವಿಮೆಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಫಸಲ್ ಬಿಮಾ ಯೋಜನೆ ಗೊತ್ತಿರ್ಬೇಕು ಮಿತ್ರ ನಿಮಗೆ ಐ ಎ ಎಸ್ ಎರಡ್ ಸಾವಿರದ ಹದಿನಾರಲ್ಲಿ ಈ ಪ್ರಶ್ನೆಯನ್ನ ಫೇಮ್ ಮಾಡಿದ್ದ ಬಿಕಾಸ್ ಇದು ಕರೆಂಟ್ ಅಫೇರ್ ರಿಲೆವೆಂಟೆಡ್ ಇರ್ತಕ್ಕಂತ ಒಂದು ಕಾನ್ಸೆಪ್ಟು ಈ ರೀತಿ ವಿಶೇಷವಾಗಿ ನಮಗೆ ಈ ಫಸಲ್ ಬಿಮಾ ಯೋಜನೆ ಯಾವಾಗ ಬಂತಂದ್ರೆ ಎರಡ್ ಸಾವಿರದ ಹದಿನಾರು ಫೆಬ್ರವರಿ ಹದಿನೆಂಟು ಅಂತಕ್ಕಂಥದ್ದು ವಿಶೇಷವಾಗಿ ಕಂಡು ಬರ್ತದೆ ಈ ಎರಡ್ ಸಾವಿರದ ಹದಿನಾರು ಫೆಬ್ರವರಿ ಹದಿನೆಂಟು ಯೋಜನೆ ಆರಂಭ ಆಗ್ತದೆ ಏನಪ್ಪಾ ಅಂದ್ರೆ ಒಂದು ರೈತ ಅಂತಕ್ಕಂಥವನು ಒಂದು ಬೆಳೆಗಳ ಮೇಲೆ ಸಾಲ ಪಡೆದವನಿಗೆ ಈ ವಿಮೆ ಕಡ್ಡಾಯವಾಗಿರ್ತದೆ ಅಥವಾ ಈ ಬೆಳೆಯನ್ನ ಪಡೆದೇ ಇರ್ತ ಸಾಲ ಪಡೆದೇ ಇರ್ತಕ್ಕಂಥವ್ರಿಗೆ ಇದು ಐಚ್ಛಿಕವಾಗಿರ್ತದೆ ಯಾರಿಗ್ ಕೊಡ್ತಾರೆ ಫಸಲ್ ಬಿಮಾ ಯೋಜನೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಯಾರಿಗೆ ಕೊಡ್ತಾರಂದ್ರೆ ಚಂಡಮಾರುತ ಅಕಾಲಿಕ ಮಳೆಗಳಿಗೆ ತುತ್ತಾಗಿರ್ತಕ್ಕಂಥ ಬೆಳೆಗಳಿಗೆ ವಿಮೆಗಳನ್ನ ಕೊಡ್ತಕ್ಕಂಥ ಒಂದು ಪರಿಕಲ್ಪನೆಯನ್ನ ವಿಶೇಷವಾಗಿ ನೈಸರ್ಗಿಕ ವಿಕೋಪ ಅಂತಕ್ಕಂಥ ಪದವನ್ನ ಬಳಸಬೇಕು ಈ ರೀತಿ ಕೊಡ್ತಾರೆ ಅಂತಕ್ಕಂಥದ್ದು ಪ್ರಮುಖವಾಗಿ ಫಸಲ್ ಬಿಮಾ ಯೋಜನೆಯಲ್ಲಿ ಕಂಡು ಬರ್ತದೆ ಇದು ಕೂಡ ನಿಮಗೆ ಗೊತ್ತಿರ್ಬೇಕು ನೆಕ್ಸ್ಟ್ ಬೀಳು ಭೂಮಿ ನೋಡಿ ಕೃಷಿಯಲ್ಲಿ ನಾವು ಅಧ್ಯಯನ ಮಾಡಿದಾಗ ಕೃಷಿಯಲ್ಲಿ ತೊಡಗಿಸದ ಭೂಮಿಯನ್ನು ಬೀಳು ಭೂಮಿ ಅಂತ ನಾವು ನ್ಯಾಚುರಲ್ ಆಗಿ ಕರಿಬಹುದು ಆದ್ರೆ ಎಕನಾಮಿಕ್ ವರ್ಡ್ ಅಲ್ಲಿ ವಿಶೇಷವಾಗಿ ಒಂದು ವರ್ಷಕ್ಕಿಂತ ಕಡಿಮೆ ಐದು ವರ್ಷಕ್ಕಿಂತ ಕಡಿಮೆ ಅಂದ್ರೆ ಐದು ವರ್ಷಕ್ಕಿಂತ ಹೆಚ್ಚಿರದ ಒಂದು ವರ್ಷಕ್ಕಿಂತಲೂ ಕಡಿಮೆ ಅಥವಾ ಐದು ವರ್ಷಕ್ಕಿಂತ ಹೆಚ್ಚಿರದ ಸಾಗುವಳಿ ಮಾಡದ ತಾತ್ಕಾಲಿಕವಾಗಿ ಅನ್ನ ಪದ ಗೊತ್ತಿರಬೇಕು ತಾತ್ಕಾಲಿಕವಾಗಿ ತಾತ್ಕಾಲಿಕವಾಗಿ ಸಾಗುವಳಿ ಮಾಡದ ಭೂಮಿಯನ್ನ ನಾವು ಬೀಳುಭೂಮಿ ಭೂಮಿ ಅಂತ ಕರಿತೇವೆ ವಿಶೇಷವಾಗಿ ನೀವು ಊರುಗಳಲ್ಲಿ ಈ ರೀತಿ ಕಾನ್ಸೆಪ್ಟ್ಗಳು ಎರಡು ವರ್ಷ ಆಯ್ತು ನಾವೇನು ಬೆಳೆನೆ ಬೆಳೆದಿಲ್ಲ ಅಂದ್ರೆ ಅಂದ್ರೆ ಕೃಷಿಯಲ್ಲಿ ನೀವು ಭೂಮಿಯನ್ನ ತೊಡಗಿಸಿಲ್ಲ ಅಂದ್ರೆ ಅಂದ್ರೆ ಸಾಗುವಳಿ ಮಾಡಿಲ್ಲ ಅಂದ್ರೆ ಸಾಗುವಳಿ ಮಾಡಿಲ್ಲ ಅಂದ್ರೆ ವಿಶೇಷವಾಗಿ ಅದನ್ನ ಬೀಳುಭೂಮಿ ಭೂಮಿ ಅಂತ ಕರಿತೀವಿ ಇಲ್ಲಿ ಸಾಗುವಳಿ ಅಂದ್ರೂ ಒಂದೇ ಕೃಷಿ ಅಂದ್ರೂ ಒಂದೇ ಸಾಗುವಳಿ ಅಂದ್ರೂ ಒಂದೇ ಕೃಷಿ ಅಂದ್ರೂ ಒಂದೇ ಹಾಗಾದ್ರೆ ಈ ರೀತಿ ಅತಿ ಹೆಚ್ಚು ಕೃಷಿ ಭೂಮಿಯನ್ನ ಹೊಂದಿರತಕ್ಕಂತಹ ರಾಜ್ಯ ಅಂತ ಕೇಳಿದ್ರೆ ಉತ್ತರ ಪ್ರದೇಶ ಅಂತ ಹೇಳ್ಬೇಕು ಉತ್ತರ ಪ್ರದೇಶ ಅಂತ ಹೇಳ್ಬೇಕು ಅತಿ ಹೆಚ್ಚು ಕೃಷಿ ಭೂಮಿಯನ್ನ ಹೊಂದಿರತಕ್ಕಂತಹ ಕರ್ನಾಟಕದ ಬಗ್ಗೆ ಮಾತಾಡಿದ್ರೆ ಕಲಬುರ್ಗಿ ಅಂತ ಹೇಳ್ಬೇಕು ಕಲಬುರಗಿ ಅಂತಕ್ಕಂಥದ್ದು ನಾವ್ ಹೇಳ್ಬೇಕಾಗ್ತದೆ ನೆಕ್ಸ್ಟ್ ಇಲ್ಲಿ ಅತಿ ಹೆಚ್ಚು ಬೀಳುಭೂಮಿಯನ್ನ ಹೊಂದಿರ್ತಕ್ಕಂಥ ಕರ್ನಾಟಕದ ಸ್ಥಳ ಯಾವುದಂದ್ರೆ ಅದು ಕೂಡ ಕಲ್ಬುರ್ಗಿ ಆಗಿರ್ತದೆ ನೋಡಿ ಇಲ್ಲಿ ವಿಶೇಷತೆ ಇಷ್ಟೇ ಅತಿ ಹೆಚ್ಚು ಕರ್ನಾಟಕದಲ್ಲಿ ಕೃಷಿ ಅಥವಾ ಸಾಗುವಳಿ ಭೂಮಿಯನ್ನ ಹೊಂದಿರತಕ್ಕಂಥದ್ದು ಕಲಬುರಗಿ ಅತಿ ಕಡಿಮೆ ಬೀಳು ಅಲ್ಲ ಅತಿ ಹೆಚ್ಚು ಬೀಳು ಭೂಮಿಯನ್ನ ಹೊಂದಿರತಕ್ಕಂಥದ್ದು ಕೂಡ ಕಲಬುರಗಿ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಿರ್ಬೇಕು ಇಷ್ಟು ಕಾನ್ಸೆಪ್ಟ್ಗಳು ಬೀಳು ಭೂಮಿಯ ಮೇಲೆ ಗೊತ್ತಿರ್ಬೇಕು ನೆಕ್ಸ್ಟ್ ನೋಡಿ ಇಲ್ಲೊಂದು ಕಾನ್ಸೆಪ್ಟ್ ಇದೆ ಭೂ ಸುಧಾರಣೆ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ನೋಡಿ ಭೂ ಸುಧಾರಣೆಗಳ ಮೇಲೆ ಬಹುತೇಕ ಪ್ರಶ್ನೆಗಳು ಕೆ ಎಸ್ ನಲ್ಲಿ ಭೂ ಸುಧಾರಣೆಗಳು ಎರಡ್ ಸಾವಿರದ ಇಪ್ಪತ್ತನ್ನ ಕುರಿತು ಚರ್ಚಿಸಿ ಅಂತ ಕೇಳ್ತಾನೆ ಕೆ ಎಸ್ ಎರಡ್ ಸಾವಿರದ ಇಪ್ಪತ್ತರ ಮುಖ್ಯ ಪರೀಕ್ಷೆಯಲ್ಲಿ ಅಹ್ ಒಂದು ಸಾರಿ ಇಪ್ಪತ್ತೊಂದರ ಮುಖ್ಯ ಪರೀಕ್ಷೆಯಲ್ಲಿ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನಡೆದಿರ್ತಕ್ಕಂಥ ಒಂದು ಮುಖ್ಯ ಪರೀಕ್ಷೆಯಲ್ಲಿ ಕರ್ನಾಟಕ ಭೂ ಸುಧಾರಣೆ ಎರಡ್ ಸಾವಿರದ ಇಪ್ಪತ್ತರ ಮೇಲೆ ಚರ್ಚೆ ಮಾಡ್ರಿ ಅಂತ ಹೇಳ್ತಾರೆ ಪೂರಕ ಜ್ಞಾನ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಪೂರಕ ಜ್ಞಾನ ಇರಬೇಕು ಒಂದು ಮೂಲ ಜ್ಞಾನ ಪ್ಲಸ್ ಪೂರಕ ಜ್ಞಾನ ಇರಬೇಕು ಅಂತಕ್ಕಂಥದ್ದು ಭೂ ಸುಧಾರಣೆ ಅಂದ್ರೆ ಇಷ್ಟೇ ಒಂದು ಭೂಮಿಯ ಕ್ಷೇತ್ರ ಏನಿದೆಯಲ್ಲ ಆ ಭೂಮಿಯ ಕ್ಷೇತ್ರದಲ್ಲಿ ಸಾಂಸ್ಥಿಕ ಮೂಲಗಳಲ್ಲಿ ಹೊಸ ಹೊಸ ಅನ್ವೇಷಣೆಗಳನ್ನ ಮಾಡೋದ್ರ ಮುಖಾಂತರ ಅವುಗಳಿಗೆ ಇಳುವರಿ ತರ್ತಕ್ಕಂಥದ್ದಾಗಿರ್ಬೋದು ರಸಗಳ ರಸಗೊಬ್ಬರಗಳನ್ನ ಪ್ರಯತ್ನ ಮಾಡ್ತಕ್ಕಂಥದ್ದು ತಂತ್ರಜ್ಞಾನದ ಬಳಕೆಯನ್ನ ಮಾಡಿದ್ರೆ ಅದನ್ನ ಭೂ ಸುಧಾರಣೆ ಅಂತ ಕರಿತೀವಿ ಈ ರೀತಿ ಭೂಸುಧಾರಣೆ ಯಾವಾಗ ಬಂತು ಅಂದ್ರೆ ಸಾವಿರದ ಐ ಒಂಬೈನೂರ ಐವತ್ತೊಂದರಲ್ಲಿ ಬರ್ತದೆ ಭೂ ಸುಧಾರಣೆಗಳಂತಕ್ಕಂಥದ್ದು ವಿಶೇಷವಾಗಿ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ನಮಗೆ ಕಂಡು ಬರ್ತದೆ ನೆಕ್ಸ್ಟ್ ನೆಕ್ಸ್ಟ್ ಕಾಪು ದಾಸ್ತಾನು ಕಾಪು ದಾಸ್ತಾನು ಸೊ ಇದು ಇಂಗ್ಲಿಷ್ ವರ್ಡ್ ಅಲ್ಲಿ ಏನಾದ್ರೂ ಕೇಳಿದಾಗ ಸ್ವಲ್ಪ ಗೊಂದಲಗಳಾಗ್ತದೆ ಸ್ವಲ್ಪ ಅರ್ಥಶಾಸ್ತ್ರದಲ್ಲಿ ಈ ರೀತಿ ಪದಗಳನ್ನ ಕೇಳ್ತಾರೆ ಬಫರ್ ಸ್ಟಾಕ್ ಅಂತ ಕರೀತಾರೆ ಬಫರ್ ಸ್ಟಾಕ್ ವಿಶೇಷವಾಗಿ ಸರ್ಕಾರ ಅಂತಕ್ಕಂಥದ್ದು ಪಿ ಡಿ ಎಸ್ ಅನ್ನ ಕೊಡ್ಲಿಕ್ಕೆ ಪಿ ಡಿ ಎಸ್ ಅನ್ನ ಕೊಡ್ಲಿಕ್ಕೆ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಕೊಡ್ಲಿಕ್ಕೆ ವಿಶೇಷವಾಗಿ ಇದರ ಕೊಡ್ಲಿಕ್ಕೆ ಅಂದ್ರೆ ಆಹಾರದ ವಿತರಣೆಯನ್ನ ಪಡಿತರಿಗೆ ಹಂಚಲಿಕ್ಕೋಸ್ಕರ ಈ ಕಾಪು ದಾಸ್ತಾನು ಮಾಡ್ಬೇಕಾಗ್ತದೆ ಅಂತಕ್ಕಂಥದ್ದು ಏನಿಲ್ಲ ಮಿತಿ ಮೀರಿದ ಸಂದರ್ಭಗಳಲ್ಲಿ ಅಂದ್ರೆ ಮಿತಿ ಮೀರಿದ ಪೂರೈಕೆಯ ಸಂದರ್ಭಗಳಲ್ಲಿ ಆಹಾರದ ಧಾನ್ಯಗಳನ್ನ ಸರ್ಕಾರ ದಾಸ್ತಾನು ಮಾಡುವ ವ್ಯವಸ್ಥೆಗೆ ಕಾಪು ದಾಸ್ತಾನು ಅಂತ ಕರೀತಾರೆ ನೋಡ್ರಿ ಪದ ಪದಗಳಿಗೂ ಅರ್ಥ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ನೋಡಿ ಬಫರ್ ಸ್ಟಾಕ್ ಅಂತ ಕೇಳಿದ ತಕ್ಷಣನೆ ನಮ್ಮ ಮನಸ್ಸಲ್ಲಿ ಹೋಗ್ತಂದ್ರೆ ಷೇರು ಮಾರುಕಟ್ಟೆ ಮೇಲೆ ಹೋಗ್ತದ್ರಿ ಇಲ್ಲಿ ಯಾವ್ದೋ ಇರಬಹುದು ಅಂತಕ್ಕಂಥ ಕಾನ್ಸೆಪ್ಟ್ ಇದು ಒಂಥರ ಶೇರ್ ಮಾರುಕಟ್ಟೆಗೆ ಇದ್ದಂಗ್ರಿ ಅಂದ್ರೆ ಎಲ್ಲಾ ಮಾರ್ಕೆಟಿಗೆ ತಂದು ಅಂದ್ರೆ ಉಗ್ರಾಣಗಳಲ್ಲಿ ಅಹ್ ಒಂದು ವಿಶೇಷವಾಗಿ ಅವುಗಳನ್ನ ಸಂಗ್ರಹಿಸಿರ್ತಕ್ಕಂಥ ಕಾನ್ಸೆಪ್ಟು ಆದ್ರೆ ಅವು ಶೇರು ಮಾರುಕಟ್ಟೆಗಳು ಇದು ಬಫರ್ ಸ್ಟಾಕ್ ಅಂತ ಕರಿತೀವಿ ನೋಡ್ರಿ ಕಾಪು ದಾಸ್ತಾನು ಅಂದ್ರೆ ಇಷ್ಟೇ ಸಾರ್ವಜನಿಕರಿಗೆ ವಿತರಣಾ ವ್ಯವಸ್ಥೆಯಲ್ಲಿ ಪಿ ಡಿ ಎಸ್ ಅಂದ್ರೆ ಇವತ್ತೇನು ಪಡಿತರ ಕೊಡ್ತೀವಲ್ಲ ಆ ಪಡಿತರನ್ನ ಕೊಡ್ಲಿಕ್ಕೆ ಸರ್ಕಾರ ಅಂತಕ್ಕಂಥದ್ದು ಈ ಬಫರ್ ಸ್ಟಾಕ್ ಆಗಿರ್ಬೋದು ಎಫ್ ಸಿ ಐ ಆಗಿರ್ಬೋದು ನಫೆಡ್ ಆಗಿರ್ಬೋದು ನಫೆಡ್ ಆಗಿರ್ಬೋದು ಕೆಒ ಎಫ್ ಆಗಿರಬಹುದು ಇವುಗಳ ಮುಖಾಂತರ ವಿಶೇಷವಾಗಿ ಆಹಾರದ ಧಾನ್ಯಗಳನ್ನ ಏನ್ ಮಾಡ್ತದೆ ಪಿ ಡಿ ಎಸ್ ಕೊಡ್ಲಿಕ್ಕೆ ತೆಗೆದಿಡ್ತದೆ ಅಂತಕ್ಕಂಥದ್ದು ಇವುಗಳ ಬಗ್ಗೆ ಒಂದೊಂದೇ ಚರ್ಚೆಗಳನ್ನ ಮಾಡ್ತಾ ಹೋಗೋಣ ನೋಡಿ ಎಫ್ ಸಿ ಐ ಅಂದ್ರೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ನಫೆಡ್ ಅಂದ್ರೆ ನ್ಯಾಷನಲ್ ಅಗ್ರಿಕಲ್ಚರ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಅಂತಕ್ಕಂಥದ್ದು ಕೆ ಓ ಎಫ್ ಅಂದ್ರೆ ಕರ್ನಾಟಕ ಆಯಿಲ್ ಸೀಡ್ಸ್ ಫೆಡರೇಷನ್ ಅಂತಕ್ಕಂಥದ್ದು ಇವುಗಳ ಮುಖಾಂತರ ಏನಾಗ್ತದೆ ಧಾನ್ಯಗಳನ್ನ ದಾಸ್ತಾನುಗಳನ್ನ ಮಾಡ್ತಾರೆ ವಿಶೇಷತೆ ಅಂದ್ರೆ ಕಾಪು ದಾಸ್ತಾನು ಯಾಕೆ ಮಾಡಬೇಕು ಮಿತ್ರರೇ ಅಂದ್ರೆ ವಿಶೇಷವಾಗಿ ಒಂದು ಹಣದುಬ್ಬರದ ಸಂದರ್ಭದಲ್ಲಿ ವಿಶೇಷವಾಗಿ ರೈತ ಅಂತಕ್ಕಂಥವನು ಅವುಗಳನ್ನ ಅತಿ ಹೆಚ್ಚು ಬೆಲೆ ಕೊಟ್ಟಾಗ ಜನಸಾಮಾನ್ಯರ ಮೇಲೆ ಬೆಲೆಗಳು ಹೊರೆಯಾಗ್ತದೆ ಅಥವಾ ಹಣದುಬ್ಬರ ಕಡಿಮೆ ಇದ್ದಾಗ ಅಂದ್ರೆ ಹಣದುಬ್ಬರ ವಿಳಿತ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ರೈತನಿಗೆ ತೊಂದರೆ ಆಗ್ತದೆ ಆ ರೈತನಿಗೆ ತೊಂದರೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಆ ರೈತ ತಾನು ಬೆಳೆದಿರ್ತಕ್ಕಂಥ ಬೆಳೆಯನ್ನ ಅಸಹಾಯಕತೆಯಿಂದ ಆ ಬೀದಿಗಳಲ್ಲಿ ಮಾರ್ತಾ ಇರ್ತಾನೆ ಕಡಿಮೆ ಬೆಲೆಗಳಿಗೆ ಮಾರ್ತಾ ಇರ್ತಾನೆ ಇಂಥ ಸಂದರ್ಭದಲ್ಲಿ ಸರ್ಕಾರಗಳಿಗೆ ಸಂಬಂಧಪಟ್ಟಂತೆ ಅದನ್ನ ದಾಸ್ತಾನುಗಳನ್ನ ಅವುಗಳನ್ನ ಕೊಂಡು ಅವುಗಳನ್ನ ಕೊಂಡು ವಿಶೇಷವಾಗಿ ಅದನ್ನ ಸ್ಟಾಕ್ ಮಾಡಿಡ್ತಾರೆ ಅಂದ್ರೆ ನಾಳೆ ಮುಂದಿನ ಭವಿಷ್ಯದಲ್ಲಿ ಪಿ ಡಿ ಎಸ್ ಅನ್ನ ಕೊಡ್ಬೇಕಂದ್ರೆ ವಿಶೇಷವಾಗಿ ಪಿ ಡಿ ಎಸ್ ಗಳ ಬಗ್ಗೆ ಮುಂದಿನ ಸ್ಲೈಡ್ಗಳಲ್ಲಿ ಮಾತಾಡ್ತೀನಿ ಹಾಗಾದ್ರೆ ಇದನ್ನ ಕೊಡ್ಲಿಕ್ಕೋಸ್ಕರ ನಾವು ಬಫರ್ ಸ್ಟಾಕ್ ಅನ್ನ ಮಾಡ್ಬೇಕಾಗ್ತದೆ ಅಂತಕ್ಕಂಥದ್ದು ನಮ್ಗೆ ಗೊತ್ತಿರ್ಬೇಕು ಅಂದ್ರೆ ಕಾಪು ದಾಸ್ತಾನು ಅಂದ್ರೆ ಆಹಾರದ ಸಂಗ್ರಹಣೆಯನ್ನ ಮಾಡ್ತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಕಾನ್ಸೆಪ್ಟ್ ನೆಕ್ಸ್ಟ್ ಕನಿಷ್ಠ ಬೆಂಬಲ ಬೆಲೆ ಎರಡ್ ಸಾವಿರದ ಹತ್ತೊಂಬತ್ತರ ಪಿ ಸಿ ಪ್ರಶ್ನೆ ಪತ್ರಿಕೆಯಲ್ಲಿ ನೇರವಾದ ಪ್ರಶ್ನೆ ಆಗಿತ್ತು ಈ ಪಾರ್ಟ್ ಬಹಳಷ್ಟು ವಿಶೇಷತೆಯಿಂದ ಕೂಡಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಕನಿಷ್ಠ ಬೆಂಬಲ ಬೆಲೆ ಎಂದರೆ ಅಂತ ಕೇಳ್ತಾನಷ್ಟೇ ಅವನು ಇದು ವಿಶೇಷವಾಗಿ ಎಂ ಎಸ್ ಪಿ ಎಂ ಎಸ್ ಪಿ ನೋಡ್ರಿ ಕನಿಷ್ಠ ಬೆಂಬಲ ಬೆಲೆ ಅಂತಕ್ಕಂಥದನ್ನ ನಾವು ಅಧ್ಯಯನ ಮಾಡಕ್ಕೆ ವಿಶೇಷವಾಗಿ ನಾವು ಇಲ್ಲಿ ಗಮನ ಹಸಿನ ಅಧ್ಯಯನ ಮಾಡಬೇಕಾಗ್ತದೆ ವಿಶೇಷವಾಗಿ ಟೂ ತೌಸಂಡ್ ನೈನ್ಟೀನ್ ಪಿ ತೌಸಂಡ್ ಟ್ವೆಂಟಿ ಒನ್ ಕೆ ಎಸ್ ಮೈನ್ಸ್ ಮೈನ್ಸ್ ಈ ಕಾನ್ಸೆಪ್ಟ್ ಮೇಲೆ ಏನ್ ಕೇಳಿದ್ರಂದ್ರೆ ಎಂ ಎಸ್ ಪಿ ಮಿನಿಮಂ ಸಪೋರ್ಟ್ ಪ್ರೈಸ್ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂದ್ರೆ ಕನಿಷ್ಠ ಬೆಂಬಲ ಬೆಲೆ ಕನಿಷ್ಠ ಬೆಂಬಲ ಬೆಲೆ ನೋಡಿ ಕನಿಷ್ಠ ಬೆಂಬಲ ಬೆಲೆ ಅಂದ್ರೆ ಏನಪ್ಪಾ ಅಂದ್ರೆ ರೈತ ಬೆಳೆದಿರ್ತಕ್ಕಂತಹ ಬೆಳೆಗಳಿದೆಯಲ್ಲ ಈ ಬೆಳೆಗಳನ್ನ ಸರ್ಕಾರ ಹೆಚ್ಚಿನ ದುಡ್ಡನ್ನ ಕೊಟ್ಟು ಕೊಂಡ್ಕಂದ್ರೆ ಹೆಚ್ಚುವರಿ ಹಣವನ್ನ ನೀಡಿದ್ರೆ ಅದನ್ನು ನಾವೇನಂತ ಕರಿತೀವಪ್ಪ ಅಂದ್ರೆ ಕನಿಷ್ಠ ಬೆಂಬಲ ಬೆಲೆ ಅಂತ ಕೊಡ್ತೀವಿ ಅಂದ್ರೆ ರೈತ ಬೆಳೆದಿರ್ತಕ್ಕಂತಹ ಬೆಳೆಗೆ ಸಂಬಂಧಿಸಿದಂತೆ ವಿಶೇಷವಾಗಿ ಆ ಬೆಳೆಗಳಿಗೆ ಹೆಚ್ಚುವರಿ ಹಣವನ್ನ ನೀಡಿ ಸರ್ಕಾರ ಪಡೆದುಕೊಂಡ್ರೆ ಅದನ್ನು ನಾವೇನಂತ ಕರಿತೀವಿ ಕನಿಷ್ಠ ಬೆಂಬಲ ಬೆಲೆ ಅಂತ ಕರಿತೀವಿ ಈ ರೀತಿ ಸರ್ಕಾರಗಳು ಪಡಿಲಿಕ್ಕೆ ರೆಕಮೆಂಡೆಡ್ ಯಾರು ಮಾಡ್ತಾರೆ ಅಂದ್ರೆ ಸಿ ಎ ಸಿ ಪಿ ಅಂತ ಹೇಳಬೇಕು ಸಿ ಎ ಸಿ ಪಿ ನೋಡಿ ಕಮಿಷನ್ ಫಾರ್ ಅಗ್ರಿಕಲ್ಚರ್ ಕಾಸ್ಟಂಟ್ ಪ್ರೈಸ್ ಕಮಿಷನ್ ಫಾರ್ ಅಗ್ರಿಕಲ್ಚರ್ ಕಾಸ್ಟ್ ಅಂಡ್ ಪ್ರೈಸ್ ಅಂತಕ್ಕಂಥದ್ದು ನಮಗೆ ಕಂಡು ಬರ್ತದೆ ಈ ಸಿ ಎಸ್ ಸಿ ಪಿ ಅಂತಕ್ಕಂಥದ್ದು ವಿಶೇಷವಾಗಿ ನಮಗೆ ಶಿಫಾರಸ್ಸಿನ ಮೇರೆಗೆ ಕೇಂದ್ರ ಸರ್ಕಾರಗಳು ಖಾರಿಫ್ ಮತ್ತು ರಾಬಿ ಬೆಳೆಗೆ ಕೇಂದ್ರ ಸರ್ಕಾರಗಳು ಸಹಾಯಧನವನ್ನ ನೀಡ್ತಾವಂತಕ್ಕಂಥದ್ದು ಅಂದ್ರೆ ಹೆಚ್ಚುವರಿ ದುಡ್ಡುಗಳನ್ನ ಕೊಡ್ತಾವೆ ನೋಡ್ರಿ ಕನಿಷ್ಠ ಬೆಂಬಲ ಬೆಲೆ ಅಂದ್ರೆ ವಿಶೇಷವಾಗಿ ಹೆಚ್ಚುವರಿ ಹಣ ಕೊಡೋದು ಅಂತಕ್ಕಂಥದ್ದು ತಮಗೆ ಗೊತ್ತಿರಬೇಕು ಈ ಕನಿಷ್ಠ ಬೆಂಬಲ ಬೆಲೆ ಅಂತಕ್ಕಂಥದ್ದು ಈ ಸಿ ಎ ಸಿ ಪಿಯ ಪ್ರಮುಖ ಭಾಗದಲ್ಲಿ ಕಂಡು ಬರ್ತದೆ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಈ ಸಿ ಎ ಸಿ ಪಿ ಗೆ ಸಂಬಂಧಪಟ್ಟಂತೆ ನೋಡೋಣ ಇಲ್ಲಿ ಸಿಎ ಕನಿಷ್ಠ ಬೆಂಬಲ ಬೆಲೆಯನ್ನ ಪಡೆದ ಮೊಟ್ಟ ಮೊದಲ ಬೆಳೆ ಯಾವುದು ಅಂದ್ರೆ ಈ ಕನಿಷ್ಠ ಬೆಂಬಲ ಬೆಲೆಯನ್ನ ಸಾವಿರದ ಒಂಬೈನೂರ ಅರವತ್ತಾರು ಅರವತ್ತೇಳರಲ್ಲಿ ವಿಶೇಷವಾಗಿ ನಾವು ಜಾರಿಗೆ ತರ್ತಿವಂತಕ್ಕಂಥದ್ದು ಈ ಕನಿಷ್ಠ ಬೆಂಬಲ ಬೆಲೆಯನ್ನ ಪಡೆದಿರ್ತಕ್ಕಂತಹ ಮೊಟ್ಟ ಮೊದಲ ಬೆಳೆ ಯಾವ್ದಪ್ಪ ಅಂದ್ರೆ ಗೋಧಿ ಗೋಧಿ ಅಂತಕ್ಕಂಥದ್ದು ವಿಶೇಷವಾಗಿ ಕನಿಷ್ಠ ಬೆಂಬಲ ಬೆಲೆಯನ್ನ ಇದೇಸ್ವಿ ಹತ್ತೊಂಬತ್ ನೂರ ಅರವತ್ತಾರು ಅರವತ್ತೇಳರ ಸಂದರ್ಭದಲ್ಲಿ ವಿಶೇಷವಾಗಿ ನಮಗೆ ಒಂದು ಈ ಗೋಧಿ ಅಂತಕ್ಕಂಥದ್ದು ಕಂಡು ಬರ್ತದೆ ಮೊಟ್ಟ ಮೊದಲ ಕನಿಷ್ಠ ಬೆಂಬಲ ಬೆಲೆಯನ್ನ ಪಡೆದಿರ್ತಕ್ಕಂಥ ಬೆಲೆ ಯಾವ್ದಪ್ಪ ಅಂದ್ರೆ ಗೋಧಿ ಅಂತ ಹೇಳ್ಬೇಕು ನೋಡ್ರಿ ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಈಗ ಪ್ರಸ್ತುತ ಎಷ್ಟು ಸರಕುಗಳು ಕಂಡು ಬರ್ತಾವ ಅಂದ್ರೆ ಇಪ್ಪತ್ತ್ ಮೂರು ಸರಕುಗಳು ಕಂಡು ಪ್ರಮುಖವಾಗಿ ಇಪ್ಪತ್ಮೂರು ಸರಕುಗಳಲ್ಲಿ ಏಳು ಧಾನ್ಯಗಳು ಐದು ದ್ವಿದಳ ಧಾನ್ಯಗಳು ದ್ವಿದಳ ಧಾನ್ಯಗಳು ಏಳು ಎಣ್ಣೆ ಕಾಳುಗಳು ನಾಲ್ಕು ವಾಣಿಜ್ಯ ಬೆಳೆಗಳು ವಾಣಿಜ್ಯ ಬೆಳೆಗಳು ಅಂದ್ರೆ ಹೆಸರು ಅತ್ತಿ ಅಂತಕ್ಕಂಥದ್ದು ಬರ್ತದೆ ಅಂತಕ್ಕಂಥದ್ದು ತಮಗೆ ಗೊತ್ತಿರ್ಬೇಕು ಹಾಗಾದ್ರೆ ಇಲ್ಲಿ ವಾಣಿಜ್ಯ ಬೆಳೆಗಳಲ್ಲಿ ವಿಶೇಷವಾಗಿ ಕಬ್ಬು ಕೂಡ ಕಂಡು ಬರ್ತದೆ ಆದ್ರೆ ಕಬ್ಬು ಕನಿಷ್ಠ ಬೆಲೆಯಲ್ಲಿ ಕಂಡು ಬರಲ್ಲ ಅಂತ ಹೇಳ್ತಾರೆ ಕಬ್ಬಿಗೂ ಕೂಡ ಬೆಲೆ ಕೊಡ್ತೀವಿ ಕೊಡಲ್ಲ ಅಂತ ಏನಿಲ್ಲ ಹಾಗಾದ್ರೆ ಕಬ್ಬಿಗೆ ಕೊಡ್ತಕ್ಕಂತ ಬೆಲೆಗೆ ಕಬ್ಬಿಗೆ ಕೊಡ್ತಕ್ಕಂತ ಬೆಲೆಗೆ ವಿಶೇಷವಾಗಿ ಏನಪ್ಪಾ ಅಂತೀವಿ ಅಂದ್ರೆ ಕಬ್ಬು ಇದನ್ನ ಫೇರ್ ಪ್ರೈಸ್ ಅಥವಾ ನ್ಯಾಯಯುತ ಅಥವಾ ಸಂಭಾವನೆ ಬೆಲೆ ಅಂತ ಕರಿತೀವಿ ದರ ಅಂತ ನಾವು ಕರಿಬಹುದು ನ್ಯಾಯಯುತ ಅಥವಾ ಸಂಭಾವನೆ ದರ ಫೇರ್ ಪ್ರೈಸ್ ಆರ್ ರೆಮ್ಯುನರೇಟಿವ್ ರೇಟ್ ಅಂತ ಕರಿತೀವಿ ರೆಮ್ಯುನರೇಟಿವ್ ಪ್ರೈಸ್ ಅಂತ ಕೂಡ ಕರಿತೀವಿ ಅಂತಕ್ಕಂಥದ್ದು ಕಬ್ಬುಗೆ ಈ ತರ ನಾವು ಅಂಶಗಳನ್ನ ಕಂಡು ಬರ್ತದೆ ಭವಿಷ್ಯದಲ್ಲಿ ಕೇಳಬಹುದು ಪ್ರಶ್ನೆ ಪತ್ರಿಕೆಯಲ್ಲಿ ಕನಿಷ್ಠ ಬೆಂಬಲ ಬೆಲೆಗೆ ಸಂಬಂಧಿಸಿದಂತೆ ಕಬ್ಬಿನ ಬೆಲೆಯನ್ನ ಏನಂತ ಅಂತ ಕೇಳಬಹುದು ನಾವು ನ್ಯಾಯಯುತ ಅಥವಾ ಸಂಭಾವನೆ ದರ ಅಂತ ಕರಿಬಹುದು ಫೇರ್ ಪ್ರೈಸ್ ಅಥವಾ ರೆಮ್ಯುನರೇಟಿವ್ ಪ್ರೈಸ್ ಅಂತ ಕೂಡ ಕರಿತಾ ಅಂತಕ್ಕಂಥದ್ದು ಇದು ವಿಶೇಷವಾಗಿ ಗೊತ್ತಿರಬೇಕಾಗ್ತದೆ ನೆಕ್ಸ್ಟ್ ಇಲ್ಲಿ ಮತ್ತೆ ಗಮನಿಸಿದಾಗ ನಮಗೆ ಒಂದು ಕನಿಷ್ಠ ಬೆಂಬಲ ಬೆಲೆ ಅಂತಕ್ಕಂಥದ್ರ ಬಗ್ಗೆ ಮಾತಾಡ್ತೀವಿ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಪಿ ಡಿ ಎಸ್ ಅಂತ ಕರಿತೀವಿ ನಾನು ಪಿ ಡಿ ಎಸ್ ಪಿ ಡಿ ಎಸ್ ಅಂದ್ರೆ ಏನು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂದರೆ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಅಂತ ಕರಿತೀವಿ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಇವತ್ತೇನು ನಾವು ಪಡಿತರನ್ನ ಪಡಿತಾ ಇದೀವಲ್ಲ ಅದರ ಮೂಲ ರೂಪರೇಷನೆ ಇವತ್ತು ಪಿ ಡಿ ಎಸ್ ಅಂತಕ್ಕಂಥದ್ದು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಇದು ಕಂಡು ಬರ್ತದೆ ಅಂತಕ್ಕಂಥದ್ದು ಜನವರಿ ಒಂದನೇ ತಾರೀಕು ಈ ಪಿ ಡಿ ಎಸ್ ಗೆ ಸಂಬಂಧಪಟ್ಟಂತೆ ನಾವು ಸಾವಿರದ ಒಂಬೈನೂರ ಅರವತ್ತೈದು ಜನವರಿಯಲ್ಲಿ ಈ ಕಾನ್ಸೆಪ್ಟ್ ಗಳು ಪಿ ಡಿ ಎಸ್ ಗಳ ಬಗ್ಗೆ ಆರಂಭ ಆಗ್ತದೆ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು ಇದು ಮುಂದುವರೆದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಟಿ ಪಿ ಡಿ ಎಸ್ ಅಂತ ಆಗ್ತದೆ ಟಾರ್ಗೆಟೆಡ್ ಅಂದ್ರೆ ನಿರ್ದಿಷ್ಟ ಗುರಿಯನ್ನ ಹೊಂದುವುದರೊಂದಿಗೆ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಅಂದ್ರೆ ಮಿತ್ರರೇ ನೋಡಿ ಗಮನ ಹರಿಸು ಕೇಳ್ರಿ ಇವತ್ತೇನು ಪಡಿತರ ವ್ಯವಸ್ಥೆ ನೀವೇನು ಅಕ್ಕಿ ಗೋಧಿಗಳನ್ನ ತರ್ತಾ ಇದ್ದೀರಲ್ಲ ಅದಕ್ಕೆ ಅಂದ್ರೆ ಬಡ ಜನರಿಗೆ ಅಂದ್ರೆ ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥವರಿಗೆ ಅಥವಾ ಎ ಪಿ ಎಲ್ ಅಥವಾ ಬಿ ಪಿ ಎಲ್ ಕಾರ್ಡ್ ಚಂದಾದಾರರಿಗೆ ವಿಶೇಷವಾಗಿ ಅಗತ್ಯ ಮಟ್ಟದ ಜೀವನವನ್ನ ಸಾಗಿಸಲು ಅಗತ್ಯ ಮಟ್ಟದ ಜೀವನವನ್ನ ಸಾಗಿಸಲು ಬೇಕಾಗಿರ್ತಕ್ಕಂತಹ ಕನಿಷ್ಠ ಮೂಲ ಆಹಾರ ಧಾನ್ಯಗಳನ್ನ ಒಂದು ಯೋಗ್ಯ ಬೆಲೆಯಲ್ಲಿ ಅಥವಾ ಉಚಿತವಾಗಿ ನೀಡ್ತಕ್ಕಂಥದ್ಗೆ ನಾವು ಪಿ ಡಿ ಎಸ್ ಅಂತ ಕರಿತೀವಿ ಕಾನ್ಸೆಪ್ಟ್ ಗಳು ಬಹಳ ಸ್ಪಷ್ಟವಾಗಿ ಗೊತ್ತಿರಬೇಕು ಪಿ ಡಿ ಎಸ್ ಅಂತಕ್ಕಂಥದ್ದು ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಅಂತಕ್ಕಂಥದ್ದು ನಮ್ಮಲ್ಲಿ ಕಂಡು ಬರ್ತದೆ ಮುಂದುವರೆದು ಪಡಿತರಿಗೆ ಕಾಯಂಬ ಪಡಿತರ ಅಂತಕ್ಕಂಥ ಪಡಿತರ ಚೀಟಿ ಅಂತಕ್ಕಂಥದ್ದು ಏನ್ ಕಾಯಂಬಿದೆಯಲ್ಲ ಇದೆಯಲ್ಲ ವಿಶೇಷವಾಗಿ ಪಡಿತರಗಳನ್ನ ನಾವು ಪ್ರತಿ ತಿಂಗಳ ಒಂದನೇ ತಾರೀಕಿಂದ ವಿಶೇಷವಾಗಿ ಪ್ರತಿ ತಿಂಗಳ ಪ್ರತಿ ತಿಂಗಳ ಒಂದನೇ ತಾರೀಕಿಂದ ಹತ್ತನೇ ತಾರೀಕೊ ಒಳಗೆ ಅವೆಲ್ಲವೂ ನ್ಯಾಯ ಬೆಲೆ ಅಂಗಡಿಯಲ್ಲಿ ಸಿಗಬೇಕು ನಿಮಗೆ ಅಂತಕ್ಕಂಥದ್ದು ಸರ್ಕಾರದ ನಿಯಮಾವಳಿಗಳು ಈ ಪಡಿತರ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ನಾವು ಈ ರೀತಿ ಅಂಶಗಳನ್ನ ನೋಡ್ತೀವಿ ನೋಡ್ರಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪಡಿತರಿಗೆ ಸಂಬಂಧಿಸಿದಂತೆ ಪಡಿತರ ಖಾತರಿ ಯೋಜನೆ ಅಂತಕ್ಕಂಥದ್ದು ಮಾಡ್ತಾರೆ ಫೆಬ್ರವರಿಯಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಏನ್ ಹೇಳ್ತದಪ್ಪ ಅಂದ್ರೆ ಪ್ರತಿ ತಿಂಗಳು ಒಂದರಿಂದ ಹತ್ತನೇ ತಾರೀಕೊ ಒಳಗೆ ಎಲ್ಲ ನ್ಯಾಯ ಬೆಲೆ ಅಂಗಡಿಗಳಲ್ಲಿ ವಿಶೇಷವಾಗಿ ಜನರಿಗೆ ತಲುಪ್ಬೇಕಾಗಿರ್ತಕ್ಕಂತಹ ಮೂಲ ಆಹಾರ ವಸ್ತುಗಳು ನಾವು ಅವುಗಳನ್ನ ನ್ಯಾಯ ಬೆಲೆ ಅಂಗಡಿಗಳಲ್ಲಿ ಸಿಗಬೇಕು ಈ ಸಂದರ್ಭದಲ್ಲಿ ನೋಡಿ ಬಹಳಷ್ಟು ವಿಶೇಷತೆ ಇದೆ ಇಲ್ಲಿ ಬೆಳಿಗ್ಗೆ ಮತ್ತೆ ಸಂಜೆ ಎರಡು ಟೈಮ್ ಕೂಡ ನಾವು ಆಹಾರ ಧಾನ್ಯಗಳನ್ನ ವಿತರಣೆ ಮಾಡ್ಬೇಕಂತಕ್ಕಂಥದ್ದು ಎಂಟು ಗಂಟೆಯಿಂದ ಹನ್ನೆರಡು ಗಂಟೆ ತನಕ ಬೆಳಗ್ಗೆ ಎಂಟರಿಂದ ಹನ್ನೆರಡು ತನಕ ಈ ಸಂದರ್ಭದಲ್ಲಿ ಅಂದ್ರೆ ಒಂದರಿಂದ ಹತ್ತನೇ ತಾರೀಕೊ ಒಳಗೆ ನ್ಯಾಯ ಬೆಲೆ ಅಂಗಡಿಗಳ ಕೆಲಸವನ್ನ ನಿರ್ವಹಿಸಬೇಕು ಪ್ಲಸ್ ಸಂಜೆ ನಾಲ್ಕರಿಂದ ಎಂಟು ಗಂಟೆ ತನಕ ಕೂಡ ಇವುಗಳ ಕಾರ್ಯವನ್ನ ನಿರ್ವಹಿಸಬೇಕು ನೋಡ್ರಿ ನಿಮ್ಮ ಊರಲ್ಲಿ ಸೊಸೈಟಿ ಅಂತ ಏನ್ ಕರಿತಿರಲ್ಲ ಅದು ಇಲ್ಲಿ ಅರ್ಥಶಾಸ್ತ್ರದಲ್ಲಿ ನ್ಯಾಯಬೆಲೆ ಅಂಗಡಿ ಅಂತಕ್ಕಂಥದ್ದು ಬೋರ್ಡ್ ಹಾಕಿರ್ತಾರೆ ನೋಡಿ ಚಿಕ್ಕದಾಗಿ ನೋಡ್ರಿ ಪಿ ಡಿ ಎಸ್ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಪಟ್ಟಂತೆ ಪ್ರತಿ ತಿಂಗಳು ಪಡಿತರ ಖಾತರಿ ಯೋಚನೆ ಅಂತಕ್ಕಂಥದ್ದು ಬರ್ತದೆ ಎರಡ್ ಸಾವಿರದ ಹದಿನಾಕರಲ್ಲಿ ಒಂದು ಯೋಜನೆಗಳನ್ನ ನೀವು ಕಲಿತರೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಈಸಿ ಆಗ್ತದೆ ಹಾಗಾದ್ರೆ ಪಡಿತರ ಖಾತರಿಯಲ್ಲಿ ಪ್ರತಿ ತಿಂಗಳು ಮಾಯೆ ಅಂತ ಕೇಳ್ತಾನ ಮಾಯೆ ಅಂದ್ರೆ ತಿಂಗಳು ಪ್ರತಿ ತಿಂಗಳು ಒಂದರಿಂದ ಹತ್ತನೇ ತಾರೀಕು ಒಳಗೆ ನ್ಯಾಯಾಬಿಲೆ ಅಂಗಡಿಯಲ್ಲಿ ದಾಸ್ತಾನುಗಳು ಇರಬೇಕು ಪ್ಲಸ್ ಆ ದಿನಗಳಲ್ಲಿ ಎಂಟರಿಂದ ಹತ್ತು ಗಂಟೆ ತನಕ ಕೆಲಸ ಮಾಡ್ಬೇಕು ಅಂದ್ರೆ ಬೆಳಗ್ಗೆ ಎಂಟು ಗಂಟೆಯಿಂದ ಹನ್ನೆರಡು ಗಂಟೆ ತನಕ ನಾಲ್ಕು ಗಂಟೆಯಿಂದ ಎಂಟು ಗಂಟೆ ತನಕ ವಿಶೇಷವಾಗಿ ಕೆಲಸಗಳನ್ನ ಮಾಡ್ಬೇಕು ಇಲ್ಲಿಗೆ ಪಡಿತರಿಗೆ ಸಂಬಂಧಪಟ್ಟಂತೆ ಏನಾದ್ರೂ ಗೊಂದಲಗಳಿದ್ರೆ ಇಲ್ಲಿ ನೋಡಿ ಪಡಿತರಿಗೆ ಚೀಟಿಗೆ ಸಂಬಂಧಪಟ್ಟಂತೆ ಏನಾದ್ರೂ ಗೊಂದಲಗಳಿದ್ರೆ ಪ್ರತಿ ತಿಂಗಳು ಏಳನೇ ತಾರೀಕು ಆಹಾರ ಅದಾಲತ್ ಮಾಡ್ಬೇಕು ಅಂತ ಹೇಳ್ತದೆ ಸರ್ಕಾರ ನೋಡ್ರಿ ಆಹಾರ ಅದಾಲತ್ ಅಂತಕ್ಕಂಥದ್ದು ಈ ಆಹಾರದ ಅದಲತ್ತನ್ನ ಪ್ರತಿ ತಿಂಗಳು ಏಳನೇ ತಾರೀಕು ನ್ಯಾಯ ಬೆಲೆಯ ಅಂಗಡಿಗಳಲ್ಲಿ ಒಬ್ಬ ಸರ್ಕಾರಿ ಅಧಿಕಾರಿಯ ಸಮಕ್ಷಮದಲ್ಲಿ ಮಾಡಬೇಕು ಅರ್ಥಐತ್ರಿ ಇದು ಪಡಿತರಿಗೆ ಸಂಬಂಧಪಟ್ಟಂತ ಇರ್ತಕ್ಕಂಥ ಕಾನ್ಸೆಪ್ಟ್ ಗಳು ವಿಶೇಷವಾಗಿ ಇವತ್ತು ನೀವೇನು ಅಕ್ಕಿಗೋದಿ ತರಕ್ಕೆ ರೇಷನ್ ಅಂಗಡಿಗೆ ಹೋಗ್ತೀರಲ್ಲ ಆ ಕಾನ್ಸೆಪ್ಟ್ ಮೇಲೆ ಚಿತ್ರಗಳು ನಿಮ್ಮ ದಿನನಿತ್ಯ ಜೀವನದಲ್ಲೇ ಅರ್ಥಶಾಸ್ತ್ರ ಹೋಗಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು ಇವೆಲ್ಲ ನೈಜ ಜೀವನದಲ್ಲಿ ನಡೆದಿದ್ರು ಕೂಡ ಅರ್ಥಶಾಸ್ತ್ರದ ಪರಿಕಲ್ಪನೆ ನಮ್ಮಲ್ಲಿ ಇರಲ್ಲ ಮಿತ್ರರೇ ಈ ರೀತಿ ನೀವು ನಾಳೆ ಭವಿಷ್ಯದಲ್ಲಿ ಯಾವೆಲ್ಲ ಅಂಶಗಳನ್ನ ನೋಡ್ತೀರಾ ಅವೆಲ್ಲ ಕೂಡ ಅರ್ಥಶಾಸ್ತ್ರದ ಪರಿಧಿಯಲ್ಲಿ ಬಂದು ಹೋಗ್ತೇವೆ ಅಂತಕ್ಕಂಥದ್ದು ತಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು ಆಹಾರ ಅದಲತ್ತನ್ನ ಯಾವಾಗ್ ಮಾಡ್ತೀವಿ ಅಂದ್ರೆ ಪ್ರತಿ ತಿಂಗಳ ಏಳನೇ ತಾರೀಕು ಮಾಡ್ಬೇಕು ಸರ್ ಹಾಗಾದ್ರೆ ಇವ್ರಿಗೆ ರಜನೆ ಇಲ್ವಾ ಅಂದ್ರೆ ರಾಜ್ಯ ಸರ್ಕಾರದ ರಜೆಗಳು ಪ್ಲಸ್ ಪ್ರತಿ ಮಂಗಳವಾರ ಇತರ ನ್ಯಾಯ ಬೆಲೆ ಅಂಗಡಿಗಳು ರೆಸ್ಟ್ ಮಾಡಬಹುದು ಅಂತಕ್ಕಂಥದ್ದು ಅಂದ್ರೆ ಆರಾಮಾಗಿ ಅವತ್ತು ಅವರು ರಜಾವನ್ನ ಘೋಷಣೆ ಮಾಡ್ಕೊಂಡು ಇರಬಹುದು ಪ್ಲಸ್ ಪ್ರತಿ ಮಂಗಳವಾರ ಪ್ಲಸ್ ರಾಜ್ಯ ಸರ್ಕಾರದ ಯಾವ್ದಾದ್ರು ಒಂದು ರಜಾವಧಿ ಇದ್ರೆ ಈ ನ್ಯಾಯ ಬೆಲೆ ಅಂಗಡಿಗಳು ಕೂಡ ಈ ಪಡಿತರವನ್ನ ನಿಲ್ಲಿಸಬಹುದು ಅಂತಕ್ಕಂಥದ್ದು ವಿಶೇಷವಾಗಿ ಕಂಡು ಬರ್ತದೆ ಪಡಿತರಿಗೆ ಏನಾದ್ರು ಗೊಂದಲಗಳಾದ್ರೆ ಆಹಾರ ನಾಗರಿಕ ಸರಬರಾಜು ಇಲಾಖೆ ಅಂತಕ್ಕಂಥದ್ದು ವಿಶೇಷವಾಗಿ ಒನ್ ನೈನ್ ಸಿಕ್ಸ್ ಸೆವೆನ್ಗೆ ಕಾಲ್ ಮಾಡಿದ್ರೆ ನಿಮ್ಮ ಸಮಸ್ಯೆಗಳು ಏನೇ ಇದ್ರು ಕೂಡ ಅದು ಬಗೆಹರಿಸ್ತದೆ ಅಂತಕ್ಕಂಥದ್ದು ತಮ್ಮ ಕಂಪ್ಲೇಂಟ್ಸ್ ಗಳು ಏನಾದ್ರೂ ಇದ್ರೆ ಕುಂದು ಕೊರತೆಗಳು ಏನಾದ್ರೂ ಇದ್ರೆ ಈ ಸಂಖ್ಯೆಗೆ ಕರೆ ಮಾಡಿದ್ರೆ ಅವರು ಉಚಿತ ಸಂಖ್ಯೆ ಆಗಿರ್ತದೆ ಇದು ಅವುಗಳನ್ನ ಸ್ವೀಕರಿಸ್ತಾರೆ ಅಂತಕ್ಕಂಥದ್ದು ಒಂದು ಸಾರ್ವಜನಿಕ ವಿತರಣಾ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ನಾವು ಅಧ್ಯಯನಗಳನ್ನ ಮಾಡ್ತೀವಿ ಅಂತಕ್ಕಂಥದ್ದು ಈ ಪಿ ಡಿ ಎಸ್ ಅಂತಕ್ಕಂಥದ್ದು ನಮ್ಗೆ ಬಹಳಷ್ಟು ಮುಖ್ಯ ಆಗ್ತದೆ ನಾವ್ ನಾವು ಏನೆಲ್ಲ ಇವತ್ತು ಯಾವೆಲ್ಲ ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಬಿ ಪಿ ಎಲ್ ಕಾರ್ಡ್ ಆಗಿರ್ಬೋದು ಯಾವೆಲ್ಲ ಕಾನ್ಸೆಪ್ಟ್ ಗಳು ನೋಡ್ರಿ ಬಿ ಪಿ ಎಲ್ ಅಂತಕ್ಕಂಥ ಕಾನ್ಸೆಪ್ಟ್ಗಳನ್ನ ನಾವು ನೋಡಿದ್ರೆ ವಿಶೇಷವಾಗಿ ಇಲ್ಲಿ ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂತಹ ಅವ್ರನ್ನ ಬ ಬಿ ಪಿ ಎಲ್ ಅಂತಕ್ಕಂಥದ್ದು ಬಡತನ ರೇಖೆಗಿಂತ ಮೇಲಿರ್ತಕ್ಕಂಥವ್ರನ್ನ ಎ ಪಿ ಎಲ್ ಅಂತ ಕರಿತೀವಿ ಇವುಗಳನ್ನ ಕಾನ್ಸೆಪ್ಟ್ ಗಳನ್ನ ನಾನು ಎನ್ ಎಫ್ ಎಸ್ ಸಿ ಬಗ್ಗೆ ಮಾತಾಡ್ಬೇಕಾದ್ರೆ ಮಾತಾಡ್ತಾ ಹೋಗ್ತೀನಿ ಅದಾದ್ರೆ ಈ ಕಾನ್ಸೆಪ್ಟ್ ಗಳನ್ನ ಎನ್ ಎಫ್ ಎಸ್ ಸಿ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಇಲ್ಲಿ ಇಲ್ಲಿ ಇರ್ತಕ್ಕಂತಹ ಪಿ ಡಿ ಎಸ್ ಅನ್ನ ಅಂದ್ರೆ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅನ್ನ ಅಂದ್ರೆ ಆಹಾರ ಧಾನ್ಯಗಳ ಹಂಚಿಕೆಯನ್ನ ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥವ್ರಿಗೆ ಬಡತನ ರೇಖೆಗಿಂತ ಮೇಲಿರ್ತಕ್ಕಂಥವ್ರಿಗೆ ಅಂದ್ರೆ ಯಾರು ಶ್ರೀಮಂತರು ಯಾರು ಬಡವರು ಅಂತಕ್ಕಂಥ ವಿಭಾಗಿಸುವ ರೇಖೆಯನ್ನ ಬಡತನ ರೇಖೆ ಅಂತ ಕರಿತೀನ ಅರ್ಥಶಾಸ್ತ್ರದಲ್ಲಿ ಅಂದ್ರೆ ಇಲ್ಲಿ ಯಾರು ಚೆನ್ನಾಗಿದ್ದಾರೆ ಯಾರು ಚೆನ್ನಾಗಿಲ್ಲ ಅಂತಕ್ಕಂಥವ್ರು ಯಾರಿಗೆ ಆಹಾರ ಧಾನ್ಯಗಳ ಅವಶ್ಯಕತೆ ಇದೆ ಯಾರಿಗೆ ಆಹಾರ ಧಾನ್ಯಗಳ ಅವಶ್ಯಕತೆ ಇಲ್ಲ ಎಬೋ ಪಾವರ್ಟಿ ಲೈನ್ ಬಿಲೋ ಪಾವರ್ಟಿ ಲೈನ್ ಇವುಗಳನ್ನ ಎನ್ ಎಫ್ ಎಸ್ ಎಂದ್ಮೇಲೆ ಇವುಗಳ ಮೇಲೆ ಇನ್ನೆರಡು ಕೀ ನೋಟ್ಗಳನ್ನ ಕೊಡ್ತಾ ಹೋಗ್ತೀನಿ ನೆಕ್ಸ್ಟ್ ಇಲ್ಲಿ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯನ್ನು ಅಧ್ಯಯನ ಮಾಡಿದ್ವಿ ನೆಕ್ಸ್ಟ್ ಹಾಗ್ಮಾರ್ಕ್ ಎಸ್ ವಿಶೇಷವಾಗಿ ಅಂತಕ್ಕಂಥದ್ದು ಸ್ವಲ್ಪ ಪದವನ್ನ ಬಿಡಿಸಬೇಕು ನಾವು ಇಲ್ಲಿ ಆಗ್ಮಾರ್ಕ್ ಅಂದ್ರೆ ಅಗ್ರಿಕಲ್ಚರ್ ಮಾರ್ಕಿಂಗ್ ಅಂತ ಅಗ್ರಿಕಲ್ಚರ್ ಮಾರ್ಕಿಂಗ್ ಅಂದ್ರೆ ಕೃಷಿಯ ಮೇಲೆ ಮುದ್ರೆ ಮಾರ್ಕ್ ಮಾಡೋದು ಒಂದು ಗುರುತು ಮಾಡ್ತಕ್ಕಂಥದ್ದು ಅಂತಕ್ಕಂಥದ್ದು ಅಂದ್ರೆ ಕೃಷಿಯ ಉತ್ಪನ್ನಗಳ ಮೇಲೆ ಅವುಗಳ ಗುಣಮಟ್ಟವನ್ನ ಆಧರಿಸಿ ಆಗ್ತಕ್ಕಂಥ ಮುದ್ರೆಯನ್ನು ಆಗ್ ಮಾರ್ಕ್ ಮುದ್ರೆ ಅಂತ ಕರಿತೀವಿ ಅಂದ್ರೆ ಬಹುತೇಕ ಬೇರೆ ಬೇರೆ ವಸ್ತುಗಳ ಮೇಲೆ ಬೇರೆ ಬೇರೆ ಮುದ್ರೆಗಳಿರ್ತದೆ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಮೇಲೆ ಅದು ಬೇರೆ ಮುದ್ರೆಗಳಿರ್ತದೆ ಅಥವಾ ಒಂದು ಯಾವುದೇ ಕಂಪನಿಗಳ ಮೇಲೆ ಅದ್ರ ಮುದ್ರೆಗಳಿರ್ತದೆ ಹಾಗಾಗಿ ಈ ರೀತಿ ನಮ್ಮಲ್ಲಿ ಆಗ್ಮಾರ್ಕ್ ಅಂತಕ್ಕಂಥದ್ದು ಏನಪ್ಪಾ ಅಂದ್ರೆ ಕೃಷಿಯ ಉತ್ಪನ್ನಗಳು ಉದಾಹರಣೆ ಜೇನುತುಪ್ಪದಲ್ಲಿ ಬೆಲ ಬೆಲ್ಲದ ಕಲೆಬೆರಿಕೆ ಆಗಿದೆಯೋ ಇಲ್ವೋ ಅಂತ ತಿಳ್ಕೊಳ್ಳೆ ನಾವು ಆಗ್ಮಾರ್ಕ್ ಅನ್ನ ಬಳಸ್ತೀವಂತಕ್ಕಂಥದ್ದು ವಿಶೇಷವಾಗಿ ಈ ಆಗ್ಮಾರ್ಕ್ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾನೆ ಇಲ್ಲಿ ಆಗ್ಮಾರ್ಕ್ ಅನ್ನ ಯಾವಾಗ ಜಾರಿಗೆ ತರಲಾಗಿತ್ತು ಅಂದ್ರೆ ಹತ್ತೊಂಬತ್ತು ನೂರ ಮೂವತ್ತ ಏಳು ಅಂತ ಹೇಳ್ಬೇಕು ನೈನ್ಟೀನ್ ತರ್ಟಿ ಸೆವೆನ್ ನೋಡ್ರಿ ಇದರ ಒಂದು ಕೇಂದ್ರ ಕಚೇರಿ ಅಂದ್ರೆ ಫರೀದಾಬಾದ್ ಆರಂಭದಲ್ಲಿ ನೂರ ಎಂಬತ್ತೆರಡು ಸರಕುಗಳ ಮೇಲೆ ವಿಧಿಸಲಾಗುತ್ತಿತ್ತು ಆಗ್ಮಾರ್ಕ್ ಅನ್ನ ಆದ್ರೆ ಪ್ರಸ್ತುತ ಟೂ ಟ್ವೆಂಟಿ ಫೋರ್ ನೋಡ್ರಿ ನೆನಪಿಡ್ಬೇಕಂದ್ರೆ ವಿಧಾನಸಭೆಯ ಸದಸ್ಯರ ಸಂಖ್ಯೆಯನ್ನ ಗಮನಿಸ್ಬೇಕಾಗ್ತದೆ ಅದು ಕೂಡ ಟೂ ಟ್ವೆಂಟಿ ಫೋರ್ ಅಂತಕ್ಕಂಥದ್ದು ವಿಶೇಷವಾಗಿ ನಾವು ಇನ್ನೂರ ಇಪ್ಪತ್ನಾಲ್ಕು ಕೃಷಿ ಉತ್ಪನ್ನಗಳ ಮೇಲೆ ಆಗ್ಮಾರ್ಕ್ ಮುದ್ರೆಯನ್ನ ನೀಡಲಾಗ್ತದೆ ಇವುಗಳಿಗೆ ಒಂದಿಷ್ಟು ಬದಲಾವಣೆಯನ್ನ ಹತ್ತೊಂಬತ್ತು ನೂರ ಎಂಬತ್ತಾರರ ತಿದ್ದುಪಡಿ ಮಗಳ ಮೂಲಕ ಇವುಗಳ ಕಾನ್ಸೆಪ್ಟ್ಗಳನ್ನ ನಾವು ಆಗ್ಮಾರ್ಕ್ ಅಂತಕ್ಕಂಥ ಒಂದು ಮುದ್ರೆಯನ್ನ ಏನಾದ್ರು ಹಾಕಿದ್ರೆ ಪ್ರಶ್ನೆ ಕೇಳ್ತಾನೆ ಹೆಂಗೆ ಕೇಳ್ತಾನೆ ಅಂದ್ರೆ ಅಪ್ಲೈಡ್ ಲೆವೆಲ್ಗೆ ಪ್ರಶ್ನೆಗಳನ್ನ ಕೇಳ್ತಾನೆ ಕೃಷಿಯ ಉತ್ಪನ್ನಗಳು ಅಂತ ಬಂದಾಗ ಜೇನು ಬರ್ತದೆ ಬಿಕಾಸ್ ನಾವು ಕೃಷಿಯ ವಲಯಗಳಲ್ಲಿ ಯಾವಗಳು ಉದಾಹರಣೆ ಅಂತ ನೋಡಿದಾಗ ಜೇನು ಸಾಗಾಣಿಕೆ ಅಂತ ಬಂದಿತ್ತು ಹಾಗಾದ್ರೆ ಅವ್ನು ಕೇಳ್ತಾನೆ ಆತರ ಪ್ರಶ್ನೆಗಳನ್ನ ಇಟ್ಕೊಂಡು ಈ ಪಾರ್ಟ್ ಮೇಲೆ ಕ್ವಶನ್ ಗಳನ್ನ ಕೇಳ್ತಾನೆ ಇತ್ತೀಚಿನ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಈ ಪ್ರಶ್ನೆಗಳನ್ನ ಕೇಳಿದಾನೆ ಅಂತಕ್ಕಂಥದ್ದು ಹತ್ತೊಂಬತ್ ನೂರ ಮೂವತ್ತೇಳು ಅಂತಕ್ಕಂಥದ್ದು ಸ್ವಲ್ಪ ಗಮನಿಸಿ ನೋಡ್ಬೇಕಾಗ್ತದೆ ಇದನ್ನ ಈ ಕಾನ್ಸೆಪ್ಟ್ ಅನ್ನ ಗಮನಿಸಿ ಗಮನಿಸಿ ನೋಡ್ಬೇಕಾಗ್ತದೆ ನೀವು ಇದು ಆಗ್ಮಾರ್ಕ್ ಗೆ ಸಂಬಂಧಪಟ್ಟಂತೆ ನೋಡ್ರಿ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಒಂದು ಮುದ್ರೆ ಅಂತಕ್ಕಂಥದ್ದು ವಿಶೇಷವಾಗಿ ಅವುಗಳ ಪ್ರಾಡಕ್ಟ್ ಮೇಲೆ ಆ ಒಂದು ಸೀಲ್ ಗಳನ್ನ ಹಾಕೋದ್ರ ಮುಖಾಂತರ ನಾವು ವಿಶೇಷವಾಗಿ ನಾವು ನೋಡ್ತೀವಿ ಮಾರ್ಕ್ ಅಂತಕ್ಕಂಥದ್ದು ನೆಕ್ಸ್ಟ್ ನಫೆಡ್ ಮಿತ್ರ ಈ ನಫೆಡ್ ಅಂತಕ್ಕಂಥದ್ರ ಮೇಲೆ ಡಿ ಸಿ ಸಿ ಬಿ ಡಿಸ್ಟಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಟ್ವೆಂಟಿ ಟೂ ಜುಲೈ ಮೂವತ್ತೊಂದನೇ ತಾರೀಕು ಒಂದು ಎಕ್ಸಾಮ್ ನಡೆಸಿತ್ತು ಆ ಎಕ್ಸಾಮ್ ನಲ್ಲಿ ನಫೆಡ್ ಯಾವಾಗ ಬಂತು ಅಂತ ಪ್ರಶ್ನೆ ಕೇಳ್ತಾನೆ ಬಹಳಷ್ಟು ಸಿಂಪಲ್ ಇರ್ತಕ್ಕಂಥ ಕಾನ್ಸೆಪ್ಟ್ ನಮ್ಮಲ್ಲಿ ಯಾವುದಾದ್ರು ಒಂದು ಕಾರ್ಯಕ್ರಮ ಅಥವಾ ಯಾವ್ದಾದ್ರು ಒಂದು ಯೋಜನೆ ಯಾವುದಾದ್ರು ಒಂದು ಸಂಘಟನೆ ಸ್ಥಾಪನೆ ಆಗ್ಲಿಕ್ಕೆ ವಿಶೇಷವಾಗಿ ಒಂದು ದಿನ ಅಂತಕ್ಕಂಥದ್ದು ನಮ್ಮೆಲ್ಲರ ಅಚ್ಚುಮೆಚ್ಚಿನ ರಾಷ್ಟ್ರಪಿತ ಆಗಿರ್ತಕ್ಕಂತಹ ಮಹಾತ್ಮ ಗಾಂಧೀಜಿ ಅವರ ಹುಟ್ಟುಹಬ್ಬದ ದಿನದಲ್ಲೇ ಅವು ನಡೀತಿರ್ತಾವಂತಕ್ಕಂಥದ್ದು ಇಲ್ಲಿ ನಮ್ಮ ಭಾರತದ ವಿಶೇಷತೆ ಅಕ್ಟೋಬರ್ ಎರಡನೇ ತಾರೀಕು ಸಾವಿರದ ಒಂಬೈನೂರ ಐವತ್ತ ಎಂಟರಲ್ಲಿ ಸ್ಥಾಪನೆ ಆಗ್ತದೆ ನಫೆಡ್ ಸ್ಥಾಪನೆ ಆಗ್ತದೆ ಈ ಪ್ರಶ್ನೆಗೆ ಉತ್ತರ ಹತ್ತೊಂಬತ್ ನೂರ ಐವತ್ತೆಂಟು ನಫೆಡ್ ಏನು ಮಾಡ್ತದೆ ನಫೆಡ್ ನ ಕಾರ್ಯಗಳೇನು ನೋಡಿ ವಿಶೇಷವಾಗಿ ಕಾಪು ದಾಸ್ತಾವ ಅಂದ್ರೆ ನಾವು ಪಿ ಡಿ ಎಸ್ ಗೆ ಒಂದು ಧಾನ್ಯಗಳನ್ನ ಸಂಗ್ರಹಣೆ ಮಾಡ್ತೀವಲ್ಲ ಆ ಸಮಯದಲ್ಲಿ ಸರ್ಕಾರ ನೀಡ್ತಕ್ಕಂತ ಕನಿಷ್ಠ ಬೆಲೆಗಿಂತ ಹೆಚ್ಚಿನ ಬೆಲೆಯನ್ನ ನೀಡ್ತದಿದು ನಫರ್ಡ್ ಅಂತಕ್ಕಂಥದ್ದು ಯಾಕಂದ್ರೆ ಭವಿಷ್ಯದ ಪಿ ಡಿ ಎಸ್ ಗೆ ಅನುಕೂಲ ಆಗಲಿ ಅಂತಕ್ಕಂಥದ್ದು ಅಂದ್ರೆ ಮುಂಬರುವ ದಿನಗಳಲ್ಲಿ ಹಣದುಬ್ಬರ ಸಂದರ್ಭ ಆಗಿ ರೈತರಿಗೆ ಯಾವ ಮಾರುಕಟ್ಟೆಯಲ್ಲಿ ಬೆಲೆಗಳು ಚೆನ್ನಾಗಿ ಸಿಕ್ಕಿ ದುಡ್ಡುಗಳಿಗೆ ಮಾರಿರ್ತಾರೆ ಆದ್ರೆ ಜನಸಾಮಾನ್ಯರ ಬದುಕು ಹಸನಾಗಿರಲ್ಲ ಅವುಗಳನ್ನ ಆಧಾರವಾಗಿ ಇಟ್ಕೊಂಡು ಈ ನಫರ್ಡ್ ಅಂತಕ್ಕಂಥದ್ದು ವಿಸ್ತೃತ ರೂಪ ನೋಡಿ ನ್ಯಾಷನಲ್ ಅಗ್ರಿಕಲ್ಚರಲ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಸಂಬಂಧನೇ ಇರಲ್ರಿ ಇದಕ್ಕೂ 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 ಸಂಬಂಧನೇ ಇರಲ್ಲ ನಾವು ಈ ಅಂಶಗಳನ್ನೇನಾದ್ರೂ ಗಮನಿಸ್ತಾ ಹೋದ್ರೆ ಇವುಗಳಿಗೆ ಮೀನಿಂಗ್ ಸಿಗಲ್ಲ ಸ್ವಲ್ಪ ಕಲಿಬೇಕಾರೆ ಅಚ್ಚುಕಟ್ಟುತನದಿಂದ ಕಲಿಬೇಕಾಗ್ತದೆ ಒಂದು ಕಾಂಪಿಟೇಟಿವ್ಗೆ ನಾವು ತಯಾರಿ ಆಗ್ಬೇಕಾದ್ರೆ ಎಲ್ಲಾ ತರದ ಜ್ಞಾನಗಳನ್ನ ಪಡ್ಕೋಬೇಕಾಗ್ತದೆ ಅಂದ್ರೆ ಪೂರಕ ಜ್ಞಾನಗಳನ್ನ ಪಡ್ಕೊಂಡು ನಾವು ಅಧ್ಯಯನಗಳನ್ನ ಮಾಡಬೇಕು ವಿಶೇಷವಾಗಿ ನ್ಯಾಷನಲ್ ಅಗ್ರಿಕಲ್ಚರ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಅಂತಕ್ಕಂಥದ್ದು ಅಂದ್ರೆ ಇವತ್ತು ಸರ್ಕಾರ ಏನು ಕನಿಷ್ಠ ಬೆಂಬಲ ಬೆಲೆಯನ್ನ ಕೊಟ್ಟು ಖರೀದಿ ಮಾಡ್ತದಲ್ಲ ಆ ಸಂದರ್ಭದಲ್ಲಿ ನಫೆಡ್ ಆಗಿರಬಹುದು ನಾನು ಅವಾಗ್ಲೇ ಹೇಳಿದೆ ಓ ಎಫ್ ಆಗಿರ್ಬೋದು ಮತ್ತೆ ಎಫ್ ಸಿ ಐ ಆಗಿರ್ಬೋದು ಇವುಗಳ ಮುಖಾಂತರ ಏನ್ ಮಾಡ್ತದೆ ವಿಶೇಷವಾಗಿ ಆಹಾರದ ಧಾನ್ಯಗಳನ್ನ ಒಂದು ದಾಸ್ತಾನು ಮಾಡ್ಕೊಳ್ತಕ್ಕಂಥ ಕೆಲಸ ಕರ್ನಾಟಕ ಆಯಲ್ ಸೀಡ್ಸ್ ಫೆಡರೇಷನ್ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಎಫ್ ಸಿ ಐ ಅಂದ್ರೆ ಈ ರೀತಿ ಹಾಗಾದ್ರೆ ಈ ನಫೆಡ್ ಅಂತಕ್ಕಂಥದ್ರ ಕೇಂದ್ರ ಕಚೇರಿ ಎಲ್ಲಿದೆ ಅಂದ್ರೆ ನವದೆಹಲಿಯಲ್ಲಿದೆ ನವದೆಹಲಿಯಲ್ಲಿ ಕಂಡು ಬರ್ತದೆ ನಫೆಡ್ ನ ಕೇಂದ್ರ ಕಚೇರಿಯಲ್ಲಿ ಬರ್ತಂದ್ರೆ ನವದೆಹಲಿಯಲ್ಲಿ ಕಂಡು ಬರ್ತದೆ ಒಂದು ಕಾನ್ಸೆಪ್ಟ್ ಗೊತ್ತಿರಬೇಕು ನೆಕ್ಸ್ಟ್ ಬಫರ್ ಸ್ಟಾಕ್ ಎಸ್ ಬಫರ್ ಸ್ಟಾಕ್ ಬಗ್ಗೆ ಆಲ್ರೆಡಿ ಹೇಳಿದೀನಿ ಬಫರ್ ಸ್ಟಾಕ್ ಅಂತಕ್ಕಂಥದ್ದು ವಿಶೇಷವಾಗಿ ಇಲ್ಲಿ ನೀವು ಈ ಬಫರ್ ಸ್ಟಾಕ್ ಅಂತ ಬಂದ ತಕ್ಷಣ ಬಹಳಷ್ಟು ಜನಕ್ಕೆ ಇದು ಶೇರ್ ಮಾರುಕಟ್ಟೆ ನಾನು ಕಳೆದ ಒಂದು ಸ್ಲೈಡ್ ಅಲ್ಲೂ ಕೂಡ ಚರ್ಚೆ ಮಾಡಿದ್ದೀನಿ ಕಾಪು ದಾಸ್ತಾನು ಅಂತಕ್ಕಂಥದ್ದು ಇದರ ಕನ್ನಡ ಅರ್ಥ ಅಂದ್ರೆ ಮಿತಿ ಮೂರಿದ ಆಹಾರ ಪೂರೈಕೆಯ ಸಂದರ್ಭದಲ್ಲಿ ಆಹಾರ ದಾಸ್ತಾನುಗಳನ್ನ ಆಹಾರದ ಧಾನ್ಯಗಳನ್ನ ದಾಸ್ತಾನು ಮಾಡುವ ಸರ್ಕಾರದ ಒಂದು ಕ್ರಮಕ್ಕೆ ದಾ ಕಾಪು ದಾಸ್ತಾನು ಬಫರ್ ಸ್ಟಾಕ್ ಅಂತ ಕರಿತೀವಿ ಅಪ್ಪಿ ತಪ್ಪಿನೂ ಷೇರು ಮಾರು ಚಿತ್ರಗಳನ್ನು ಚಿತ್ರಗಳನ್ನ ಗಮನಿಸಿ ಇಲ್ಲಿ ಗೋಣಿ ವಿಶೇಷವಾಗಿ ಆಹಾರದ ಧಾನ್ಯಗಳನ್ನ ನಾವು ಶೇಖರಿಸಿಟ್ಟಿದ್ದೀವಿ ಬಿಕಾಸ್ ಇದು ಮುಂದುವರೆದು ಪಿ ಡಿ ಎಸ್ ಗೆ ಹೋಗ್ತದೆ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಇವತ್ತೇನು ನಾವು ಪಡಿತರನ್ನ ಪಡಿತೀವಲ್ಲ ನಮ್ಗೆ ಅಕ್ಕಿ ಗೋಧಿ ಕೊಡ್ತಾರೆ ಕಾಳುಗಳನ್ನ ಕೊಡ್ತಾರೆ ಎಣ್ಣೆಗಳನ್ನ ಕೊಡ್ತಾರಲ್ಲ ಇವುಗಳಿಗೆ ಸಂಬಂಧಪಟ್ಟಂತೆ ಈ ಪಿ ಡಿ ಎಸ್ ಅಂತಕ್ಕಂಥದ್ದು ಕೆಲಸ ಮಾಡ್ತದೆ ಕಾಪು ದಾಸ್ತಾನು ಅಂತ ಕರಿತೀವಿ ಬಫರ್ ಸ್ಟಾಕ್ ಮಿತ್ರನೇ ನೆನಪಿರ್ಲಿ ಈ ರೀತಿ ಯಾಕೆ ಮಾಡ್ತೀವಿ ಅಂದ್ರೆ ನಾವು ಜನಸಾಮಾನ್ಯರ ಬದುಕನ್ನ ಕಟ್ಟಿಕೊಳ್ಳಕ್ಕೆ ಬೇಕು ಅವರಿಗೆ ಆಹಾರ ಭದ್ರತೆಯನ್ನ ನೀಡಬೇಕಾಗ್ತದೆ ಹಾಗಾಗಿ ಈ ಬಫರ್ ಸ್ಟಾಕ್ ಅಂತಕ್ಕಂಥದ್ದು ನಮಗೆ ಪ್ರಮುಖವಾಗಿ ಕಂಡು ಬರ್ತದೆ ನೆಕ್ಸ್ಟ್ ಸಿ ಎ ಸಿ ಪಿ ಸಿ ಪಿ ಅ ನಿಮಗೆ ಕಳೆದ ಒಂದು ಕಷ್ಟ ಬೆಂಬಲ ಬೆಲೆ ಅಂತಕ್ಕಂಥ ಹೇಳ್ಬೇಕಾದ್ರೆ ಕನಿಷ್ಠ ಬೆಂಬಲ ಬೆಲೆ ಎಂ ಎಸ್ ಪಿ ಅನ್ನ ರೆಕಮೆಂಡೆಡ್ ಮಾಡೋರು ಯಾರು ಗೌರ್ಮೆಂಟ್ ಗೆ ಅಂದ್ರೆ ಸಿ ಎ ಸಿ ಪಿ ಅಂತ ಹೇಳ್ಬೇಕು ಇವುಗಳಲ್ಲಿ ಕೆ ಎಸ್ ಎರಡ್ ಸಾವಿರದ ಇಪ್ಪತ್ತ ಒಂದು ಮುಖ್ಯ ಪರೀಕ್ಷೆಯಲ್ಲಿ ಕನಿಷ್ಠ ಬೆಂಬಲ ಬೆಲೆ ಆರ್ಥಿಕ ಸ್ಥಿತಿಗತಿಗಳು ಮತ್ತು ಸಿ ಎಸ್ ಸಿ ಪಿಗಳ ಗಳ ಚರ್ಚಿಸಿ ಅಂತ ಹೇಳಿ ಒಂದು ನೂರ ಐವತ್ತು ಪದಗಳಿಗೆ ಮೀರದಂತೆ ಅಂತ ಹೇಳಿ ಪ್ರಶ್ನೆಗಳನ್ನ ಕೇಳಿ ಈ ಪಾರ್ಟ್ ಅನ್ನ ಅಪ್ರೋಚ್ ಮಾಡಿರ್ತಾನೆ ಭವಿಷ್ಯದ ನೋಡ್ರಿ ಒಂದು ಲೈನ್ ಅಲ್ಲಿ ಓದ್ತಕ್ಕಂಥದ್ದು ಬೇರೆ ಅಟ್ಲೀಸ್ಟ್ ಈ ಪದಗಳನ್ನ ಅರ್ಥ ಮಾಡಿಕೊಂಡು ಇವನ್ನ ಬೇಸಿಕಲಿ ನಾವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಟ್ ಲೀಸ್ಟ್ ನಾವು ಪ್ರಿಲಿಮಿನರಿಯಲ್ಲಿ ನಾವು ತಿಳ್ಕೊಂಡಿದ್ದು ನಾಳೆ ಭವಿಷ್ಯದಲ್ಲಿ ನಾವು ಕೆ ಎಸ್ ಲೆವೆಲ್ ಅಲ್ಲಿ ಏನ್ ಮಾಡಬಹುದು ಅಪ್ರೋಚ್ ಗಳನ್ನ ನಮಗೆ ಅನಿಸಿರ್ತಕ್ಕಂಥ ಅಭಿಪ್ರಾಯಗಳನ್ನ ಇವುಗಳ ಮೇಲೆ ಇರ್ತಕ್ಕಂತ ಒಂದು ಕಾನ್ಸೆಪ್ಟ್ ಗಳನ್ನ ನಾವು ಕ್ಲಿಯರ್ ಮಾಡಬೇಕಾಗ್ತದೆ ಅಂದ್ರೆ ಸ್ವಂತ ಅಭಿಪ್ರಾಯಗಳನ್ನ ನೀವೇನಾದ್ರೂ ಬರೆದ್ರೆ ಮುಖ್ಯ ಪರೀಕ್ಷೆಯಲ್ಲಿ ನೀವು ಉತ್ತೀರ್ಣರಾಗ್ತೀರಿ ಅಂತಕ್ಕಂಥದ್ದು ಅಲ್ಲಿ ನಿಷ್ಠತೆಯಿಂದ ಕೂಡಿರಬೇಕು ಇಷ್ಟೇ ಚಿಕ್ಕವಾಗಿ ಚೊಕ್ಕವಾಗಿರ್ಬೇಕು ಕಾನ್ಸೆಪ್ಟ್ಗಳು ಅಂತಕ್ಕಂಥದ್ದು ಸಿ ಎ ಸಿ ಪಿ

ವೆಚ್ಚಗಳು ಮತ್ತು ಬೆಲೆಗಳ ಆಯೋಗ ನೋಡಿ ಇದು ಸ್ಥಾಪನೆ ಆಗಿದ್ದು ಹತ್ತೊಂಬತ್ ನೂರ ಅರವತ್ತೈದರ ಕಾಲಘಟ್ಟದಲ್ಲಿ ಜನವರಿ ಒಂದು ಅಂತ ಹೇಳ್ತೀವನ್ನ ಸಿ ಎಸ್ ಸಿ ಪಿ ಜನವರಿ ಒಂದು ಸಿ ಎಸ್ ಸಿ ಪಿ ಅಂತಕ್ಕಂಥದ್ದು ಸಾವಿರದ ಒಂಬೈನೂರ ಅರವತ್ತೈದು ಜನವರಿ ಒಂದನೇ ತಾರೀಕು ಸಿ ಎಸ್ ಸಿ ಪಿ ಫಾರ್ಮೇಶನ್ ಆಗ್ತದೆ ಆದ್ರೆ ಅವತ್ತ ಹೆಸರೇನಿರ್ತದಪ್ಪ ಅಂದ್ರೆ ವಿಶೇಷವಾಗಿ ಕೃಷಿ ಬೆಲೆ ಆಯೋಗ ಅಂತ ಇರ್ತದೆ ಆಯೋಗ ಅಂತ ಇರ್ತದೆ ಇದು ಮುಂದುವರೆದು ಭವಿಷ್ಯದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಇದೇನಾಗ್ತದೆ ಅಂದ್ರೆ ಸಿ ಎ ಸಿ ಪಿ ಆಗ್ತದೆ ನೋಡಿ ವಿಶೇಷವಾಗಿ ರೈತರು ಬೆಳೆದಿರ್ತಕ್ಕಂತಹ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕಂದ್ರೆ ಸಿ ಎ ಸಿ ಪಿ ಅವರು ಶಿಫಾರಸ್ ಮಾಡ್ಬೇಕು ಅಂದ್ರೆ ಗೋಧಿಗ ನಾನು ಇಷ್ಟು ದುಡ್ಡು ಕೊಟ್ಟೇ ಕೊಡ್ತೀನಿ ಅಂತಕ್ಕಂಥ ಒಂದು ಭರವಸೆಯನ್ನ ಕೊಡ್ತಾರೆ ಇವರು ಸಿ ಎಸ್ ಇ ಪಿ ಅವರು ಇದರ ಮುಂದುವರೆದ ಭಾಗವಾಗಿ ವಿಶೇಷವಾಗಿ ಸರ್ಕಾರಗಳು ಇಲ್ಲಿ ಗೌರ್ಮೆಂಟ್ ಚಿತ್ರಗಳನ್ನ ನೋಡ್ರಿ ಚಿತ್ರಗಳನ್ನ ಅಬ್ಸರ್ವ್ ಮಾಡ್ಬೇಕು ಗೌರ್ಮೆಂಟ್ ಫಾರ್ಮೇಶನ್ ಅಲ್ಲಿ ಇರ್ತಕ್ಕಂಥ ಕಾನ್ಸೆಪ್ಟ್ ಗಳು ಹಾಗಾದ್ರೆ ಇಲ್ಲಿ ಕೇಂದ್ರ ಸರ್ಕಾರ ಅಂತಕ್ಕಂಥದ್ದು ವಿಶೇಷವಾಗಿ ಖಾರಿಫ್ ಮತ್ತೆ ರಾಬಿ ಬೆಳೆಗೆ ಮತ್ತು ರಾಬಿ ಬೆಳೆಗೆ ವಿಶೇಷವಾಗಿ ಕನಿಷ್ಠ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡ್ಬೇಕಂದ್ರೆ ಮಿತ್ರರೇ ಸಿ ಎ ಸಿ ಪಿ ಅಂತಕ್ಕಂಥದ್ದು ಶಿಫಾರಸು ಮಾಡಬೇಕು ನೋಡ್ರಿ ಕಮಿಷನ್ ಫಾರ್ ಅಗ್ರಿಕಲ್ಚರ್ ಕಾಸ್ಟ್ ಅಂಡ್ ಪ್ರೈಸಸ್ ಕಮಿಷನ್ ಫಾರ್ ಅಗ್ರಿಕಲ್ಚರ್ ಕಾಸ್ಟ್ಸ್ ಅಂಡ್ ಪ್ರೈಸಸ್ ಅಂತಕ್ಕಂಥದ್ದು ಕಂಡು ಬರ್ತದೆ ಹಾಗಾದ್ರೆ ಈ ಪ್ರಸ್ತುತ ಕರೆಂಟ್ ಅಫೇರ್ ಅನ್ನ ಲಿಂಕ್ ಮಾಡಿ ಅರ್ಥಶಾಸ್ತ್ರವನ್ನು ಕಲಿಬೇಕು ಹಾಗಾದ್ರೆ ಈ ಸಿ ಎ ಸಿ ಪ್ರಸ್ತುತ ಮುಖ್ಯಸ್ಥ ಯಾರಿದಂದ್ರೆ ಪ್ರೊಫೆಸರ್ ಪ್ರೊಫೆಸರ್ ವಿಜಯ್ ಪಾಲ್ ಶರ್ಮಾ ಪಾಲ್ ಶರ್ಮಾ ಅಂತಕ್ಕಂಥವ್ರು ಇದಾರೆ ಇದು ವಿಶೇಷವಾಗಿ ನಮ್ಗೆ ಸಿ ಎ ಸಿ ಪಿ ಅಂತಕ್ಕಂಥದ್ದು ಕಂಡು ಬರ್ತದೆ ಅಂತಕ್ಕಂಥದ್ದು ಸ್ವಲ್ಪ ಇವುಗಳ ಬಗ್ಗೆ ನೀವು ಆಳವಾದ ಅಧ್ಯಯನ ಮಾಡಿದ್ರೆ ನಿಮಗೆ ಮುಖ್ಯ ಪರೀಕ್ಷೆಗಳು ಕ್ಲಿಯರ್ ಆಗ್ತದೆ ಇವುಗಳ ಕಾರ್ಯವಿಧಾನ ಆಗಿರ್ಬೋದು ಒಂದು ಸಾರ್ವಜನಿಕ ವಲಯದಕ್ಕೆ ಸಂಬಂಧಪಟ್ಟಂತೆ ಪಿ ಡಿ ಎಸ್ ನ ಲಕ್ಷಣಗಳು ಗುಣಲಕ್ಷಣಗಳು ಉದ್ದೇಶಗಳನ್ನ ನೀವು ಅಧ್ಯಯನ ಮಾಡಿದ್ರೆ ನಿಮಗೆ ಮುಖ್ಯ ಪರೀಕ್ಷೆ ಈಸಿ ಆಗ್ತದೆ ನೆನಪಿರಲಿ ಈ ಕಾನ್ಸೆಪ್ಟ್ ಕೂಡ ಗೊತ್ತಿರಬೇಕು ನೆಕ್ಸ್ಟ್ ಎಫ್ ಸಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ நோடி கார்போரேஷன் ஆஃப் இண்டியா இங்கிலீஷ் பழப ஆஃபர் மேல் இரத்த பதவியார்ப ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತಕ್ಕಂಥದ್ದು ವಿಶೇಷವಾಗಿ ಈ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತಕ್ಕಂಥದ್ದು ಸಾವಿರದ ಒಂಬೈನೂರ ಅರವತ್ತ ಐದು ಜನವರಿ ಹದಿನಾಲ್ಕು ಜನವರಿ ಹದಿನಾಲ್ಕು ಅಂತಕ್ಕಂಥದ್ದು ವಿಶೇಷವಾಗಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತಕ್ಕಂಥದ್ದು ಸ್ಥಾಪನೆ ಆಗ್ತದೆ ಈ ಸ್ಥಾಪನೆಯ ಸ್ಥಳ ಯಾವ್ದಪ್ಪ ಅಂದ್ರೆ ನವದೆಹಲಿ ಅಂತ ಅಂದ್ರೆ ಇವತ್ತು ಒಂದು ಪಿ ಡಿ ಎಸ್ ಅನ್ನ ಕೊಡಬೇಕಾಗಿ ಏನು ನಾವು ಜನಸಾಮಾನ್ಯರಿಗೆ ಕೊಡ್ಲಿಕ್ಕೆ ಕೊಡ್ತೀವಲ್ಲ ಪಡಿತರಲ್ಲಿ ಅಕ್ಕಿಗೋದಿ ರೇಷನ್ ಅನ್ನ ಕೊಡಬೇಕಲ್ಲ ಅವುಗಳನ್ನ ಯಾವುದರಿಂದ ಖರೀದಿ ಮಾಡ್ತಾರೆ ಅಂದ್ರೆ ಈ ರೀತಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತಕ್ಕಂಥದಾಗಿರ್ಬೋದು ನಫೆಡ್ ಆಗಿರ್ಬೋದು ಕೆ ಓ ಎಫ್ ಅಂತಕ್ಕಂಥದ್ದು ಕರ್ನಾಟಕ ಆಯಿಲ್ ಸೀಡ್ಸ್ ಫೆಡರೇಷನ್ ಅಂತಕ್ಕಂಥದ್ದು ಇವುಗಳ ಮುಖಾಂತರ ನಾವು ಆಹಾರ ಧಾನ್ಯಗಳನ್ನ ಖರೀದಿ ಮಾಡಿಟ್ಕೊಂಡು ಉಗ್ರಾಣ ವ್ಯವಸ್ಥೆ ಮಾಡ್ತೀವಿ ಪದವಂತು ಉಗ್ರಾಣ ನೋಡ್ರಿ ನಿಗಮಗಳು ಅವನ್ನೆಲ್ಲ ಮೇಲುಸ್ತುವಾರಿ ಅನ್ನೋತ್ತವೆ ಹಾಗಾದ್ರೆ ಈ ಫುಡ್ ಕಾರ್ಪೊರೇಷನ್ ಕೀ ನೋಟ್ ಏನಪ್ಪಾ ಅಂದ್ರೆ ಎಲ್ಲಾ ಕೃಷಿ ಉತ್ಪನ್ನಗಳ ನೋಡಲ್ ಏಜೆನ್ಸಿ ಇದು ಈ ತರ ಏನು ನಾವು ಪಿ ಡಿ ಎಸ್ ಅನ್ನ ಕೊಡ್ತೀವಲ್ಲ ಜನಸಾಮಾನ್ಯರಿಗೆ ಗುಣಮಟ್ಟದ ಆಹಾರವನ್ನ ಕೊಡಬೇಕಲ್ಲ ಅವುಗಳ ನೋಡಲ್ ಏಜೆನ್ಸಿ ಯಾವ್ದು ಅಂದ್ರೆ ಎಫ್ ಸಿ ಐ ಅಂತ ಹೇಳಬೇಕು ಹಾಗಾದ್ರೆ ಇಲ್ಲಿ ಇವುಗಳನ್ನು ಉಗ್ರಣ ಮಾಡ್ಲಿಕ್ಕೆ ನಾವು ಮುಂದುವರೆದಾಗ ಭಾರತಕ್ಕೆ ಸಂಬಂಧಪಟ್ಟಂತೆ ಸಾವಿರದ ಎಂಟುನೂರ ತೊಂಬತ್ತ ಏಳರಲ್ಲಿ ಇಸುವಿಗಳನ್ನ ನೆನ್ಪಿಡ್ಬೇಕು ಇಸವಿಗಳು ಇತಿಹಾಸಗಳು ಸೃಷ್ಟಿ ಮಾಡ್ತವೆ ನಮ್ಮ ಬದುಕನ್ನ ಅಂತಕ್ಕಂಥದ್ದು ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಭಾರತದ ಮೊಟ್ಟ ಮೊದಲ ಕೇಂದ್ರೀಯ ನಿಯಂತ್ರಿತ ಮಾರುಕಟ್ಟೆಗಳಂತಕ್ಕಂಥದ್ದು ನಿಯಂತ್ರಿತ ರೆಗ್ಯುಲೇಟರಿ ಗಳು ಕಂಡು ಬರ್ತಾವಂತಕ್ಕಂಥದ್ದು ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಎಲ್ಲಿ ಕಂಡು ಅಂದ್ರೆ ಬೆರಾರ್ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಕಂಡು ಬೆರಾರ್ ಅಂತಕ್ಕಂಥ ಒಂದು ಸ್ಥಳ ಇವತ್ತು ಅವತ್ತಿನ ವಿದರ್ಭ ಪ್ರದೇಶ ಏನಿದೆಯಲ್ಲ ಆ ಸ್ಥಳದಲ್ಲಿ ಇದು ಬೆರಾರ್ ಅಂತಕ್ಕಂಥದ್ದು ಸಾವಿರದ ಎಂಟುನೂರ ತೊಂಬತ್ತೇಳ ಏಳರಲ್ಲಿ ಕಂಡು ಬರ್ತದೆ ಒಂದು ಆರ್ಥಿಕ ಸಮೀಕ್ಷೆಯನ್ನ ಚಿತ್ರಣವನ್ನ ಗಮನಿಸಿದಾಗ ಭಾರತದಲ್ಲಿ ಎಷ್ಟು ಕೃಷಿ ಅಂತ ಹೇಳ್ತಾರೆ ಆರು ಸಾವಿರದ ಒಂಬೈನೂರ ನಲವತ್ತ ಆರು ಕೃಷಿ ಮಾರುಕಟ್ಟೆಗಳಂತಕ್ಕಂಥದ್ದು ಇನ್ನೊಂದು ಕೆಲವೇ ದಿನಗಳಲ್ಲಿ ಈ ಆರ್ಥಿಕ ಸಮೀಕ್ಷೆ ಅಂತಕ್ಕಂಥದ್ದು ಬರ್ತದೆ ಮತ್ತೆ ಡಾಟಾಗಳು ಇವರು ಒಂದು ಡಾಟಾವನ್ನ ನಾವು ಮತ್ತೆ ಅನಾಲಿಸಿಸ್ ಗಳನ್ನ ಕರೆಂಟ್ ಅಫೇರ್ ಎಕನಾಮಿಕ್ಸ್ ಅಲ್ಲಿ ಮತ್ತೆ ಮಾಡ್ತಾ ಹೋಗೋಣ ಮಿತ್ರರೆ ಹಾಗಾದ್ರೆ ಭಾರತದಲ್ಲಿ ಎಷ್ಟು ಕೃಷಿ ಮಾರುಕಟ್ಟೆಗಳಿವೆ ಪ್ರಶ್ನೆಗಳನ್ನ ಕೇಳಿದ್ರೆ ಒಂಬೈನೂರ ಕೃಷಿ ಮಾರುಕಟ್ಟೆಗಳು ಕಂಡು ಬರ್ತದೆ ಅಂತಕ್ಕಂಥದ್ದು ಕೂಡ ತಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು ಇದೊಂದು ವಿಶೇಷವಾಗಿ ಪಿ ಡಿ ನೋಡಲ್ ಏಜೆನ್ಸಿ ಆಗಿರ್ತದೆ ಅಂತಕ್ಕಂಥದ್ದು ಇದು ಕೂಡ ನೀವು ಗಮನ ಹರಿಸಿ ನೋಡ್ಬೇಕಾಗ್ತದೆ ನೆಕ್ಸ್ಟ್ ಎಸ್ ನೋಡಿ ವಿಶೇಷವಾಗಿ ಆಹಾರದ ಆ ವಸ್ತುಗಳ ಮೇಲೆ ಕೃಷಿ ಉತ್ಪನ್ನಗಳ ಮೇಲೆ ಅವು ಅಂತ ಹೇಳಿ ಮುದ್ರೆ ಆಗ್ತಕ್ಕಂಥದ್ದು ಆಗಮಾರ್ಕು ಇಲ್ಲಿ ಆಹಾರ ಪದಾರ್ಥದ ಗುಣಮಟ್ಟ ಹೆಂಗೈತೆ ಅಂತ ತಿಳ್ಕೋಳದು ಎಫ್ ಎಸ್ ಎಸ್ ಎ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಈ ಕಾನ್ಸೆಪ್ಟ್ ಅನ್ನ ಹೆಂಗ ತಿಳ್ಕೋಬೇಕಂದ್ರೆ ನೀವೊಂದು ಹೋಟೆಲ್ ಅನ್ನ ಏನಾದ್ರೂ ಚಲೋ ಮಾಡಿದ್ರೆ ನೀವು ಓಟೆಲ್ ಅನ್ನ ಸ್ಥಾಪನೆ ಮಾಡಿದ್ರೆ ಅಥವಾ ಆರಂಭ ಮಾಡಿದ್ರೆ ನೀವು ಮೊದಲು ನಿಮ್ಮಲ್ಲಿ ಫುಡ್ ಕ್ವಾಲಿಟಿಗೋಸ್ಕರ ನೀವು ಇವುಗಳ ಲೆಸನ್ಸ್ ಗಳನ್ನ ಪಡಿಬೇಕು ಅಂತಕ್ಕಂಥದ್ದು ನೀವು ಯಾವುದೋ ಒಂದು ದಾಸ್ತಾನುವನ್ನ ಅಥವಾ ಯಾವುದೇ ಒಂದು ಸರಕನ್ನ ಉತ್ಪಾದನೆ ಮಾಡ್ತೀರಿ ಒಂದು ಯಾವುದೋ ಒಂದು ರೊಟ್ಟಿ ಆಗಿರ್ಬೋದು ಚಟ್ನಿ ಪುಡಿ ಆಗಿರ್ಬೋದು ಅಥವಾ ನಿಮ್ಮ ಹೋಟೆಲ್ ಅಲ್ಲಿ ಏನೋ ಫೇಮಸ್ ಆಗಿರ್ಬೋದು ದೋಸೆ ಇಡ್ಲಿ ಏನೇ ಮಾಡ್ಬೇಕಂದ್ರೂ ಅವುಗಳಲ್ಲಿ ಗುಣಮಟ್ಟವನ್ನ ಇಡಬೇಕಂತಕ್ಕಂಥದ್ದು ಇತ್ತೀಚಿನ ಒಂದು ವರದಿಗಳನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಕ್ರೀಡಾಪಟುಗಳಿಗೆ ಕೊಡ್ತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಆಹಾರಗಳಲ್ಲಿ ಅಹ್ ಅವು ಕಳಪೆ ಗುಣಮಟ್ಟದಲ್ಲಿ ಇದಾವಂತಕ್ಕಂಥದ್ದು ವರದಿಗಳನ್ನ ಪತ್ರಿಕೆಗಳು ನಮ್ಗೆ ಹೇಳ್ಕೊಡ್ತಾವಂತಕ್ಕಂಥದ್ದು ಏನಿದು ಎಫ್ ಎಸ್ ಎಸ್ ಎ ಐ ಅಂತಕ್ಕಂಥದ್ದು ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಅಂತಕ್ಕಂಥದ್ದು ಇದು ಗುಣಮಟ್ಟದ ಪ್ರಾಧಿಕಾರ ಅಥಾರಿಟಿ ಬಂದ ತಕ್ಷಣ ಗೊತ್ತಾಗಬೇಕು ಇದು ಆಹಾರದ ಗುಣಮಟ್ಟದ ಪ್ರಾಧಿಕಾರವಾಗಿ ಕೆಲಸ ಮಾಡ್ತಾ ಇರ್ತದೆ ನೋಡ್ರಿ ಇಲ್ಲಿ ಕಾಂಪಿಟೇಟಿವ್ ಅಲ್ಲಿ ಇವುಗಳ ಪರಿಕಲ್ಪನೆಯನ್ನ ಬೇರೆ ತರ ಕೇಳ್ತಾನೆ ಫಸ್ಟ್ ಎಫ್ ಎಸ್ ಎಸ್ ಐ ಬಿ ವಿಸ್ತೃತ ರೂಪ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಇಲ್ಲಿ ಇದು ಯಾವಾಗ ಬರ್ತದಪ್ಪ ಅಂದ್ರೆ ವಿಶೇಷವಾಗಿ ನೆನ್ಪಿಡ್ಬೇಕು ನಮ್ಮ ನಿಮ್ಮ ಪ್ರೀತಿಯ ಶಿಕ್ಷಕನಾಗಿರ್ತಕ್ಕಂಥ ಒಂದು ಶಿಕ್ಷಕ ವೃತ್ತಿಯಲ್ಲಿ ತೊಡಗಿರ್ತಕ್ಕಂಥ ಶಿಕ್ಷಕ ದಿನಾಚರಣೆ ಆಗಿರ್ತಕ್ಕಂಥ ಸೆಪ್ಟೆಂಬರ್ ಐದು ಎರಡ್ ಸಾವಿರದ ವಿಶೇಷವಾಗಿ ಎರಡ್ ಸಾವಿರದ ಎಂಟರಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ಈ ಸೆಪ್ಟೆಂಬರ್ ಐದರಲ್ಲಿ ಈ ಒಂದು ಕಾರ್ಯಕ್ರಮ ಬರ್ತದೆ ಅಂತಕ್ಕಂಥದ್ದು ಹಾಗಾದ್ರೆ ವಿಶೇಷವಾಗಿ ನಾವು ಗಮನಿಸಬೇಕು ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಅಂತಕ್ಕಂಥದ್ದು ವಿಶೇಷವಾಗಿ ನವದೆಹಲಿಯಲ್ಲಿದೆ ವಿಶೇಷವಾಗಿ ನಾವು ಈ ಕಾನ್ಸೆಪ್ಟ್ ಅನ್ನು ಕೂಡ ಅಧ್ಯಯನ ಮಾಡಬೇಕು ನೆಕ್ಸ್ಟ್ ಆಹಾರದ ಭದ್ರತೆ ಎಸ್ ಫುಡ್ ಸೆಕ್ಯೂರಿಟಿ ಅಂದ್ರೆ ಒಬ್ಬ ಮನುಷ್ಯನಿಗೆ ಅಗತ್ಯ ಇರ್ತಕ್ಕಂತ ಆಹಾರದ ದಾಸ್ತಾನುಗಳನ್ನ ಕೊಡ್ತಕ್ಕಂತಹ ನಿಟ್ಟಿನಲ್ಲಿ ನಾವು ವಿಶೇಷವಾಗಿ ಗಮನ ಹರಿಸ್ಬೇಕು ಈ ಆಹಾರದ ಭದ್ರತೆಗೆ ಸಂಬಂಧಪಟ್ಟಂತೆ ಒಂದು ಹನ್ನೊಂದನೇ ಪಂಚವಾರ್ಷಿಕ ಯೋಜನೆ ಅಂತಕ್ಕಂಥದ್ದು ಹನ್ನೊಂದನೇ ಪಂಚವಾರ್ಷಿಕ ಯೋಜನೆ ಒಂದು ಎರಡ್ ಸಾವಿರದ ಏಳರ ಕಾಲಘಟ್ಟದಲ್ಲಿ ಇಲ್ಲಿ ಒಂದು ಸ್ಲೋಗನ್ ಅನ್ನ ಹೇಳ್ತಾರೆ ಅಂದ್ರೆ ಘೋಷಣೆಯನ್ನ ಕೂಗ್ತಾರೆ ಅಭಿಯಾನಕ್ಕೆ ಚಾಲನೆಯನ್ನ ಕೊಡ್ತಾರೆ ಹನ್ನೊಂದನೇ ಪಂಚವಾರ್ಷಿಕ ಯೋಜನೆಯ ಕಾಲಾವಧಿ ಮೇಲೆ ಪ್ರಶ್ನೆ ಕೇಳಿದ್ದ ಯಾವ ತರ ಪ್ರಶ್ನೆ ಕೇಳಿದ್ರ ಅಂದ್ರೆ ಹನ್ನೊಂದನೇ ಪಂಚವಾರ್ಷಿಕ ಯೋಜನೆಯ ಕರಡು ನಿರ್ವಹಣಾ ಅವಧಿ ಅಂತ ಪ್ರಶ್ನೆ ಕೇಳ್ತಾನೆ ನೋಡ್ರಿ ಕರಡು ನಿರ್ವಹಣಾ ಅವಧಿ ಅಂದ್ರೂ ಒಂದೇ ಸ್ಟಾಟಿಸ್ಟಿಕ್ಸ್ ಪಂಚವಾರ್ಷಿಕ ಯೋಜನೆಯ ಅವಧಿ ಅಂದ್ರೂ ಒಂದೇ ಸ್ಟಾಟಿಸ್ಟಿಕ್ಸ್ ಏನಿದೆ ಸ್ಟಾಟಿಸ್ಟಿಕ್ಸ್ ನೋಡ್ರಿ ಎರಡ್ ಸಾವಿರದ ಏಳರಿಂದ ಎರಡ್ ಸಾವಿರದ ಹನ್ನೆರಡು ಹನ್ನೊಂದನೇ ಪಂಚವಾರ್ಷಿಕ ಯೋಜನೆ ಇನ್ನೊಮ್ಮೆ ಪಂಚವಾರ್ಷಿಕ ಯೋಜನೆಗಳು ಒಂದರಿಂದ ಕೂಡ ಚರ್ಚೆ ಮಾಡ್ತಾನೆ ಅಂತಕ್ಕಂಥದ್ದು ಇಲ್ಲಿ ಕೇವಲ ಹನ್ನೊಂದನೇ ಮಾತ್ರ ಹೇಳ್ತಾ ಇದ್ದೀನಿ ಎರಡ್ ಸಾವಿರದ ಏಳರಲ್ಲಿ ಒಂದು ಘೋಷಣೆ ಮಾಡ್ತಾರೆ ಏನಪ್ಪಾ ಅಂದ್ರೆ ರಾಷ್ಟ್ರೀಯ ಆಹಾರ ಭದ್ರತಾ ಅಭಿಯಾನ ಅಂತಕ್ಕಂಥದ್ದು ಇಲ್ಲಿ ಆಕ್ಟ್ ಅಲ್ಲ ಅಭಿಯಾನ ಅಂತಕ್ಕಂಥದ್ದು ಎರಡ್ ಸಾವಿರದ ಏಳರಲ್ಲಿ ಘೋಷಣೆ ಮಾಡ್ತಾರೆ ಆದ್ರೆ ಇದು ಜಾರಿಗೆ ಬರಲ್ಲ ಡಾಕ್ಟರ್ ಮನಮೋಹನ್ ಸಿಂಗ್ ರವರ ನೇತೃತ್ವದಲ್ಲಿ ಒಂದು ಘೋಷಣೆ ಆಗ್ತದೆ ಅಂತಕ್ಕಂಥದ್ದು ಮುಂದುವರೆದು ಎನ್ ಎಫ್ ಎಸ್ ಸಿ ಅಂತಕ್ಕಂಥ ಕಾನ್ಸೆಪ್ಟ್ ಬರ್ತದೆ ಆಹಾರ ಭದ್ರತೆಯನ್ನು ಕೊಡಬೇಕು ನೋಡ್ರಿ ಕನಿಷ್ಠ ಮಟ್ಟದಲ್ಲಿರ್ತಕ್ಕಂತಹ ಜನರ ಜೀವನ ಮಟ್ಟಕ್ಕೆ ಎಷ್ಟು ಬೇಕಾಗ್ತದ ಅಷ್ಟು ಆಹಾರವನ್ನು ಒದಗಿಸ್ತಕ್ಕಂಥದ್ದು ಒಂದು ಸರ್ಕಾರದ ಪ್ರಮುಖ ಅಂಶ ಆಗಿರ್ತದೆ ಹಾಗಾದ್ರೆ ಎನ್ ಎಫ್ ಎಸ್ ಸಿ ಅಂತಕ್ಕಂಥದ್ದು ಕೊಡ್ತಕ್ಕಂತ ಆಹಾರ ಕೊಡೋದಲ್ಲ ಗುಣಮಟ್ಟ ಕೊಡಬೇಕು ಗುಣಮಟ್ಟದ ಆಹಾರವನ್ನು ಕೊಡಬೇಕು ಹಾಗಾಗಿ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಅಂತಕ್ಕಂಥದ್ದು ಬರ್ತದೆ ನೋಡಿ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಈ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಅಂತಕ್ಕಂಥದ್ದು ಯಾವಾಗ ಬರ್ತದೆ ಅಂದ್ರೆ ಟೂ ತೌಸಂಡ್ ಥರ್ಟೀನ್ ಬರ್ತದೆ ನೋಡ್ರಿ ಎರಡ್ ಸಾವಿರದ ಏಳರಲ್ಲಿ ಬಂದಿರತಕ್ಕಂಥದ್ದು ಕೇವಲ ಘೋಷಣೆ ಆಶ್ವಾಸನೆ ಅಂತ ಹೇಳ್ಬಹುದು ಇದನ್ನ ತಪ್ಪೇನಿಲ್ಲ ಎರಡ್ ಸಾವಿರದ ಏಳರಲ್ಲಿ ಆಶ್ವಾಸನೆ ಕೊಟ್ಟಿದ್ದೀವಿ ನೋಡ್ರಿ ಡಿಸೆಂಬರ್ ಇಪ್ಪತ್ತೆರಡು ಎರಡ್ ಸಾವಿರದ ಹನ್ನೊಂದರಲ್ಲಿ ವಿಶೇಷವಾಗಿ ಲೋಕಸಭೆ ಇದನ್ನ ಒಪ್ತದೆ ಇದನ್ನ ಲೋಕಸಭೆ ಒಪ್ಪೋದ್ರ ಮುಖಾಂತರ ಎರಡ್ ಸಾವಿರದ ಹದಿಮೂರು ಸೆಪ್ಟೆಂಬರ್ ತಿಂಗಳಲ್ಲಿ ಇದನ್ನ ನಾವೇನ್ ಮಾಡ್ತೀವಿ ಜಾರಿಗೆ ತರ್ತಿವಂತಕ್ಕಂಥದ್ದು ಅವಾಗ ಎಷ್ಟನೇ ಪಂಚವಾರ್ಷಿಕ ಯೋಜನೆ ಆಗಿರ್ತದಂದ್ರೆ ಅಂದ್ರೆ ಹನ್ನೆರಡನೇ ಪಂಚವಾರ್ಷಿಕ ಯೋಜನೆ ಆಗಿರ್ತದೆ ಪಂಚವಾರ್ಷಿಕ ಯೋಜನೆ ಆಗಿರ್ತದೆ ಅಂತಕ್ಕಂಥದ್ದು ಗೊತ್ತಿರಬೇಕು ಹನ್ನೆರಡನೇ ಪಂಚವಾರ್ಷಿಕ ಯೋಜನೆಯ ಒಂದು ಪ್ರಮುಖ ಭಾಗವಾಗಿ ಎನ್ ಎಫ್ ಎಸ್ ಸಿ ಅಂತಕ್ಕಂಥದ್ದನ್ನ ನಾವು ಗಮನ ಇಟ್ಟು ನೋಡ್ಬೇಕಾಗ್ತದೆ ಇತ್ತೀಚಿನ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನ ಕೇಳಿದ್ರು ಬಹಳ ಚೆನ್ನಾಗಿ ಪ್ರಶ್ನೆಗಳನ್ನ ಕೇಳಿದ್ರು ಆಹಾರ ಭದ್ರತಾ ಅಧಿನಿಯಮದಲ್ಲಿ ಕರ್ನಾಟಕದ ಸ್ಥಾನಮಾನ ಅಂತ ಕೇಳಿದ್ರು ನಾನು ತರಗತಿಯ ಆರಂಭಕ್ಕೆ ಮುಂಚೆನೆ ಹೇಳಿದಿನಿ ಮಿತ್ರರೇ ಭಾರತವನ್ನ ಅಧ್ಯಯನ ಮಾಡುವುದರೊಂದಿಗೆ ಕರ್ನಾಟಕವನ್ನ ಗ್ಲಾನ್ಸ್ ಮಾಡಬೇಕು ಸ್ಪರ್ಧಾತ್ಮಕ ದೃಷ್ಟಿಯಿಂದ ಹಾಗಾದ್ರೆ ಇಲ್ಲಿ ಪ್ರಶ್ನೆ ಏನಂತ ಕೇಳಿದ ಸಿ ಎಲ್ ನಲ್ಲಿ ಪ್ರಶ್ನೆ ಕೇಳಿದ ಕೆಪಿಟಿಸಿ ಎಲ್ ನಲ್ಲಿ ಪ್ರಶ್ನೆ ಕೇಳಿದ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸಾರಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕೇಳಿದ್ದಾನೆ ಆಗಸ್ಟ್ ತಿಂಗಳಲ್ಲಿ ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಯಾವತ್ತು ಪ್ರಚಲಿತ ಘಟನೆಯೊಂದಿಗೆ ಅರ್ಥಶಾಸ್ತ್ರ ಇರ್ತದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಆಗ್ತದೆ ಇಲ್ಲಿ ನೋಡ್ರಿ ಎರಡ್ ಸಾವಿರದ ಇಪ್ಪತ್ತೆರಡು ಅಗಸ್ಟ್ ನಲ್ಲಿ ಒಂದು ಕ್ವಶನ್ ಪೇಪರ್ ನಡೆದಿದೆ ಇಲ್ಲಿ ಕ್ವಶನ್ ಫ್ರೇಮ್ ಆಗ್ಲಿಕ್ಕೆ ಹಿಂದೆ ಜೂನ್ ಜುಲೈ ತಿಂಗಳಲ್ಲಿ ಒಂದು ವರದಿಯನ್ನ ಬಿಡುಗಡೆ ಮಾಡಿತ್ತು ಯಾವ್ದಂದ್ರೆ ಆಹಾರ ಭದ್ರತಾ ಅಧಿನಿಯಮದಲ್ಲಿ ರಾಜ್ಯವಾರು ಸ್ಥಾನಮಾನಗಳು ಅಂತ ಹೇಳಿ ವಿಶೇಷವಾಗಿ ಎನ್ ಎಫ್ ಎಸ್ ಅಂತಕ್ಕಂಥದ್ದು ವರದಿಯನ್ನ ಬಿಡುಗಡೆ ಮಾಡಿತ್ತು ಈ ವರದಿಯಲ್ಲಿ ವಿಶೇಷವಾಗಿ ಮೊದಲನೇ ಸ್ಥಾನವನ್ನ ಒಡಿಸ್ಸಾ ಅಂತಕ್ಕಂಥದ್ದು ಒಡಿಶಾ ಅಂತಕ್ಕಂಥದ್ದು ಎಂಟನೇ ಸ್ಥಾನವನ್ನ ಕರ್ನಾಟಕ ಅಂತಕ್ಕಂಥದ್ದು ಪ್ರಶ್ನೆ ಎಂಟನೇ ಸ್ಥಾನದ ಮೇಲೆ ಈ ಪ್ರಶ್ನೆಯನ್ನ ಕೇಳಿದ್ದ ಅಂತಕ್ಕಂಥದ್ದು ನೋಡಿ ಯಾವುದೇ ಕಾನ್ಸೆಪ್ಟ್ಗಳು ಇಡೀ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಚಲಿತ ಘಟನೆಗಳು ಸಿಗಬೇಕಂದ್ರೆ ಅರ್ಥಶಾಸ್ತ್ರದಲ್ಲಿ ಆ ಪದಗಳು ಬಳಕೆಯಾಗಿರಬೇಕು ಅಂತಕ್ಕಂಥದ್ದು ಆ ಅರ್ಥಶಾಸ್ತ್ರದಲ್ಲಿ ಪದಗಳು ಬಳಕೆಯಾದ್ರೆ ನಿಮ್ಮ ಭವಿಷ್ಯದ ಪ್ರಚಲಿತ ಘಟನೆಗಳು ಕಂಡು ಬರ್ತದೆ ಇದನ್ನ ಜುಲೈ ಐದನೇ ತಾರೀಕು ಬಿಡುಗಡೆ ಮಾಡಿರ್ತದೆ ಜುಲೈ ಐದನೇ ತಾರೀಕು ಬಿಡುಗಡೆ ಮಾಡಿರ್ತದೆ ಒಂದು ಒಂದು ತಿಂಗಳಲ್ಲಿ ಕ್ವಶನ್ ಫ್ರೇಮ್ ಆಗಿದೆ ಅಂತಕ್ಕಂಥದ್ದು ಕರೆಂಟ್ ಅಫೇರ್ ಮೇಲೆ ಎಕನಾಮಿಕ್ ಕ್ವಶನ್ ಇದು ನೋಡ್ರಿ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಅಂತಕ್ಕಂಥದ್ದು ವಿಶೇಷವಾಗಿ ಕಂಡು ಬರ್ತದೆ ಇಲ್ಲಿ ಮತ್ತೆ ಆಹಾರ ಭದ್ರತೆಗೆ ಸಂಬಂಧಪಟ್ಟಂತೆ ಇಲ್ಲಿ ಎಫ್ ಅಂತಕ್ಕಂಥದ್ದು ಒಂದು ಸ್ಟೇಟ್ಮೆಂಟ್ ಕೊಡ್ತದೆ ಕ್ರಿಯಾಶೀಲ ಆರೋಗ್ಯವಂತ ಮನುಷ್ಯ ಒಬ್ಬ ಕ್ರಿಯಾಶೀಲ ಆರೋಗ್ಯವಂತ ಮನುಷ್ಯ ತನ್ನ ಜೀವನ ಮಾಡಲಿಕ್ಕೆ ಯಾವ ಕನಿಷ್ಠ ಮಟ್ಟದ ಭೌತಿಕ ಮತ್ತು ಆರ್ಥಿಕ ಮೂಲ ಆಹಾರಗಳನ್ನ ಚೌಕಟ್ಟುಗಳಿಗೆ ಪ್ರವೇಶವನ್ನ ಕಲ್ಪಿಸ್ತದಲ್ಲ ಅದನ್ನ ನಾವು ಆಹಾರ ಭದ್ರತೆ ಅಂತ ಕರಿಬಹುದು ನೋಡ್ರಿ ಇದೊಂದು ಕಾನ್ಸೆಪ್ಟ್ ಗೊತ್ತಿರಬೇಕು ನೆಕ್ಸ್ಟ್ ಕೇಸ್ ಕೇಸ್ ಎರಡ್ ಸಾವಿರದ ಹನ್ನೆರಡರಲ್ಲಿ ಇನ್ನೊಂದು ಕ್ವಶನ್ ಕೇಳಿದಾನೆ ಏನ್ ಕೇಳಿದಾನೆ ಆಹಾರ ಭದ್ರತೆ ಅಂದ್ರೆ ಏನಂತ ಕೇಳ್ತಾನೆ ಉತ್ತಮ ಗುಣಮಟ್ಟದ ಆಹಾರದ ಸರಬರಾಜನ್ನ ನಾವೇನಂತ ಕೇಳ್ತೀವಿ ಆಹಾರ ಭದ್ರತೆ ಅಂದ್ರೆ ಇದರ ಒಳಗಿರ್ತಕ್ಕಂಥ ಅಂಶಗಳಿಷ್ಟೇ ಒಬ್ಬ ಯೋಗ್ಯವಾಗಿ ಇವತ್ತು ಒಂದು ದೇಶದಲ್ಲಿ ವಾಸ ಮಾಡ್ತಿರ್ತಾನಲ್ಲ ಅವನಿಗೆ ಒಂದು ಗುಣಮಟ್ಟದ ಉತ್ತಮ ಜೀವನ ನಡೆಸ್ತಿಕ್ಕೆ ಒಂದು ಆಹಾರದ ಧಾನ್ಯದ ದಕ್ಷತೆಯನ್ನ ಅಥವಾ ಅವನಿಗೆ ಆಹಾರದ ಧಾನ್ಯಗಳನ್ನ ನೀಡತಕ್ಕಂತ ನಿಟ್ಟಿನಲ್ಲಿ ಇದ್ರೆ ಅದನ್ನ ಆಹಾರ ಭದ್ರತೆ ಅಂದ್ರೆ ಸೆಕ್ಯೂರಿಟಿ ಇರಬೇಕು ನಮ್ಗೆ ಆ ಧಾನ್ಯಗಳನ್ನ ಸೇವಿಸಿದ್ರೆ ನಮ್ಮ ಜೀವನ ಹಸನಾಗಿರ್ಬೇಕು ಅಂತಕ್ಕಂಥದ್ದು ಇಲ್ಲಿ ಕೆ ಎಸ್ ಎರಡ್ ಸಾವಿರದ ಹನ್ನೆರಡರಲ್ಲಿ ಪ್ರಶ್ನೆಗಳನ್ನ ಕೇಳ್ತಾನಂತಕ್ಕಂಥದ್ದು ತಮಗ್ ತಮಗೆ ಗೊತ್ತಿರಬೇಕು ಹಾಗಾದ್ರೆ ಇನ್ನೊಂದು ವರದಿಗಳನ್ನ ಕೊಡ್ತದೆ ಅದೇ ಅಂದ್ರೆ ಡಬ್ಲ್ಯೂ ಡಿ ಆರ್ ಅಂತಕ್ಕಂಥದ್ದು ಅಂದ್ರೆ ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ ವಿಶ್ವ ಅಭಿವೃದ್ಧಿ ವರದಿ ಅಂತಕ್ಕಂಥದ್ದು ಈ ವಿಶ್ವ ಅಭಿವೃದ್ಧಿ ವರದಿ ಏನೇಳ್ತದೆ ಅಂದ್ರೆ ಎಲ್ಲಾ ಜನರಿಗೂ ಎಲ್ಲಾ ಸಮಯದಲ್ಲೂ ಸಿಗಬಹುದಾದ ಸಾಕಷ್ಟು ಆಹಾರದ ಲಭ್ಯತೆ ಸಾಕಷ್ಟು ಆಹಾರದ ಲಭ್ಯತೆ ಅಂದ್ರೆ ಎಲ್ಲಾ ಜನರಿಗೂ ಎಲ್ಲಾ ಕಾಲದಲ್ಲೂ ಸಿಕ್ತಕ್ಕಂಥ ಆಹಾರ ಅಂದ್ರೆ ಇವತ್ತು ಬೆಳಿಗ್ಗೆ ಊಟಕ್ಕೂ ಮ ಬೆಳಗ್ಗೆ ತಿಂಡಿಗೂ ಮಧ್ಯಾಹ್ನ ಊಟಕ್ಕೂ ರಾತ್ರಿ ಊಟಕ್ಕೂ ಸಂಬಂಧಿಸಿದಂತೆ ನಾವು ನೋಡ್ತಾ ಹೋದ್ರೆ ನಿಮಗೆ ನಮಗೆಲ್ಲ ಪೂರಕ ಸಿಕ್ತು ಅಂದ್ರೆ ನಮಗೆ ಅಲ್ಲಿ ಒಂದು ವಿಶೇಷತೆ ಗಮನಿಸ್ಬೇಕಾಗ್ತದೆ ನಮ್ಮಲ್ಲಿ ಆಹಾರದ ಕೊರತೆ ಇಲ್ಲ ಅಂತಕ್ಕಂಥದ್ದು ಅಂದ್ರೆ ಆಹಾರದಲ್ಲಿ ಭದ್ರತೆ ಇದೆ ಅಂತಕ್ಕಂಥದ್ದು ಮಿತ್ರರೇ ಒಂದು ಇತಿಹಾಸ ಪುಟಗಳಿಗೆ ಹೋಗ್ಬಿಡ್ಬೇಕಾಗ್ತದೆ ಸಾವಿರದ ಒಂಬೈನೂರ ನಲವತ್ತ ಮೂರಲ್ಲಿ ಸಾವಿರದ ಒಂಬೈನೂರ ನಲವತ್ತ್ ಮೂರಲ್ಲಿ ವಿಶೇಷವಾಗಿ ಒಂದು ಪಿ ಡಿ ಎಸ್ ಅಂತಕ್ಕಂಥದನ್ನ ನಾವು ಗಮನಿಸಿದಾಗ ನಮ್ಮಲ್ಲಿ ಕ್ಷಾಮ ಆಗಿರ್ತದೆ ಬಂಗಾಳದಲ್ಲಿ ಬಂಗಾಳದಲ್ಲಿ ಕ್ಷಾಮ ಆಗಿರ್ತದೆ ಈ ಬಂಗಾಳದಲ್ಲಿ ಕ್ಷಾಮ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಆಹಾರದ ಕೊರತೆಯಾಗಿ ಸಾವಿರದ ಒಂಬೈನೂರ ನಲವತ್ ಮೂರಲ್ಲಿ ಆಹಾರದ ಕೊರತೆಯಾಗಿ ಮೂರು ಪಾಯಿಂಟ್ ಐದು ದಶ ಲಕ್ಷ ಜನರು ಹಸನಿಗಿರ್ತಾರೆ ಸೊ ಕೆ ಎಸ್ ನಲ್ಲಿ ಈ ತರ ಕೀ ನೋಟ್ಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ ನೋಡಿ ಸಾವಿರದ ಒಂಬೈನೂರಲ್ಲಿ ಬಂಗಾಳದ ಕ್ಷಾಮ ಆಗ್ತದೆ ಬಂಗಾಳದ ಕ್ಷಾಮದಲ್ಲಿ ಮೂರು ಪಾಯಿಂಟ್ ಐದು ದಶ ಲಕ್ಷ ಜನರು ಹಸುನಿಕ್ತಾರೆ ಕಾರಣ ಮಿತ್ರರ ಅವ್ರಿಗೆ ಆಹಾರದ ಭದ್ರತೆ ಇರಲ್ಲ ಅವತ್ತು ನಾವು ಆಹಾರ ಧಾನ್ಯಗಳನ್ನ ಪೂರೈಸಲಿಕ್ಕಾಗಿರಲ್ಲ ಗುಣಮಟ್ಟದ ಆಹಾರವನ್ನ ಆಗಲ್ಲ ಹಾಗಾಗಿ ಮುಂದುವರೆದು ಈ ಭಾರತ ಸ್ವಾತಂತ್ರ್ಯಗೊಂಡ ನಂತರ ಜವಾಹರಲಾಲ್ ನೆಹರೂರ್ ಅವರ ಅಧಿಕಾರದ ನಂತರ ಭಾರತದಲ್ಲಿ ಹಸಿರು ಕ್ರಾಂತಿಗಳು ಆರಂಭ ಆಗ್ತದೆ ಈ ಕನಸನ್ನ ಜವಾಹರ್ ಲಾಲ್ ನೆಹರೂರ್ ಅವರು ಕಟ್ಟಿರ್ತಾರಂತಕ್ಕಂಥದ್ದು ವಿಶೇಷವಾಗಿ ಪಂಚವಾರ್ಷಿಕ ಯೋಜನೆಗಳಲ್ಲಿ ಈ ಕಾರ್ಯಕ್ರಮಗಳನ್ನ ಮುಂದುವರೆದ ಭಾಗವಾಗಿ ಆಹಾರ ಭದ್ರತೆ ಅಂತಕ್ಕಂಥದ್ದು ನಮಗೆ ಕಂಡು ಬರ್ತದೆ ಹಾಗಾದ್ರೆ ಇಷ್ಟು ಅಂಶಗಳನ್ನ ನೋಡ್ಬೇಕು ಎನ್ ಎಫ್ ಎಸ್ ಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಕೃಷಿಯನ್ನು ನಾವು ಭಾಳಷ್ಟು ನಿರಗಳವಾಗಿ ಅಧ್ಯಯನ ಮಾಡ್ತಾ ಬಂದ್ವಿ ಇವುಗಳಿಗೆ ಸಂಬಂಧಪಟ್ಟಂತೆ ಸುಮ್ಮನೆ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಕ್ಲಿಯರ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕೃಷಿಯನ್ನು ತಗೊಂಡು ನಾವು ಅಧ್ಯಯನ ಮಾಡ್ಬೇಕಾದ್ರೆ ಇಷ್ಟೆಲ್ಲ ಕಾನ್ಸೆಪ್ಟ್ಗಳು ಹೊರ ಬರ್ತವೆ ಅಂತಕ್ಕಂಥದ್ದು ನಮಗೆ ಪ್ರಮುಖವಾಗಿ ಕಂಡು ಬರ್ತದೆ ಮಿತ್ರರೇ ಹಾಗಾದರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿನ ತಯಾರಿ ಭಾಳಷ್ಟು ಮುಖ್ಯ ಅಂತಕ್ಕಂಥದ್ದು ಆಲ್ರೆಡಿ ಈಗ ಕೆ ಎಸ್ ನೋಟಿಫಿಕೇಷನ್ ಆಗಿರೋದ್ರಿಂದ ಬಹಳಷ್ಟು ಜನರು ಕೋಚಿಂಗ್ ಗಳನ್ನ ಮುಗಿಸ್ಕೊಂಡು ಊರುಗಳಲ್ಲಿ ಕೂಡ ಇರ್ತೀರಿ ತಮಗೆಲ್ಲಾ ಅನುಕೂಲ ಆಗ್ಲಿ ಅಂತಕ್ಕಂಥ ದೃಷ್ಟಿಕೋನದಿಂದ ನಮ್ಮ ಸಂಸ್ಥೆ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನ ಒಂದು ಪ್ರಿಲಿಮ್ಸ್ ಕಮ್ ಮೇನ್ಸ್ ಗೆ ಸ್ಟ್ರಾಟಜಿಯನ್ನ ಮಾಡ್ತಾ ಅಹ್ ಅತಿ ಹೆಚ್ಚು ಭಾಗ ಪ್ರಿಲಿಮ್ಸ್ ಗೆ ಇಟ್ಕೊಂಡು ಗೆ ಸಪೋರ್ಟ್ ಮಾಡ್ಕಂತ ಅಂದ್ರೆ ಕಂಟೆಂಟ್ ಗಳನ್ನ ನಾನ್ ನಿಮಗೆ ಕೊಡ್ತಾ ಹೋದಾಗ ಅವುಗಳನ್ನ ಕುರಿತು ನೀವು ಅತಿ ಹೆಚ್ಚು ಅಧ್ಯಯನಗಳನ್ನ ಮಾಡಿದ್ರೆ ನಿಮ್ಮ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಗೆಲ್ತದೆ ಹಾಗಾಗಿ ವಿಶೇಷವಾಗಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಈ ಕೃಷಿಯ ಒಂದು ಭಾಗವನ್ನ ಮಾತ್ರ ನಾನು ನಿಮ್ ಜೊತೆ ಚರ್ಚೆ ಮಾಡಿದ್ದೀನಿ ಮುಂದೆ ಇದೇ ರೀತಿ ಭಾಗಗಳ ಹೊರತು ನಾವು ಅಧ್ಯಯನಗಳನ್ನ ಮಾಡ್ತಾ ಹೋಗೋಣ ಭವಿಷ್ಯದ ಎಲ್ಲಾ ಸ್ಪರ್ಧಾರ್ಥಗಳಿಗೂ ಭವಿಷ್ಯ ಸುಂದರವಾಗಿರ್ಲಿ ಅಂತಕ್ಕಂಥದ್ರು ಹೇಳದ್ರ ಮುಖಾಂತ್ರ ಶುಭ ದಿನ ಒಳ್ಳೇದಾಗ್ಲಿ